ولكنك تجد انك 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 تجد
ಸರ್ ನೋಡ್ರಲ್ಲಿ ನೀವ ನೋಡ್ತೀರಿ ಸದ್ಗುರು ಬ್ರಹ್ಮ ಗುರು ಬ್ರಹ್ಮ
ಇದು ನಮ್ಮನ್ನೆಲ್ಲರನ್ನೂ ಭಗವಂತನ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಗುರುಗಳು ಬಂದ್ರು. ನಮ್ಮನ್ನೆಲ್ಲರೂ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಹಂತದಲ್ಲಿ ನಮ್ಮ ಹೆಂಗೆಂಗೆ ನಾವು ಅಧ್ಯಾತ್ಮದಲ್ಲಿ ಸಾಧನೆಯಲ್ಲಿ ನಾಮದಲ್ಲಿ ನಾವು ತೊಡಗಿಸ್ಕೋಬೇಕು ಅನ್ನೋದನ್ನ ಸಣ್ಣ ಕೂಸಿಗೆ ಹೇಳದಂಗೆ ಹೇಳ್ಕೊಟ್ಟು ನಮ್ಮನ್ನ ಸ್ವತಃ ತಾವು ಜೀವನದಲ್ಲಿ ಅವನ ಆಚರಿಸಿ ನಮ್ಗೆ ಒಂದು ಮೆಸೇಜ್ ಅನ್ನು ಕೊಟ್ಟರು. ನಾವು ಹಿಂಗ್ ಬದುಕಿದ್ರೆ ನಾವು ಹಿಂಗ್ ಬದುಕಬೇಕು ಅಂತ ಇಷ್ಟೆಲ್ಲ ಮಾಡಿದ್ರು ಕೂಡ ಗುರುಗಳಿಗೆ ನಾವು ಗೌರವ ಸಮರ್ಪಣೆ ಮಾಡ್ಬೇಕಂತ ಪೂಜೆ ಅದೆಲ್ಲ ಹೊರತುಪ್ಪ ಸಮರ್ಪಣೆ ಮಾಡ್ಬೇಕಂದ್ರೆ ಅವ್ರು ಒಪ್ಪಲಿಕ್ಕೆ ತಯಾರಿಲ್ಲ. ನಾವು ಏನ್ ಮಾಡೇನಂತ ಇದು ಮಹಾರಾಜರು ನಮ್ಮ ಮ್ಯಾಲೆ ಮಾಡಿರ್ತಕ್ಕಂಥ ಅನುಗ್ರಹ ಅದು ಎಷ್ಟು ಜನ್ಮ ಕೂಡ ತೀರಿಸ್ಲಿಕ್ಕೆ ಶಕ್ತಿಲ್ಲ ನನಗೆ ಇದೆಯಲ್ಲ ಏನು ಬೇಡ ಅಂತ ಅವೆಷ್ಟು ಕಡೆಗಳಿಂದ ವಿನಂತಿ ಮಾಡಿದ್ರು ಅಧ್ಯಕ್ಷರು ವಿಶ್ವಸ್ತರು ಎಲ್ಲರೂ ವಿನಂತಿ ಮಾಡಿದ್ರು ಒಪ್ಪಿಕೊಳ್ಳಿಕ್ ತಯಾರಿಲ್ಲ. ನಾ ಏನ್ ಮಾಡಿದೆ ಅಂತ ಎಲ್ಲ ನಮಗ ಆದರ್ಶದ ನಾವು ಜೀವನವನ್ನು ಏನ್ ಬಾಳ್ಬೇಕು ಅಂದ್ರ ಇಲ್ಲಿ ಪ್ರತ್ಯಕ್ಷ ನಿಂತು ಅವ್ರೆಲ್ಲೋ ಹಿಮಾಲಯ ಆ ಕಡೆ ಹೋಗ್ಬೋದಾಗಿತ್ತು. ನಮ್ಮ ಸಲುವಾಗಿ ಈ ಸಮಾಜದ ಸಲುವಾಗಿ ಟೊಂಕ ಕಟ್ಟಿ ನಿಂತು ಹಗಲಾಕ ನಮ್ಮ ಸಲುವಾಗಿ ಇತ್ತು. ನಮ್ ನಿಜವಾಗ್ಲೂ ನಮ್ಮ ಭಾಗ್ಯದ ನೀವ ನಮ್ಗೆ ಆಧಾರ ನಿಮ್ಮನ್ನು ಬಿಟ್ಟು ನಮ್ಗೆ ಯಾರು ಆಧಾರ ಇಲ್ಲ. ನೀವು ಹೇಳಿರಿ ಕೊನೆ ತನಕ ನಾನು ನಿಮ್ಮನ್ನು ಬಿಡಂಗಿಲ್ಲ. ಭಗವಂತನ ಕೈಗೆ ನಿಮ್ ಕೈ ಕೊಟ್ಟು ಸ್ವಸ್ಥ ಆಯ್ತಾ ಅಲ್ಲಿ ತನಕ ಆಗಂಗಿಲ್ಲ. ಇಂಥ ಇವತ್ತಿಗೆ 40 ವರ್ಷ ಆಗು ಅನೇಕ ಕಾರ್ಯಕ್ರಮಗಳನ್ನ ಸಮಾಜದಲ್ಲಿ ನಾಮಸ್ಮರಣೆ ಅಖಂಡ ನಾಮಸ್ಮರಣೆ 2 ತಾಸು 3 ತಾಸು ನಿಮ್ಗೆ ಎಲ್ಲ ಗೊತ್ತ 5 ತಾಸು 13 ತಾಸು 24 ತಾಸು ಸಪ್ತಾಹಗಳು ಅನೇಕ ರೀತಿಯಿಂದ ಹನುಮಾಚಾರ್ಯ ಸಪಾಠ ಅದೇ ರೀತಿಯಾಗಿ ಲೇಖನ ರಾಮನಾಮ ಲೇಖನ ಅನೇಕ ರೀತಿಯಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ತೊಡಸುವಂತಹದ್ದು ಮತ್ತು ಸೇವೆ ಆಶ್ರಮಕ್ಕೆ ಬಂದ್ರೆ ಎಂಥ ಮುಕ್ತವಾದಂತ ಎಲ್ರಿಗೂ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದು ಬೇರೆ ಕಡೆ ಎಲ್ಲೂ ಸಿಗೋ ಕಷ್ಟ. ಇಂಥ ಒಂದು ಈ ದಿವ್ಯ ಸಂದರ್ಭ ಈ 40ನೇ ವರ್ಷದ ಈ ವಾರ್ಷಿಕೋತ್ಸವ ದಿವ್ಯ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ನಮ್ಮ ವಿಶ್ವಸ್ತಾಂತ ಡಾಕ್ಟರ್ ವ್ಯಾಸ್ ದೇಶಪಾಂಡೆ ಅವರು ಪ್ರಾಸ್ತಾವಿಕವಾಗಿ ಒಂದು 2 ಮಾತನ್ನ ಹೇಳುವಂತ ಶ್ರೀರಾಮ್ ಸಮರ್ಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಗೊಂದೌಲಿಕರ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಶಿರ್ತಾರ್ಥಾಂಗ ನಮಸ್ಕಾರವನ್ನು ಮಾಡ್ತಾ ಬೆಳದಡಿಯ ಬ್ರಹ್ಮಾನಂದ ಗುರುಗಳ ದಿವ್ಯ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಹೆಬ್ಬಳ್ಳಿಯ ನಮ್ಮೆಲ್ಲರ ಚೇತನ ಸ್ವರೂಪರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ದತ್ತಾವಧೂತರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇಲ್ಲಿ ಸೇರಿ ಇಷ್ಟೊತ್ತಿನ ತನಕ ಹನುಮಾನ್ ಚಾಲೀಸ ಪಠಣವನ್ನು ಮಾಡಿ ಒಂದು ದಿವ್ಯ ಅನುಭವವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಮಾಡ್ತಾ ಇವತ್ತಿನ ಸಂದರ್ಭದಲ್ಲಿ ಗುರುಗಳ ಇಚ್ಛೆಯಿಂದ 2 ಮಾತುಗಳನ್ನು ನಾಳೆ ಕೇಳಿದ್ದೇನೆ. 1984 ಗಣರಾಜ್ಯೋತ್ಸವ ದಿನ ಜನವರಿ 24ಕ್ಕೆ 26ಕ್ಕೆ ಅವಧೂತರು ಹೆಬ್ಬಳ್ಳಿಗೆ ಬಂದರು. 40 ವರ್ಷಗಳು ಈ 40 ವರ್ಷಗಳ ಹೆಂಗ್ ಕಳೆದೋದು ಅಂತ ಹೇಳಿ ಕಲ್ಪನೆ ಮಾಡೋದು ಕಠಿಣದ. ಕಳೆದ 40 ವರ್ಷಗಳಿಂದನೂ
ನಾನು ಹೆಬ್ಬಳ್ಳಿಯಲ್ಲೇ ಇದ್ದೇನೆ. 40 ವರ್ಷಗಳಲ್ಲಿ ಏನೇನು ಪರಿವರ್ತನೆ ಆಯಿತು ನನ್ನ ಕಣ್ಮುಂದೆ ನಾನು ನೋಡ್ತಾನೆ ಇದ್ದೇನೆ. 1951 ಸೆಪ್ಟೆಂಬರ್ 5 ಗಣೇಶ ಚತುರ್ಥಿ ದಿವಸ ಜನ್ಮ ತಾಳಿದ ದತ್ತಣ್ಣವರು, ದತ್ತಾತ್ರೇಯ ದತ್ತಪ್ಪಯ್ಯ ಸಪ್ಪಯ್ಯ ಇನಾಮದಾರ್, ಇವರು ಬರಬರ್ತ ದತ್ತಣ್ಣವ್ರು ಹೆಂಗಾದ್ರು, ದತ್ತಣ್ಣವರು ದತ್ತಾವಧೂತರು ಹೆಂಗಾದ್ರು, ದತ್ತಾವಧೂತರು ದತ್ತಾವಧೂತ ಗುರುಗಳು ಹೆಂಗಾದ್ರು, ಇದೆಲ್ಲ ಒಂದು 40 ವರ್ಷಗಳಲ್ಲಿ ನಡೆದು ಬಂದಂತ ಒಂದು ರೋಚಕ ಕಥೆ ಇದೆ. ಈ 40 ವರ್ಷಗಳ ಒಂದು ಪ್ರಯಾಣದಲ್ಲಿ ಇರ್ತಕ್ಕಂಥ 14,600 ದಿನಗಳಲ್ಲಿ ಪ್ರತಿಯೊಂದು ದಿನದ 24 ತಾಸುಗಳಲ್ಲಿ ಪ್ರತಿಯೊಂದು ತಾಸಿನ ಕ್ಷಣ ಕ್ಷಣಗಳಲ್ಲಿ ತಮ್ಮನ್ನು ತಾವು ಸದ್ಗುರುಗಳ ಮಹಾರಾಜರ ಶಬ್ದದ ಮೇರೆಗೆ ಅಕ್ಷರಶಃ ತಮ್ಮ ಬೆವರಿನ ಹನಿಯನ್ನ, ತಮ್ಮ ರಕ್ತದ ಕಣವನ್ನ, ತಮ್ಮ ಉಸಿರಿನ ಒಂದೊಂದು ಶ್ವಾಸವನ್ನ ಸದ್ಗುರುಗಳಿಗೆ ಸಮರ್ಪಣೆ ಮಾಡಿದಂತ ಒಂದು ವ್ಯಕ್ತಿತ್ವವನ್ನು ನೋಡ್ಬೇಕಂದ್ರೆ ಶ್ರೀ ದತ್ತಾವಧೂತರು ನೋಡ್ಬೇಕು. 40 ವರ್ಷಗಳ ಹೆಬ್ಬಳ್ಳಿ ಇತಿಹಾಸ ಮಹಾರಾಜರ ದಿವ್ಯ ಸನ್ನಿಧಾನ ಇಲ್ಲಿ ಬಂದು 75 ವರ್ಷ ಆಗಿತ್ತು. ಅದು ಇಲ್ಲಿ ಇದೆ ಅಂತ ಹೇಳಿ ಬಹಳ ಜನರಿಗೆ ಗೊತ್ತೇ ಇರಲಿಲ್ಲ. ಅದನ್ನ ಸಮಾಜದ ಮುಂದೆ ಮಹಾರಾಜರು ಅಂದ್ರೆ ಯಾರು, ಮಹಾರಾಜರ ದಿವ್ಯ ಸಾನ್ನಿಧ್ಯ ಅಂದ್ರೆ ಏನು ಅನ್ನೋದನ್ನ, ಅವ್ರ ವಿಚಾರ ಏನು ಅನ್ನೋದನ್ನ ಮೊದಲು ಅನೇಕ ವರ್ಷಗಳವರೆಗೆ ಮನೆ ಮನೆಗೆ ಹೋಗಿ ಪ್ರಸಾರ ಮಾಡಿದ್ರು. ಜನರು ಇಲ್ಲಿ ಬರ್ಲಿಕ್ಕ ಮೇಲೆ ಅವ್ರಿಗೆ ಉಪಾಸನೆಯನ್ನು ಕಲಿಸಿದ್ರು, ಅವ್ರಿಗೆ ಎಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ರು, ಅವರಿಗೆ ಅನ್ನದಾನದ ಊಟದ ವ್ಯವಸ್ಥೆ ಮಾಡಿದ್ರು, ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅನೇಕ ಜನ ಸಾಧಕರು ಇಲ್ಲಿ ಬಂದು ಇಟ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಅವರು 40 ವರ್ಷದಲ್ಲಿ ನಿಧಾನವಾಗಿ ತಾವು ಬೆಳೀತಾ 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 ಆಶ್ರಮವನ್ನು ಬೆಳೆಸಿದರು, ನಮ್ಮನ್ನೆಲ್ಲ ಬೆಳೆಸಿದರು. ಮಹಾರಾಜರು ಹೇಳ್ತಾ ಇದ್ರು, ಸಂತರಿಗೆ ಇದ್ಯಾವುದು ಕಷ್ಟ ಅಲ್ಲ, ಅವರ ದೃಷ್ಟಿಕೋನ ಇವತ್ತಿಂದ ಇರಲ್ಲ, ಅವರು ಅವಧೂತರು ಇಲ್ಲಿ ಬಂದ ಮೇಲೆ ಚಿಕ್ಕದಾದಂತ ಒಂದು ಮಂದಿರವನ್ನ ದೊಡ್ಡದ್ ಮಾಡಿದ್ರು, ಇಷ್ಟು ದೊಡ್ಡ ಭವ್ಯವಾದ ಮಂದಿರವನ್ನು ಮಹಾರಾಜರಿಗೆ ಕಟ್ಟಿಸಿದ್ರು. ಗುರುಗಳಿಗೆ ಊರಲ್ಲಿ ಅನೇಕ ರಾಮ ಮಂದಿರ, ದತ್ತ ಮಂದಿರ, ಚಂದ್ರಳಾ ಪರಮೇಶ್ವರಿ ಮಂದಿರ, ಚಿದಂಬರ ದೇವಸ್ಥಾನ, ಗಣಪತಿ ಮಂದಿರ, ಹೀಗೆ ಅನೇಕ ದೇವಸ್ಥಾನ ಕಟ್ಟಿಸಿದ್ರು, ಅನೇಕ ಜಾತ್ರೆಗಳನ್ನು ಮಾಡ್ಲಿಕ್ಕತ್ರು, ಅನೇಕ ಹಳೆಯ ದೇವಸ್ಥಾನಗಳ ಪುನರುತ್ಥಾನ ಮಾಡಿದ್ರು. ಇವೆಲ್ಲ ಹೊರಗೆ ಕಾಣತಕ್ಕಂತಹ ಒಂದು ನಮ್ಗೆ ಸ್ಥೂಲವಾಗಿ ಕಾಣತಕ್ಕಂತಹ ಒಂದು ಬಿಲ್ಡಿಂಗ್ಗಳು. ಮಹಾರಾಜರ ವಿಚಾರಗಳನ್ನ ಕನ್ನಡದಲ್ಲಿ ತಂದು ಕನ್ನಡಿಗರಿಗೆ ಅದರ ರುಚಿಯನ್ನ ಆಧ್ಯಾತ್ಮದಲ್ಲಿ ಅದನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ ಮುದ್ರಣಾಲಯವನ್ನು ಮಾಡಿದ್ರು. ಎಲ್ಲ ಮರಾಠಿ ಸಾಹಿತ್ಯವನ್ನ ಕನ್ನಡದಲ್ಲಿ ಪ್ರಕಾಶನಗೊಳಿಸಿದರು. ಸುಮಾರು 100 ಪುಸ್ತಕಗಳನ್ನು ಇಲ್ಲಿಯವರೆಗೆ ಕನ್ನಡಿಗರಿಗೆ ಮರಾಠಿಯಿಂದ ತಂದು ಟ್ರಾನ್ಸ್ಲೇಷನ್ ಮಾಡಿಕೊಟ್ಟಿದ್ದಾರೆ. ಅವಧೂತರ ಕಾರ್ಯ ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಆಂಗಲ್ಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹರಡಿಕೊಂಡಿದೆ. ಅದನ್ನ 1-10 ನಿಮಿಷದಲ್ಲಿ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಅವರು ಒಂದು ವ್ಯಕ್ತಿ ಅಲ್ಲ, ಅವರ ಶಕ್ತಿಯಾಗಲಿ ಅವರ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋದು ನಮ್ಮಂತ ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. ನಮ್ಮಂಥವರು ಅವರ ಎಲ್ಲೋ ಹಾದಿ ಬೀದಿಯಲ್ಲಿ ಬಿದ್ದು ಯಾವುದೋ ಒಂದು
ಸಣ್ಣ ಸಣ್ಣ ವಿಕಾರಗಳಿಗೆ ಬಲಿಯಾಗಿ ಈ ಮಹಾರಾಜರ ಶಬ್ದದಲ್ಲಿ ಹೇಳ್ಕೊಂಡ್ರೆ ಈ ಹಡಪತ್ತಿ ನಾಯಿ ಅಡ್ಡಾಡ್ತಿರ್ತಾವಲ್ಲ ಅಂಥವನ್ನ ತಂದು ಅವನ್ನ ಸಾಕಿ ಅವರಿವತ್ತ ಅಲ್ಸೇಷನ್ ನಾಯಿ ಮಾಡ್ಯಾರ. ನಮ್ಮ ವಿಚಾರಗಳಿಗೆ ಭಕ್ತಿ ಮಾಡ್ಯ. ನಾವೆಲ್ಲೋ ಬಿದ್ದು ಯಾವುದೋ ಒಂದು ಇದರಲ್ಲಿ ಹೋಗ್ಬಿಡ್ತಿದ್ವಿ ಕೇಳ್ಕೊಂಡು. ಕಳೆದ 40 ವರ್ಷಗಳಿಂದ ನಮ್ಮೆಲ್ಲ ವಿಕಾರಗಳನ್ನು ಸಹನ ಮಾಡ್ಯಾರ, ನಮ್ಮೆಲ್ಲ ದೋಷಗಳನ್ನು ಹೊಟ್ಟೆ ಹಾಕೊಂಡ, ನಮ್ಮಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಪೂರ್ಣ ಮಾಡ್ಯಾರ. ನಮ್ಮಲ್ಲಿ ಒಂದು ಮಹಾರಾಜರ ವಿಚಾರಗಳನ್ನು ತುಂಬಿ ನಮ್ಮನ್ನು ನಾಮಕರಿಸ, ನಮ್ಮನ್ನು ಭಗವಂತನ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮ್ಗೆ ಪ್ರೇರಣೆ ಮಾಡ್ಯಾರ, ನಮಗೆ ತಾವು ಬಾಳಿ ನಮಗೂ ಬದುಕಲಿಕ್ಕೆ ದಾರಿ ತೋರಿಸ್ಯಾರ. ಅವರು ಅನೇಕ ಜನರಿಗೆ ಇಲ್ಲಿ ಕುಳಿತಂಥವ್ರಿರ್ಬಹುದು, ಈ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿರ್ಬಹುದು, ಬೇರೆ ಬೇರೆ ರಾಷ್ಟ್ರಗಳಿರ್ಬಹುದು, ಅನೇಕ ಜನರಿಗೆ, ಅನೇಕ ಜನ ನೊಂದವರಿಗೆ ಅವರು ಆಶ್ರಯ ಆಗ್ಯಾರ. ಅನೇಕ ಜನರಿಗೆ ಅಣ್ಣ ತಮ್ಮ ಆಗಿರ್ಬಹುದು, ಅನೇಕ ಜನರಿಗೆ ಆಶ್ವಾಸನೆ ಕೊಡುವ ತಂದೆ ಆಗಿರ್ಬಹುದು, ಅನೇಕ ಜನ ಕಟ್ಟದಲ್ಲಿದ್ದವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಮತ್ತು ಅವರ ಉದ್ದೇಶ ಏನಂದ್ರೆ ಭಗವಂತನ ಮಾರ್ಗಕ್ಕೆ ತರಬೇಕನ್ನೋದು. ಅನೇಕ ಜನ ಹೆಣ್ಣು ಮಕ್ಕಳಿಗೆ ತಾಯಿ ಆಗಿದ್ದಾರೆ, ಅನೇಕ ಜನರಿಗೆ ಯಾವ್ಯಾವ ಕಷ್ಟದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ನಾವು ಹೊರಗಡೆ ಇದ್ದೇವೆ, ಅದರಿಂದ ಹೊರಗೆ ತಂದು ನಮ್ಮನ್ನ ಸಮಾಧಾನದ ಮಾರ್ಗಕ್ಕೆ ಹಚ್ಚುವಂತಹ ಒಂದು ಬಹಳ ಬಹಳ ದೊಡ್ಡ ಕೆಲಸವನ್ನ ಇಂದಿನ ಕಾಲದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದರ ಕಲ್ಪನೆ ಬಹಳ ಕಡಿಮೆ ಜನರಿಗೆ ನಮಗಿದೆ. ನಮ್ಮದೊಂದು ತ್ರಾಸವನ್ನು ನಾವು ಹೇಳ್ತೇವೆ, ಅದನ್ನು ಪರಿಹರಿಸಿದ ಕೂಡ ನಾವು ಸುಮ್ಮನಾಗಿರ್ತೇವೆ. ಜಗತ್ತಿನಲ್ಲಿ ಅವ್ರನ್ನ ಅನಲೈಸ್ ಮಾಡೋದು, ಅವಧೂತರ ವ್ಯಕ್ತಿತ್ವವನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವುದು, ಅವ್ರನ್ನ ತಿಳ್ಕೊಳ್ಳೋದು, ಅವ್ರು ಹಿಂಗೆ ಯಾಕೆ ಮಾಡಿರ್ತಾರಪ್ಪ ಅಂತ ವಿಚಾರ ಮಾಡೋದು ಬಹಳ ಕಷ್ಟದ ಕೆಲಸ. ನಮ್ಗೆ ಅನೇಕ ಸಂಗತಿಗಳು ಸೇರಂಗಿಲ್ಲ, ಅನೇಕ ಸಂಗತಿಗಳು ಅವ್ರು ಮಾಡೋದು ನಮ್ಗೆ ಸೇರಂಗಿಲ್ಲ, ಹಿಂಗ್ಯಾಕೆ ಮಾಡ್ತಾರೆ ಇವರು ಅಂತ ನಮ್ಗೆ ಅನೇಕ ಸಲ ಅನಿಸ್ತಿರ್ತದೆ. ಆದ್ರೆ ಅದು ಯಾಕೆ ಅನ್ನೋದು ಬಹಳ ದಿವಸದ ಮೇಲೆ ಗೊತ್ತಾಗ. ಇಲ್ಲಿ ನಾವು ಸಹಿತ ಹೊಸದಾಗಿ ನಾನು 82ಕ್ಕೆ ಇಲ್ಲಿ ಬಂದೇನೆ. ಅವಧೂತರ ಪರಿಚಯ ನನಗೆ 84ರಿಂದ ಅದ. ಅವಧೂತರು ಹೆಂಗ ಬೆಳೆದ್ರು ಅದ ರೀತಿಯ ಆಶ್ರಮ ಬೆಳೀತು, ಅದೇ ರೀತಿಯ ಮಹಾರಾಜರ ವಿಚಾರಗಳು ಬೆಳೆದ್ರು, ಅದೇ ರೀತಿ ಬಹಳಷ್ಟು ಜನ ಕನ್ನಡಿಗರಿಗೆ, ಕರ್ನಾಟಕದವರಿಗೆ, ಮಹಾರಾಷ್ಟ್ರದವರಿಗೆ ಮಹಾರಾಜರ ವಿಚಾರಗಳ ಬಗ್ಗೆ ಒಂದು ಭಾವನೆಗಳು ಉಂಟಾದ. ಯಾವ ರೀತಿ ಅವಧೂತರ ವ್ಯಕ್ತಿತ್ವ ಬೆಳೀತಾ ಹೋಗಿ ಇವತ್ತು ದತ್ತಾವಧೂತ ಗುರುಗಳಾಗಿದ್ದಾರೆ, ಅದೇ ರೀತಿ ಚಿಕ್ಕದಾಗಿರ್ತಕ್ಕಂಥ ಬ್ರಹ್ಮ ಚೈತನ್ಯ ಸ್ಥಿರಪಾದಕ ಆಶ್ರಮ ಇವತ್ತು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ಮಹಾರಾಜರ ವಿಚಾರಗಳನ್ನ ಆಶ್ರಮ ಬಿಲ್ಡಿಂಗ್ಗಳು, ಪ್ರೆಸ್ಗಳು, ಇಂತಹ ಸಭೆ ಸಮಾರಂಭಗಳು ಎಲ್ಲ ಹೊರಗಿನಿಂದ ಕಾಣತಕ್ಕಂತಹ ಒಂದು ಒಂದು ನಮ್ಮ ದೃಶ್ಯ ಕಣ್ಣಿಗೆ ಕಾಣತಕ್ಕಂತಹ. ಆದ್ರೆ ಅವರು ಕರಿಣ ಮಾಡಿದ ಕೆಲಸ ಇದಕ್ಕಿಂತ ಬಹಳ ದೊಡ್ಡದು ಮತ್ತು ಆಳವಾಗಿದೆ. ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಹೊಕ್ಕು ನಮ್ಮೆಲ್ಲರ ಮನಸ್ಸನ್ನು ಪರಿವರ್ತನೆ ಮಾಡಿ ಅದು ಯಾರಿಗೂ ಕಾಣಿಸುವುದಿಲ್ಲ. ನಮ್ಮ ಹೃದಯದಲ್ಲಿ ಹೊಕ್ಕು ನಮ್ಮನ್ನು ಮಹಾರಾಜರ ದಾರಿಯಲ್ಲಿ, ನಾಮದ ದಾರಿಯಲ್ಲಿ ಒಯ್ದಾರ ಅದು ಯಾರಿಗೂ ಕಾಣಿಸಂಗಿಲ್ಲ. ನಮ್ಗೆ ಕಾಣಿಸೋದು ಬರೀ ಬಿಲ್ಡಿಂಗ್ಗಳು ಕಾಣಿಸ್ತಾರೆ, ನಮ್ಗೆ ಕಾಣಿಸೋದು ಬರೀ ಇಲ್ಲಿ ಊಟಕ್ಕೆ ಹಾಕೋದು ಕಾಣಿಸ್ತದೆ, ದೊಡ್ಡ ದೊಡ್ಡ ಸಮಾರಂಭದಾಗ ಪ್ರವಚನ ಮಾಡೋದಷ್ಟೇ ಕೇಳಿಸ್ತದೆ, ಹೊರತು ನಮ್ಮ ಒಳಗಿನ ಪರಿವರ್ತನೆ ನಮಗೆ ಕಾಣಿಸೋದಿಲ್ಲ. ಅದೆಲ್ಲಕ್ಕೂ ಕಾರಣ ದತ್ತಾವಧೂತರು. ಈ ಆಶ್ರಮ 40 ವರ್ಷಗಳಿಂದ ಏನು ಬೆಳೆದು ಬಂದದ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಹಾರಾಜರ ಶಬ್ದಗಳು. ಮಹಾರಾಜರು ಯಾವ ದಿವಸ ಗುರುಗಳಿಗೆ ಉಪಾಸನೆಯನ್ನ ಪ್ರಾರಂಭ ಮಾಡಿ ಅಂತ ಹೇಳಿದ್ರು, ಆ ಜನವರಿ 26ರಿಂದ ಇಲ್ಲಿಯವರೆಗೆ ಎಂತ ಕಠಿಣ ಪರಿಸ್ಥಿತಿಯೊಳಗೂ ಆಶ್ರಮದಲ್ಲಿ ಉಪಾಸನೆ ಒಂದು ಸರ್ವ ವ್ಯತ್ಯಾಗಿಲ್ಲ, ಅದನ್ನ ಅತ್ಯಂತ ನಿಕೃಷ್ಟವಾಗಿ ಅವರು ಪಾಲಿಸಿಕೊಂಡು ಬಂದರು. ಎಂಥ ಪರಿಸ್ಥಿತಿಗಳು, ಕೊರೋನಾದಂತ ಪರಿಸ್ಥಿತಿಯೊಳಗೂ ನಾವು ಇದನ್ನ ಮಾಡಿಲ್ಲ. ಈಗ ನಮಗೆ ಅನ್ಸೋದು ಏನಂತಂದ್ರೆ, ಸರಿ ಅವಧೂತರು ನಮ್ಗೆಲ್ಲ ಗುರುಗಳಂದ್ರೆ ಇಲ್ಲಿ ಪಕ್ಕದಾಗ ಓಡಾಡ್ತಾರೆ, ನಮಗೆ ಅವ್ರ ಹತ್ತು ಗೊತ್ತಾಗಿಲ್ಲ. ಯಾರಾದರೂ ಅವರ ಜೀವನವನ್ನ ಅಭ್ಯಾಸ ಮಾಡಬೇಕು ಅಂತ ಇದ್ರೆ, ಯಾರಾದ್ರೂ ವಿದ್ಯಾರ್ಥಿಗಳ ಬಗ್ಗೆ ಏನಾದ್ರೂ ಸ್ಟಡಿ ಮಾಡ್ಬೇಕು ಅಂತ ಅನ್ಸಿದ್ರೆ, ಅವರ ಜೀವನದ ಚರಿತ್ರೆಯ ಬಗ್ಗೆ, ಅವ್ರು ನಡೆದ ಒಂದು ದಾರಿಯ ಬಗ್ಗೆ, ಅವರು ಹೇಳಿಕೆಗಳ ಬಗ್ಗೆ, ಅವ್ರ ಪ್ರವಚನಗಳ ಬಗ್ಗೆ, ಅವರು ಬಾಳಿದ ರೀತಿಯ ಬಗ್ಗೆ
ಸುಮಾರು ಒಂದು ನೂರಾದರೂ ಪ್ರಬಂಧಗಳನ್ನು ಪಿ ಎಚ್ ಡಿಗಳನ್ನು ಮಾಡಬಹುದು ಅಂತ ಅನ್ಸುತ್ತೆ. ಅವರು ಕಳೆದ 40 ವರ್ಷಗಳಲ್ಲಿ ನಮಗೂ ಅನಿಸ್ತಿತ್ತು, ನಾನೊಂದು ಒಂದು ಸಂಘಟನೆಯಿಂದ ಬಂದವನು, ಒಂದು ಶಿಸ್ತಿನ ಸಂಘಟನೆಯಿಂದ ಬಂದವನು, ಇಲ್ಲಿ ಬಂದಾಗ ಏನಪ್ಪ ಇದು ಎಷ್ಟು ಅಶಿಸ್ತದ ಅಂತ ಅನಿಸ್ತಿತ್ತು, ಎಷ್ಟು ಟೈಮ್ಗೆ ಅವ್ರು ಮಹತ್ವನ ಕೊಡೋದಿಲ್ಲ ಅಂತ ಅನಿಸ್ತಿತ್ತು, ಎಷ್ಟು ಎಲ್ಲ ಸ್ವಚ್ಛತೆಯ ಬಗ್ಗೆ ಎಷ್ಟು ಅಲಕ್ಷ ಮಾಡ್ತಾರೆ ಅಂತ ಅನಿಸ್ತಿತ್ತು. ಮತ್ತೆ ಅನೇಕ ಸಲ ಅನಿಸ್ತಿತ್ತು, ಇಂಥವ್ರನ್ನ ಯಾಕೆ ಬಂದು ಇಟ್ಕೊಂಡವ್ರು ಆಶ್ರಮದಾಗ, ಕೆಲಸದ ಬಾರದವ್ರು ಯಾಕೆ ಬಂದು ಇಟ್ಕೊಂಡವ್ರು ಆಶ್ರಮದಾಗ ಅನಿಸ್ತಿತ್ತು. ಆದ್ರೆ ಕಾಲ ಬದಲಾದಂಗ ಅವ್ರು ಅವ್ನ ಏನ್ ಗುರಿ ಅದ ಅದು ನಿಧಾನವಾಗಿ ನಿಮ್ಗೆ ಗೊತ್ತಾದಂಗ ಅದಂಗ ಅದು ನಿಧಾನವಾಗಿ ಮನಸ್ಸಿನಿಂದ ಹೊರಗೆ ಹೋಗ್ತದೆ. ನಾನು ಒಂದು ಯಾವ ಸಂಘಟನೆಯಿಂದ ಬಂದಿದ್ದೆ ಅವ್ರು ನನಗೆ ಏನು ಸಹನ ಆಗ್ತಿರ್ಲಿಲ್ಲ, ಅದು ಆದ್ರೂ ಸಹಿತ ಅದು ಅವ್ರ ಜೊತೆ ನಾನು ಅವ್ರ ಜೊತೆ ಅಡ್ಡಾಡೋದನ್ನ ಬಿಟ್ಟಿಲ್ಲ. ಈಗ ನನಗೆ ಅನಿಸ್ಲಿಕ್ಕತ್ತಲ್ಲ ಅವ್ರು ಮಾಡಿದ್ದ ಕರೆಯದ ನಮ್ದ ತಪ್ಪದ. ಯಾರು ಕಾಲದ ಅತೀತಿದ್ದಾರೆ, ಯಾರಿಗೆ ಹಗಲು ರಾತ್ರಿ ಇಲ್ಲ, ಯಾರಿಗೆ ನಮಗ್ ಹಗಲಾಗ್ತದ ನಮಗ್ ರಾತ್ರಿ ಆಗ್ತದ ನಮಗ್ ಜೀವನದ ಮರಣದ, ಯಾರು ಕಾಲದ ಅತ್ಲಾಗಿದ್ದಾರೆ ಅವ್ರಿಗೆ ಎಲ್ಲಿ ಟೈಮ್, ಅವ್ರ ಯಾಕೆ ಟೈಮ್ ಸೇವ್ ಮಾಡ್ಬೇಕು? ಯಾರು ಜೀವನದ ಒಳ್ಳೆ ಅತ್ಯಂತ ನಾವೇನು ಒಳ್ಳೆಯ ಗುಣಗಳು ಸಾತ್ವಿಕ ಗುಣಗಳು ಅತ್ಯಂತ ಸಂಭಾವ್ಯತರಂತ ನಾವು ಅನಿಸ್ತೀವಿ, ನಾವಷ್ಟೇ ಯಾಕೆ ಆಶ್ರಮದಾಗ ಇರಬೇಕು? ಕೆಟ್ಟವ್ರು ಯಾಕೆ ಇರಬಾರ್ದು ಆಶ್ರಮದಾಗ? ಮನೆಯೊಳಗೆ ಇಟ್ಕೋತಾರೆ ನಾವು ಸೆರೆ ಕುಡಿಯೋರ್ನ ಮನೆಯೊಳಗೆ ಇಟ್ಕೋತಾರ ಇಲ್ಲ, ಅಂಥವ್ರನ್ನು ಸಾಕಿದ್ರು, ಅಂಥವ್ರನ್ನು ಭಗವಂತನ ಮಾರ್ಗಕ್ಕಿದ್ರು. ಅನೇಕ ವರ್ಷಗಳ ಮೇಲೆ ಒಂದೊಂದೇ ವಿಷಯಗಳನ್ನ ನಾವು ಸ್ಟಡಿ ಮಾಡ್ಕೋತ ಹೋದಂಗೆ ಅದು ಬಹಳ ದೊಡ್ಡ ವಿಚಾರ. ಆದ್ದರಿಂದ ಇವತ್ತಿನ ಸಭೆಯಲ್ಲಿ ನಾನು ಅವಧೂತರ ವಿಚಾರಗಳ ಬಗ್ಗೆ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಲಿಕ್ಕೆ ನನ್ನ ಶಬ್ದಗಳಾಯ್ತು ನನ್ನ ಜ್ಞಾನ ಆಯ್ತು ಸಲ್ಲುದಿಲ್ಲ. ನನಗೆ ಅನಿಸ್ತದೆ ಏನಂದ್ರೆ ಅವರು ಅವರಂಥ ಒಂದು ವ್ಯಕ್ತಿತ್ವ ಈ ಜನ್ಮದಲ್ಲಿ ನಮಗೆ ಸಿಕ್ಕಿದ್ದೇ ನಮ್ಮ ಭಾಗ್ಯ. ನಮ್ಮ ಭಾಗ್ಯವನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಂಡು ನಾವು ನಮ್ಮ ಉದ್ಧಾರವನ್ನು ಮಾಡ್ಕೋಬೇಕು. ಯಾವುದು ಅವ್ರು ಹೇಳ್ತಾರೆ ಅದನ್ನ ಮಾಡಿ ನಮ್ಮ ಸಮಾಜವನ್ನು ಮಾಡ್ಕೋಬೇಕು ಅಂದ್ರೆ ಮಾತ್ರ 40 ವರ್ಷಗಳ ಪ್ರತಿಯೊಂದು ಕ್ಷಣ ಹಗಲು ರಾತ್ರಿ ಅವರೇನು ಕಷ್ಟಪಟ್ಟಿದ್ದಾರೋ ಸಂತೋಷದಿಂದ ಮಾಡಿದವರು, ನಮಗ್ ಕಷ್ಟ ಅನಿಸ್ತದ ಅವ್ರು ನಿಧಿಗೆಟ್ಟದು, ಅವ್ರಿಗೆ ಸಂತೋಷದ ಅದ್ರ ನಮ್ಗನ್ಸದ ಇಷ್ಟ್ಯಾಕ್ ತ್ರಾಸ ಹೋಗ್ತಾರ ಅಂತ ಹೇಳಿ, ಆದ್ರೆ ಅವ್ರಿಗೆ ಅದ್ರೊಳಗೆ ಸಂತೋಷದ. ಅವ್ರೇನು ಪ್ರತಿಯೊಂದು ಕ್ಷಣವನ್ನ ಈ ಆಶ್ರಮದ ಸಲುವಾಗಿ ನಮ್ಮ ಸಲುವಾಗಿ ಈ ಒಂದು ಮಹಾರಾಜರ ಕಾರ್ಯ ಸಲುವಾಗಿ ಅವರು ಏನು 40 ವರ್ಷಗಳನ್ನ ಸಾರ್ಥಕವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಖರ್ಚು ಮಾಡ್ಯಾರ ಅದು ಅದು ಒಂದು ಸಾರ್ಥಕತೆಯನ್ನು ಮುಟ್ಟಬೇಕಂದ್ರೆ ನಾವೆಲ್ಲರೂ ಅವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಆದರೂ ಪ್ರಯತ್ನ ಮಾಡಬೇಕು, ಸ್ವಲ್ಪ ಆದರೂ ಅವರು ಹೇಳಿದ ಮಾರ್ಗದಲ್ಲಿ ನಾವು ನಡೀಲಿಕ್ಕೆ ಇಂದಿನಿಂದ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಸದ್ಗುರು ವಿಚಾರಣೆಗಳಲ್ಲಿ ನಾನು ಅರ್ಥವನ್ನು ಮಾಡ್ತೇನೆ. ನಮಸ್ಕಾರ. ರಘುಪತಿ ರಾಘವ ರಾಜಾರಾಮ ಸೀತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜಾರಾಮ ಸೀತ ಪಾವನ ಸೀತಾರಾಮ, ರಘುಪತಿ ರಾಘವ ರಾಜಾರಾಮ Thank you.
I'm
ಸ್ವಲ್ಪ ಮುಂಚರಿ ಗಂಟು ಅಷ್ಟ ಸ್ವಲ್ಪ ಮುಂಚರಿ ಎಲ್ಲಾರ ಎಲ್ಲರೂ ಮುಂಚರಿ ಸ್ವಲ್ಪ ಮುಂಚರಿ ಸ್ವಲ್ಪ ಮುಂಚರಿ ರಘುಪತಿ ಪ್ರಿಯ ಭಕ್ತ ವಾತಜಾತ ವಿದೇಹಾಪರಿ ತಾಲೋನಿ ಪ್ರಪಂಚ ಮುಕ್ಷು ಜಲಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹು ಲೋಕಜೆ ಮೇಳಭೀತಿ ನಮಸ್ಕಾರ ಬ್ರಹ್ಮ ಚೈತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ ಸೀತಾರಾಮ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾರಾಮ ರಾಮ bolo raja ram ram bolo sita ram ram 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 ale ko ale janaki ganan ವಾಸ್ತವಿಕವಾಗಿ ಇವತ್ತು
ಇದೆಲ್ಲ ಹೇಳೋದು ಅಪ್ರಸ್ತು. ಆದ್ರೆ ಇವತ್ತು ನಾನು ಏನು ಹೇಳಬೇಕಂತ ಮಾಡೀನಿ ಅದಕ್ಕೆ ಪಾರ್ಶ್ವಭೂಮಿಯಾಗಿ ಈ ಎರಡು ವಿಚಾರಗಳನ್ನು ಹೇಳಬೇಕು. ಏನು ಅಂದ್ರೆ ಇಸ್ವಿಸನ್ 1967 ಸೆಪ್ಟೆಂಬರ್ದಲ್ಲಿ ನಾನು ಜಮಖಂಡಿಯಲ್ಲಿ ಕಾಲೇಜ್ನಲ್ಲಿ ಓದ್ತಾ ಇದ್ದೆ. ಅಲ್ಲಿವರೆಗೂ ನನ್ನ ಜೀವನದಲ್ಲಿ ಅಧ್ಯಾತ್ಮ, ಪರಮಾರ್ಥ, ಸದ್ಗುರುಗಳು ನಮ್ಮನೆ ನನ್ನ ಮನೆತನ ಇರೋದನು ವೈದಿಕ ಮನೆತನ. ನಮ್ಮ ಅಜ್ಜ, ನನ್ನ ತಂದೆಯವರು ಎಲ್ಲ ವ್ಯಕ್ತಿ ಏಕದೃಷ್ಟಿಯಿಂದ ಪೂಜೆ ನಮಸ್ಕಾರ ಮಾಡಿಕೊಂಡಿರ್ತಕ್ಕಂಥ ಮನೆಯೊಳಗೂ ವೈದಿಕ ವಾತಾವರಣ, ಹಬ್ಬ ಹುಣ್ಣಿಮೆ ಹರಿದಿನ ಬೆಳಗಿನ ಶಿವರಾತ್ರಿ ನವರಾತ್ರಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಂಡು ಬರ್ತೇವೆ. ಆದ್ರೆ ನಾವು ಸಣ್ಣ ಹುಡುಗರು ನಮ್ಗೆ ಅಷ್ಟು ಲಕ್ಷ. ನಮ್ಮ ಅಜ್ಜ ಹಂಪಿ ಹೊಳೆಯೊಳಗೆ ಇದ್ದಾಗ ಒಂದು ವರ್ಷ ನವರಾತ್ರಿಗೆ ಒಂದು 100 ರೂಪಾಯಿ ಬೇಕಾಗಿತ್ತು. ಆ ಒಂದು 100 ರೂಪಾಯಿ ಸಲುವಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ನಮ್ದೊಂದು ಅಂತೆ ತೋಟ 7 ಎಕರೆ. ಆ ತೋಟವನ್ನ ಒಬ್ಬನಿಗೆ ಬತ್ತಿ ಹಾಕಿ ಅಥವಾ ಅವನಿಗೆ ಹತ್ತಾದೇನು ಅಂದ್ರೆ ಅವನಿಗೆ ಕೊಟ್ಟು ಒಂದು 100 ರೂಪಾಯಿ ಇಸ್ಕೊಂಡು ನಾನು ತಿರುಗಿ ಕೊಟ್ಟಾಗ ನೀನು ಫಲ ಬಿಡಪ್ಪ ಲಾವಣಿ ಕೊಟ್ಟು ಅವ್ರಿಗೆ ಒಂದು 100 ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಆಗದೆ ಇದ್ದಕ್ಕೆ ಇವತ್ತು ಕೋಟಿ ಗಟ್ಟಲೆ ಕಿಮ್ಮತ್ತಿಂದ ಅದು ಏನದನ್ನು ಪ್ರಸಿದ್ಧ ಪ್ಯಾಟಿ ತೋಟ ಅನ್ನುವಂತ ಹೋಯಿತು. ಅದ್ರ ಬಗ್ಗೆ ಅವ್ರು ಏನು ಹೇಳ್ತಿಲ್ಲ ನಲಗಿಲ್ಲ. ನಾವು ಅಂತೀವಿ ನಮ್ಮ ಅಜ್ಜ ಮುತ್ತದ್ದು ಎಷ್ಟು ಸುಖವಾಗಿರ್ತದೆ. ನೀವೇ ಹಾಕಿರುವ ಅವ್ರಿಗಿಂತ ಸುಖವಾಗಿರ್ಲಿಕ್ಕೆ ಬರುವ ಬೇಕಾದಷ್ಟು ಬಿದ್ದದ್ದು ನಮ್ಮ ಮನೆ ನಮ್ಮ ನಮ್ಮ ಮನೆಗಳಲ್ಲಿ. ಆದ್ರೆ ನಮ್ಗೆ ಸುಖವಾಗಿರ್ಲಿಕ್ಕೆ ಬರಲ್ಲ. ಸುಖವಾಗಿರೋದ್ರದ್ದು ಮೂಲ ಸೂತ್ರ ಏನದ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದನ್ನು ವಿಚಾರ ಮಾಡುವಷ್ಟು ತಿಳ್ಕೊಳ್ಳುವಷ್ಟು ನಿಶ್ಚಯ ಮಾಡುವಂತ ಬುದ್ಧಿನೇ ಇಲ್ಲ. ನಿನ್ನ ವಿವೇಕಾನಂದರು ಒಂದು ಪತ್ರ ಓದ್ತಾ ಇದ್ದೆ, ಅದರೊಳಗೆ ಅವ್ರು ಸ್ಪಷ್ಟ ಬಂದ ಮುಜೆಯ ಪಾಶ್ಚಾತ್ಯ ಸಂಸ್ಕೃತಿಗೆ ಬದ್ಧ ಬಹುತ ಘೃಣ. ವಿದೇಶವನ್ನೇ ಕೈಸಿ ರದ್ದಿ ಸಂಸ್ಕೃತಿ ಹಮಾರೆ ನಮಗೇನು ಇದ್ರ ಕಡೆ ಇದ್ರ ವಿಚಾರ ಇರಲಿ. ನಮ್ ಬರ್ಬತ್ತ ನಮ್ಮ ಸಮಾಜದಲ್ಲಿ ಯಾರ್ಯಾರು ಜವಾಬ್ದಾರಿ ಜನರಂತಿದ್ದಾರೋ ಅವ್ರ ಬುದ್ಧಿ ಎಲ್ಲ ಭ್ರಷ್ಟ ಆಗ್ತದೆ. ಮಹಾರಾಜರ ಅವತಾರ ಮಾಡಿದ ಒಂದು ವಿಲಕ್ಷಣವಾಗಿರ್ತಕ್ಕಂತಹ ಸಂಧಿ ಕಾಲದಲ್ಲಿ. ಯಾವ ಸಂಧಿ ಕಾಲ ಅಂದ್ರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಸಂಧಿ ಕಾಲ. ಅದೇ ರೀತಿಯಾಗಿ ಪ್ರಾಚೀನ ಮತ್ತು ಅರ್ವಾಚೀನ ಸಂಸ್ಕೃತಿಗಳ ಸಂಧಿ ಕಾಲದಲ್ಲಿ ಮಹಾರಾಜರ ಅವತಾರ ಆಯ್ತು. ಆವಾಗ ಮಹಾರಾಜರ ಅವತಾರ ಆಗಿರದೇ ಇದ್ರೆ ಅಥವಾ ಆ ಸಮಯದಲ್ಲಿ ಸತ್ಪುರುಷರ ಅವತಾರ ಆಗಿರದೇ ಇದ್ರೆ ಇವತ್ತು ನಮ್ಮ ದೇಶದಲ್ಲಿ ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ಸಂಸ್ಕೃತಿಯ ದೇಶ ಉಳಿದಿದ್ದಿಲ್ಲ. ಅದರೊಳಗೆ ಇನ್ನೂ ಒಂದು ವಾಕ್ಯ ಬೆಳೆದ ಮುಜೆ ವಿದೇಶಿಯೊಂಕೆ ಸಂಸ್ಕೃತಿಕ ಅಂಧಾನುಕರಣ ಕಲ್ಲೆ ಕರ್ನ ಮುಜೆ ಬಿಲ್ಕುಲ್ ಅಚ್ಚಾನಿಲ್ಲ. ಅಪತ್ರಗಳು ಅಂತ ಹೇಳಿದ್ರೆ ಪತ್ರಾವಳಿ ಅಂತ ಅದರೊಳಗೆ ಮೊದಲನೇ ಎರಡನೇ ಪತ್ರದಲ್ಲೇ ಇವತ್ತು ಸಮಾಜದಲ್ಲಿ ಎಂಥ ದುಸ್ಥಿತಿ ಅದ ಅಂದ್ರೆ ನಮಗೆ
ಅಲ್ಲಿ ಮಾತಾಡಬೇಡ ಅಂತ ಹೇಳಿ. ನಮ್ಮ ನಮ್ಮ ಸಮಾಜದಲ್ಲಿ ಇವತ್ತು ಎಂಥ ಭಾರತೀಯ ಒಂದು ಸಮಾಜದಲ್ಲಿ ಎಂಥ ದುಸ್ಥಿತಿ ಇದೆ ಅಂದ್ರೆ, ಇವತ್ತು ನಮಗೆ ಯಾರ್ಯಾರಿಗೂ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಸಮಾಧಾನ ಅಂದ್ರೆ ಏನು, ಅಸಮಾಧಾನ ಅಂದ್ರೆ ಏನು ಗೊತ್ತೇ ಇಲ್ಲ. ಕೇವಲ ವಿದೇಶಿಯರ ಒಂದು ಅಂಧಾನುಕರಣ, ಪಾಶ್ಚಾತ್ಯರ ಅಂಧಾನುಕರಣ, ಭೌತಿಕವಾದದ ಅಂಧಾನುಕರಣದಲ್ಲಿ ನಾವು ಅದರೊಳಗೆ ಮುಳುಗಿ ಮುಳುಗಿ ಹೇಳಿಕತ್ತೀವಿ. ನಮ್ಮ ಜೀವನ ಅದರೊಳಗಿಂದ ನಷ್ಟ ಆಗಿದೆ, ಭ್ರಷ್ಟ ಆಗಿದೆ, ಆ ಜೀವನದೊಳಗೆ ಏನು ಅರ್ಥನೇ ಇಲ್ಲುವಂತಹ ಪರಿಸ್ಥಿತಿ. ಅಲ್ಲದೆ ನಾವು ಇದು ಸಹಿತ ನಮ್ಗೆ ತಲೆಯಾಗಿ ಬರುವಂತ ವಿಚಾರ ಬರುವಂತ ಏನು ಅಂದ್ರೆ, ಇದು ಲೋಕಮಾನ್ ತಿಳಿದ್ರು ಬೆಳಿಗ್ಗೆ ಪೇಪರ್ ಓದ್ಕೊಂತ ಚಹಾ ಕುಡಿತಾರೆ, ಅವ್ರ ಮಕ್ಕಳಿಗೆ ಅವರು ಹಾಲು ಕುಡಿದಿ ಅಂತ. ಅವಾಗ ಬೆಳ್ಳಿ ಬಿಸ್ಕಿಟ್ ಅಂತ ಬರ್ತಿದ್ವು, ಮನೆ ಮನೆ ಮುಂದೆ ಮಾರ್ಲಿಕ್ಕೆ ಬರ್ತಿದ್ವು, ನಮ್ಮೂರಾಗೂ ಬರ್ತಿದ್ವು ಸಣ್ಣವರಿದ್ದಾಗ. ಆ ಬೆಳ್ಳಿ ಬಿಸ್ಕಿಟ್ ಓದಿದ್ರು ಅವ್ರು ನಚ್ಕೊಂಡು ನಚ್ಕೊಂಡು ಹಾಲು ಕುಡಿತಾರೆ. ಅವಾಗ ಅವ್ರ ಮಗಳು ಕೇಳಿದ್ರು, ದಾದಾ ನೀವು ಅದೇ ಚಹಾ ಕುಡಿತೀರಿ, ನಮ್ಗೆ ಚಹಾ ಕುಡಿಬೇಡ ಅಂತೀರಿ, ಹಾಲು ಕುಡಿ ಅಂತೀರಿ, ಯಾಕೆ ಅಂತ. ಅವಾಗ ಅವ್ರು ಹೇಳಿದ್ರು, ಆಗ ವಡೀಲ್ ದಾರುಪೀತ ಸಾಲ್ ತನ್ನ ಮುಳನ ಸುದಾ ದಾರುಪ್ಯ ಮಂಟು ಅಪ್ಪ ಶರೆ ಕುಡಿತಿದ್ದ ಅಂದ್ರ ಮಕ್ಕಳಿಗೂ ಶರೆ ಕುಡಿದಂತಾನೆ. ನಾವು ಕೆಟ್ಟಿವಿ, ನಾವು ಜೀವನವನ್ನು ವ್ಯರ್ಥ ಮಾಡಿಕೊಂಡ್ವಿ. ಆದ್ರೂ ನಮ್ಗೆ ಅನಿಸ್ಬೇಕಲ್ಲ, ಕನಿಷ್ಠ ಪಕ್ಷ ಹಿಂಗಾದ್ರೂ ಅನಿಸ್ಬೇಕಲ್ಲ ಏನಂದ್ರೆ, ನಮ್ಮ ಮಕ್ಕಳು ಸುಖವಾಗಿರುವುದಕ್ಕಾಗಿ ನಾನು ಏನ್ ಮಾಡಬೇಕು. ಉತ್ತಿಷ್ಠದ ಜಾಗೃತ ಪ್ರಾಪ್ಯವರಾಗಲಿ ಎಂಬುದ್ರದ ಏನ್ರಿ ಎಚ್ಚರಾಗಲಿ ಅರ್ಥಾತ್ ಏನು ಅಂದ್ರೆ, ಅನುಭವಿಗಳಿಂದ ಜೀವನವನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಮನೆಯೊಳಗಿಲ್ಲ, ಸಂಸ್ಕೃತಿ ಇಲ್ಲ, ಧರ್ಮ ಇಲ್ಲ, ಭಕ್ತಿ ಇಲ್ಲ, ನಾಮಸ್ಮರಣೆ ಇಲ್ಲ, ಅಧ್ಯಾತ್ಮದ ಗಂಧ ಇಲ್ಲ, ಕಾಲೇಜ್ಗಳಲ್ಲಿಲ್ಲ, ಯೂನಿವರ್ಸಿಟಿಗಳಲ್ಲಿಲ್ಲ. ನಾವು ಕೇವಲ ನಮ್ಮ ಮಕ್ಕಳು ದೊಡ್ಡ ಡಿಗ್ರಿ ಮಾಡ್ಕೋಬೇಕು, ಬಹಳಷ್ಟು ದುಡ್ಡು ಗಳಿಸಬೇಕು. ಅದಕ್ಕಾಗಿ ನಾವು ಕೋಟಿ ಕೋಟಿ ಗಟ್ಟಲೆ ಹಣವನ್ನ ನಾವು ಸಾಲ ಮಾಡಿ ಆದ್ರೂ ನಮ್ಮ ಮಕ್ಕಳನ್ನ ಇಂಥ ಒಂದು ದೊಡ್ಡ ಒಂದು ಹುದ್ದೆಗೆ ಏರಿಸಿಬಿಟ್ಟಿವಿ ಅಂದ್ರೆ ಅವ್ರು ಸುಖವಾಗಿರ್ತಾರೆ ಅನ್ನುವಂಥದ್ದು ಎಂಥ ದೊಡ್ಡ ನಮಗೆ ಹಿಪ್ನೋಟೈಸೇಷನ್ ಆಗಿದೆ. ಒಬ್ಬರು ತಲೆಯಾಗಿ ಬರುವಂತ ಏನು, ನಾವು ಭಾರತೀಯ ಸಂಸ್ಕೃತಿಯಿಂದ ಬಹಳ ದೂರ ಹೋಗಿ ಕತ್ತೀವಿ, ನಮ್ಮ ಆಧ್ಯಾತ್ಮಿಕ ಪರಂಪರೆಯಿಂದ ನಾವು ಬಹಳ ದೂರ ಹೋಗಿ ಕತ್ತೀವಿ. ಇಲ್ಲಿ ಇವತ್ತಿನ ತನಕ 40 ವರ್ಷಗಳಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನರು ನಮ್ಗೆ ಇವತ್ತಿನ ತನಕ ಒಬ್ರು ಸಹಿತ ಅವ್ವ ಅಪ್ಪ ಮಕ್ಕಳ ಬೆನ್ನಲ್ಲಿ ಕೈ ಆಡಿಸ್ಕೋತ ಶಬಾಶಿಗಿರಿ ಕೊಟ್ಕೋತ ಕರ್ಕೊಂಡ್ ಬರ್ತಾರೆ. ನಮ್ಮ ಮುಂದೆ ಏನು, ನನ್ನ ಮಗ ಎಫ್ ಡಿ ಆಗಲಿ, ನನ್ನ ಮಗ ಎಮ್ ಎಸ್ ಆಗಲಿ, ನನ್ನ ಮಗ ಬಿ ಎಡ್ ಎಮ್ ಎಲ್ ಆಗಲಿ, ನನ್ನ ಮಗ ಎಷ್ಟು ನಿಷ್ಠಾದಿಂದ ಪ್ರತಿ ದಿವಸ 1,000 ಜಪ ಮಾಡ್ತಾನ್ರಿ ಅನ್ನುವಂತ ಅಪ್ಪನ ಮಾರಿ ನಾವು ಇವತ್ತಿನ ತನಕ ನಮ್ಗ ಅದ ಬಹಳ ಸಂತೋಷ ಅದ. ಇಲ್ಲೊಬ್ರು ಪೂಜಾರ ಅಂತಿದ್ದಾರೆ ಧಾರವಾಡದಾಗ, ಸ್ವೀಟ್ ಫ್ಯಾಕ್ಟ್ರಿ ಅದ. ಅವ್ರು ಒಂದ್ಸಲ ಹಂಗ ನಾನು ಯಾವಾಗಲ ಹೋಗಿರ್ತೀನಲ್ಲಿ ಮತ್ತು ಯಾವಾಗ ಏನ್ ಹೇಳಿ ಕಳಿಸಿದ್ರು ಮಾಡಿಕೊಡ್ತಾರೆ. ನಿನ್ನೆ ಅವ್ರಿಗೆ ಅಕಸ್ಮಾತ್ ನಿನ್ನೆ ಅವ್ರಿಗೆ ಹೇಳಿ ನಮಗೊಂದಿಷ್ಟು ಒಂದು 50 ಕೆಜಿ ಕುರ್ಕುರು ಅವಲಕ್ಕಿ, ಒಂದು 2 ಕ್ವಿಂಟಲ್ ನಮಗ ಇದು ಬೇಕು ಅಂತ ಹೇಳಿ ಮುಂದೆ ಕಾಲು ಆಯ್ತು ಕುರುಗಳನ್ನ ನಾನು ರಾತ್ರಿ ಅಷ್ಟೊತ್ತಿಗೆ ಮುಟ್ಟಿಸ್ತೀನಿ ಅಂತ. ಅವ್ರು ಒಂದ್ ದಿವಸ ನಾನು ಇಲ್ಲೇ ಅನುಗ್ರಹ ತಗೊಂಡಾರೆ. ಅವ್ರು ಹೇಳಿದ್ರು ಮುಂಜಾನೆ ಎದ್ದ ಕೂಡಲೇ ನಾನು ಅರ್ಥಾತ್ ಏನು ಅಂದ್ರೆ 1,000, 2,000, 13 ಮಾದಿನೋ ಜಪ ಮಾಡೋದು, ಮಹಾರಾಜನ ಪೂಜೆ ಮಾಡೋದು, ಒಂದು ಪ್ರವಚನ ಓದೋದು, ಆಮೇಲೆ ಬಂದು ನಾನೇನ್ ಮಾಡ್ತೀನಿ ನಮ್ಮ ಫ್ಯಾಕ್ಟ್ರಿ ಬಾಗ್ಲ ತೆಗಿತೀನಿ. ಮತ್ ನನಗೆ ನನಗೆ ನಮ್ಮ ದೃಷ್ಟಿಯಿಂದ ಅದು ಮಹತ್ವದ ಹೊರತು ಇದು ಮಹತ್ವದ
ನೋಡಿದ್ರು ಸಾಮಾನ್ಯ ವ್ಯಕ್ತಿಗಳ ಮನುಷ್ಯರು ಮುಕ್ತ ಅಂತದ್ದು ಹೆಂಗೆ ನಮ್ಮ ಮನೆಗಳಲ್ಲಿ ಹಬ್ಬಿಲ್ಲ, ಹುಣ್ಣಿಲ್ಲ, ಶ್ರಾದ್ದಿಲ್ಲ, ಪಕ್ಷಿಲ್ಲ, ಯಾವ ಅಪ್ಪ ನಮ್ಗೆ ಸಲುವಾಗಿ ಲಕ್ಷಾನುಗಟ್ಟಲೆ ಆಸ್ತಿ ಮಾಡಿರ್ತಾನೋ ಆ ಅಪ್ಪನಿಗೆ ಎಲ್ಲೋ ಒಂದ್ ಕಡೆ ಹೋಗಿ ನಾವು ಯಾವುದೋ ಮಠದಾಗ ಅಲ್ಲೇ ಇಲ್ಲೇ ದರಿದ್ರ ಶ್ರಾದ್ದ ಪಕ್ಷ ಮಾಡಿಕೊಂಡು ಬರ್ತೀವಿ. ನಮ್ಮ ಅಗ್ಗಪುತ್ರದಲ್ಲಿ ಯಾಕೆ ಸುಖವಾಗಿ ಅವ್ರು ತಮ್ಮ ಪ್ರಪಂಚಕ್ಕೆ ಬೆಂಕಿ ಹಚ್ಚಾದ್ರೂ ಸಹಿತ ಧರ್ಮ ಕರ್ಮ ಶ್ರದ್ಧಾ ಭಕ್ತಿ ಭಾವನಾ ಪೂಜೆ ಪುರಸ್ಕಾರ ನವರಾತ್ರಿ ಶಿವರಾತ್ರಿ ದೇವರು ದಿಳ್ರು ದಾನ ಪುಣ್ಯ ಮಾಡ್ಕೋತ ಇದ್ರು ಅಂತ ಸುಖವಾಗಿದ್ರು. ಇವತ್ತು ನಮ್ಮ ಪ್ರಪಂಚದಲ್ಲಿ ಅದು ದೇಶ ನಮ್ಮ ಜೀವನ ಎಷ್ಟರ ವ್ಯಾಖ್ಯದ ನೋಡ್ರಿ. ಮುಂಜಾನ್ ಎದ್ದ ಕೂಡ ಎಲ್ಲಾರ್ದು ನಮೂನಿ ತಲೆ ಹೆಂಗಾಗಿತ್ತು ಅಂದ್ರೆ ಒಬ್ರನ್ನೊಬ್ರು ಮಾತಾಡಿಸೋ ಸೋ ಇಲ್ಲ ಮನ್ಯಾಗ. ಇದೆಲ್ಲ ಮುಖ್ಯ ಕಾರಣ ಏನು ಅಂದ್ರೆ ನಾವು ಎಲ್ಲೋ ಒಂದ್ ಕಡೆಗೆ ಅತ್ಯಂತ ಫೌಂಡ ಅರ್ಥಾತ್ ಏನು ಅಂದ್ರೆ ಬೇಸಿಕ್ ಆಗಿ ನಾವು ತಪ್ಪಲಿಕ್ಕೆ ಇದು ಮಹಾರಾಜರ ಕಣ್ಣಿಗೆ ಬಂತು, ಅವ್ರಿಗೆ ದೃಷ್ಟಿಗೆ ಬಿತ್ತು. ಇನ್ನು ನಮ್ಮ ಭಾರತದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದು ಕಟ್ಟಿ ಪ್ರತಿಯೊಬ್ಬರಿಗೂ ನಾವು ಸ್ನಾನ ಸಂಧ್ಯಾವಂದನೆ ಪೂಜಾ ಪುರಸ್ಕಾರ ಮಾಡ್ರಿ ಅಂದ್ರೆ ಈಗ ಆದರೂ ಕೆಲವು ದಿವಸ ಮಾಡಬಹುದು, ಮುಂದೆ ಬಹಳ ಕಠಿಣ. ಎಷ್ಟೊತ್ತಿದ್ರು ನಾವು ಮುಂಜಾನೆ ಪುಣೆಯಿಂದ ಮುಂಬೈ ಹೋದವರು ಡೆಕ್ಕನ್ ಕ್ವೀನ್ ಹಿಡೀಲಿಕ್ಕೆ ಬೇಕು 5 ಗಂಟೆಗೆ ಅಂದ್ರೆ ಅವತ್ತಿಂದ ಆಫೀಸ್ ಅವರಿಗೆ ಸಿಗ್ತದೆ. ಅಷ್ಟೊಳಗೆ ಹೇಳ್ತಿರ್ದ ಅವ್ರಿಗೆ ಡಬ್ಬಿ ಕಟ್ಕೊಳ್ಬೇಕು ಹಾಗೆ ಬಡ ಬಡ ಅಂದ್ರೆ ಡಬ್ಬಿ ಕುಕ್ಕರ್ ಇಟ್ಟು ಬಾತ್ರೂಮ್ಗೆ ಹೋಗಿ ಬಂದು ಸಂಡಾಸ್ಗೆ ಹೋಗಿ ಬಂದು ಆಮೇಲೆ ಕುಕ್ಕರ್ ಇಳಿಸಿ ಒಂದಿಷ್ಟು ಒಗ್ಗರಣೆ ಕೊಟ್ಟು ಡಬ್ಬೆ ಹಾಕಿಕೊಟ್ಟು ಅಂದ್ರೆ ಇವು ಹೋದ. ಎಲ್ಲಿ ಸ್ನಾನ, ಎಲ್ಲಿ ಸಂಧ್ಯಾ, ಎಲ್ಲಿ ಪೂಜೆ, ಎಲ್ಲಿ ಮತ್ತೆ ಬರೋದು ರಾತ್ರಿ 10-11 ಎಷ್ಟ್ರಿ ಸಂಬಳ ನಿಮ್ಗೆ? 25 ಲಕ್ಷ ರೂಪಾಯಿ ನನ್ನ ಪ್ಯಾಕೇಜ್, 50 ಲಕ್ಷ ರೂಪಾಯಿ ಪ್ಯಾಕೇಜ್. ಮುಂಬೈಯಲ್ಲಿ ಮೊನ್ನೆ ಒಂದು ಹುಡುಗಿಗೆ ನಾವು ಅವರು ಬರ ನೋಡಿ ಹುಡುಗಿ ನೋಡಿದ್ರೆ ನಾನು ಫೋಟೋ ಕಳಿಸ್ತೀವಿ ಕೇಳ್ತೀವಿ ಹುಡುಗ ಏನ್ ಮಾಡ್ತಾನ ಎಂತ ಮಾಡ್ತಾನ. ಒಬ್ಬ ಹುಡುಗನ 45 ಲಕ್ಷ ರೂಪಾಯಿ ಡಾಕ್ಟರ್ ಪ್ಯಾಕೇಜ್. ಇವತ್ತೆಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಹೆಣ್ಮಕ್ಳ ಪ್ಯಾಕೇಜ್ ನೋಡಿ ನೋಡಿ ಮದುವೆ ಮಾಡಿ ಸುಸಂಸ್ಕೃತವಾಗಿರ್ತಕ್ಕಂಥ ಕುಲದಲ್ಲಿ ಉತ್ಪನ್ನನಾಗಿರ್ತಕ್ಕಂಥ ಮಗ ಹುಡುಗನಿಗೆ ಸುಸಂಸ್ಕೃತವಾಗಿರ್ತಕ್ಕಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿಯನ್ನ ಮದುವೆ ಮಾಡಿ ಅವ್ರ ಜೀವನ ಭವಿಷ್ಯವನ್ನ ಸಂಸ್ಕೃತಿ ಮತ್ತು ಆಧ್ಯಾತ್ಮ ಧರ್ಮ ಭಕ್ತಿ ಭಾವಗಳಿಂದ ಅವ್ರ ಜೀವನವನ್ನು ನಾವು ಸಾರ್ಥಕ ಮಾಡಬೇಕು ಅನ್ನುವಂತ ಕಲ್ಪನೆ ಇವತ್ತು ನಂಬ್ತಾರೆ. ಯಾರಿಗೂ ಎದೆ ತಟ್ಟಿ ಹೇಳ್ಕೊಳ್ಳುವಂತ ಧೈರ್ಯ ಇಲ್ಲ ಏನು ಅಂತ ನನ್ನ ಮಗ ದಿನ ಏನಂದನು ವ್ಯವಸ್ಥಿತವಾಗಿ ಎಷ್ಟು ಮಾಡಬೇಕು ಅಂತ ಜಪ ಮಾಡ್ತಾನೆ, ಉಪಾಸನ ಮಾಡ್ತಾನೆ, ಹನುಮಾನ್ ಚಾಲೀಸ ಅಂತಾನೆ, ಮಹಾರಾಜನ ಚರಿತ್ರೆ ಓದ್ತಾನ, ಪ್ರವಚನ ಓದ್ತಾನೆ. ಅವನಿಗೆ ಸಮಯ ಇಲ್ಲದೆ ಆಯುಷ್ಯ ಪಟ್ಟಿರೋ ಭಗವಂತ ನಮಗೆ ನೌಕರಿ ಮಾಡಿ ಹೊಟ್ಟಿ ತುಂಬಿಕೊಳ್ಳಿಕ್ಕೆ ಅಲ್ರಿ. ಅದಕ್ಕಾಗಿ ಎಷ್ಟು ಬೇಕಾಗ್ತದೆ ರೂಟಿ ಕಪಡ ಮಕ. ಒಬ್ಬ ನಮಗೆ ಕೇಳಿದ್ರು ಮಹಾರಾಜ ಲಂಕೋಟಿ ಯಾಕಂತ ಮಹಾರಾಜ. ಅದಕ್ಕೆ ನಾ ಹೇಳಿದವ್ರಿ ಇಷ್ಟ ಒಂದು ಅರಿವಿ ಚಿಂದಿ ಮೇಲೆ ಆಯುಷ್ ಕಳೀಲಿಕ್ಕೆ ಬರ್ತ ಅನ್ನೋದಕ್ಕೆ ಅವ್ರು ಏನ್ ಮಾಡಿದ್ರು ಬರೀ ಒಂದು ಲಂಗೋಟಿ ಹಾಕೊಂಡ್ರು. ನಮ್ಮ ನಾವು ಏನಂತ ದೊಡ್ಡ ಪರಾಕ್ರಮ ಮಾಡೀವಿ ಅಂತ ತಿಳ್ಕೊಂಡು ಇಂಥ ಆಯುಷ್ಯ ನಮ್ಮ ಜೀವನ ಭಾರತ. ಎದಕ್ಕೂ ನಮ್ಮ ಜೀವನದಲ್ಲಿ ಇವಾಗ ಹಿತಕ್ಕಾಗಿ ಸಾರ್ಥಕತೆಗಾಗಿ ನಮ್ಗೆ ಸಮಯ ಇಲ್ಲ. ಮತ್ತೆ ಆಮೇಲೆ ಹುಡುಗನ ಹಾಕಿ ಹುಡುಗಿ ಹೇಳಿದ ಅವನು ಕೇಳು ಅವನು ಶರೇ ಕುಡಿತಾನೋ ಇಲ್ಲೋ ನಾನ್ ವೆಜ್ ತಿಂತಾನೋ ಇಲ್ಲೋ ಕೇಳು ಅಂತಂದ್ರೆ ಅವನು ಹೇಳಿದನು ನಾ ಕುಡಿದೇ ಇರೋ ಶರೆ ಇಲ್ಲ ತಿನ್ನದೇ ಇರೋ 45 ಲಕ್ಷ ರೂಪಾಯಿ ಪ್ಯಾಕೇಜ್.
ಆಕೆಗೆ ನಾಚಿಕೆ ಅನಿಸ್ತದೆ, ಆಕೆಗೆ ಹೊಲಸು ಅನಿಸ್ತದೆ, ನಾನು ಮದುವೆ ಆಗುವುದಿಲ್ಲ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎತ್ತಲಾಗಿ ಹೋಗ್ತದೆ. ಒಂದು ಗ್ರಾಮ ಪಂಚಾಯತಿ ಹಿಡ್ಕೊಂಡು ನಾ ಅತ್ತಾತೇನು ಅಂದ್ರೆ ಅಲ್ಲಿ ದಿಲ್ಲಿ ಒಳಗಿಂದ ವಿಧಾನಸಭಾನು ಲೋಕಸಭಾನು ಅಂತಾರ, ಅಲ್ಲಿ ಅವು ವಿಧಾನಸಭಾ ಅಂತಾರೋ ಲೋಕಸಭಾ ಅಂತಾರ ಗೊತ್ತಿತ್ತು. ಈ ಸದ್ಯ ನಮ್ಮ ಭಾರತ ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ದಾರು ಗೊತ್ತಿದೆ, ಅರ್ಥಾತ್ ಮೋದಿ ಅವರ ಹೆಸರು ಎಲ್ಲಾರು ಕಡೆಗೂ ಎಲ್ಲಾರು ಬಾಯಿಗೆ ತಗೋತಾರಂತ ಒಂದು ಗೊತ್ತು, ಅಧ್ಯಕ್ಷ ಯಾರಿದ್ದಾರು ಗೊತ್ತಿದೆ. ನಾವು ಮುಂಜಾನೆ ಒಂದು ದೊಡ್ಡದೊಂದು ಕಾಗದ ಹಿಡ್ಕೊಂಡು ಕೂತೀವಿ ಅಂದ್ರೆ ಪೇಪರು ಅತ್ಯಂತವಾಗಿ ಅದನ್ನು ಓದಿದ ಬಳಕ ಏನ್ ಪ್ರಯೋಜನ ನಿಮಗೆ ಅದರೊಳಗೆ? ಆಯುಷ್ಯ ಪುಕಟ ಬಂದದ. ಎಷ್ಟೊಂದು ಸಮಯವನ್ನು ನಾವು ತುಂಬಾ ವ್ಯರ್ಥ ಮಾಡ್ಕೋತೀವಿ. ಮಕ್ಕಳು ಸಣ್ಣ ಸಣ್ಣ 2 ವರ್ಷ ಕೂಸಿರ್ತಾವ, ಅವ್ರ ಮೊಬೈಲ್ ಅದ್ರ ಮುಂದಿಟ್ಟು ಅದು ಗೇಮು ಏನು ಆಟ ಆಡ್ತಾವಲ್ಲ ಅಂತ. ನಮ್ಮ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ, ಟಿವಿ ಆಪರೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ, ಕಂಪ್ಯೂಟರ್ದಂತೂ ಪ್ರಶ್ನೆ ಇಲ್ಲ. ನನ್ ಕೈ ಗಜಾಳ ಕಟ್ಟೆ ನಾವು ನೋಡ್ಕೋ ಮದ್ದು ನಮ್ ಕೇಳಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ತಿದ್ದಬೇಕು, ಜೀವನಕ್ಕೆ ಏನಾದರೂ ಒಂದು ಬಡನ ಕಳತೆ ಪಡ ಒಡತ್ ನಾಣಿ ಅಂತ ಮರಾಠಿಯವರ ಹಿಡಿತದೆ, ಆದ್ರೆ ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ, ಮನಸ್ಸತ್ತ ಬರುವುದಿಲ್ಲ. ತಿಳಿಯೋದೇ ಅದಕ್ಕೆ ಬುದ್ಧಿ, ಬುದ್ಧಿ ತಿಳಿತು. ಬುದ್ಧಿಯೊಳಗೆ 2 ಶಕ್ತಿ ಅವ, ಒಂದು ಬುದ್ಧಿ ಅನಾಲಿಸಿಸ್ ಮಾಡ, ಇದು ನಿತ್ಯ ಇದು ಅನಿತ್ಯ, ಇದು ಯೋಗ್ಯ ಇದು ಅಯೋಗ್ಯ, ಇದು ಗ್ರಾಹ್ಯ ಇದು ಅಗ್ರಾಹ್ಯ, ವಿಭಾಜನೆ ಮಾಡಿ ತೋರಿಸ್ತದೆ. ಮತ್ತೆ ಇನ್ನೊಂದು ಬಹಳ ದೊಡ್ಡ ಶಕ್ತಿ ಅದರೊಳಗೆ ಏನದಂದ್ರೆ ನಿಷ್ಠೆ ಮಾಡೋದು. ಮನೆ ಯಾರೋ ನಮ್ಮನ್ನು ಕೇಳಿದ್ರು ದೇಹ ಬುದ್ಧಿ ಅಂದ್ರೆ ಏನ್ರಿ, ಆತ್ಮಬುದ್ಧಿ ಅಂದ್ರೆ ಯಾರ ಬುದ್ಧಿ ಅರ್ಥಾತ್ ಏನು ಅಂದ್ರೆ ಇದನ್ನು ನಿಷ್ಠೆ ಮಾಡಿಬಿಟ್ಟದ ಏನು ಅಂದ್ರೆ ಈ ದೇಹನ ನಾನು ಅಂತ ತಿಳ್ಕೊಂಡು ಯಾರ ಬುದ್ಧಿ ನಿಷ್ಠೆ ಮಾಡಿದನೋ ಅವ್ರ ಬುದ್ಧಿ ದೇಹ ಬುದ್ಧಿ ಅಂತ. ಯಾರ ಬುದ್ಧಿ ನಾ ಈ ದೇಹ ಅಲ್ಲ, ಮನಸ್ಸಲ್ಲ, ಪ್ರಾಣಲ್ಲ, ಇಂದ್ರಿಯ ಅಲ್ಲ, ನಾನು ಆತ್ಮ ಇದ್ದೀನಿ, ಸಚ್ಚಿದಾನಂದ ಸ್ವರೂಪ ಇದ್ದೀನಿ ಅಂತ ಯಾರ ಬುದ್ಧಿ ನಿರ್ಣಯ ಮಾಡಿದನೋ ಅದಕ್ಕೆ ಆತ್ಮಬುದ್ಧಿ. ಇಷ್ಟು ದೂರ ಹೋಗುದೇ ಇರಲಿ ನಮ್ಮ ಬುದ್ಧಿ. ನಮಗೆ ಜೀವನದ ಪ್ರಪಂಚ ಅಂದ್ರೆ ಏನು ಮಾಡಬೇಕು, ನಾವು ಯಾಕೆ ಹುಟ್ಟಿ ಬಂದೀವಿ ನಮ್ಗೆ ಗೊತ್ತಿಲ್ಲ. ನಾ ಈ ತಾಯಿ ಹೊಟ್ಟಿಲಿ ಯಾಕೆ ಹುಟ್ಟಿ ಬಂದೆ ಗೊತ್ತಿಲ್ಲ. ನಾನು ಗಂಡು ಹೆಣ್ಣು ಆಗಿ ಯಾಕೆ ಹುಟ್ಟಿ ಬಂದೆ ಗೊತ್ತಿಲ್ಲ. ಇವಕ್ಕೆಲ್ಲ ಅಲ್ಟಿಮೇಟ್ ಕ್ವಶನ್ಸ್ ಅಂತ ಇದು ಪುತ್ರ. ನಾನು ಎಲ್ಲಿ ಸಾಯ್ತೀನಿ, ಹೆಂಗ್ ಸಾಯ್ತೀನಿ ಗೊತ್ತಿಲ್ಲ, ಎಂದ ಸಾಯ್ತೀನಿ ಗೊತ್ತಿಲ್ಲ. ಮಹಾರಾಜ ಒಂದ್ ಕಡೆ ಹೇಳಿದ್ರು ಪೂಜೆ ಮಾಡಬೇಡಿ, ಜಪ ಮಾಡಬೇಡಿ, ಕಾಯಿ ಏನೇನೋ ಮಾಡಬೇಕು. ವಿಚಾರ ನೋಡಿ ಅವ್ರು ಎಷ್ಟು ನೇರವಾಗಿ ಜೀವನದ ಒಂದು ಸಾರ್ಥಕತೆ ಕಡೆಗೆ ತಗೊಂಡು ಹೋಗ್ತಿರ್ತಾರೆ. ಮಹಾರಾಜರು 24 ತಾಸು ನಿಮ್ ತಲೆಗೆ ಇಟ್ಕೊಂಡಿದ್ರಿ ಏನು ಅಂದ್ರೆ ನಾನು ತಾಪೂರ್ತಿ ಇದ್ದೀನಿ ಅನಿಸ್ತೇನೆ. ನಮ್ಮ ಒಬ್ಬರಿಗೆ 10 ವರ್ಷದ ಯೋಜನಾ ಮಾಡ್ತೀವಿ. ನಾವು ಏನಂತ ತಿಳ್ಕೊಂಡಿವಿ ಯಾರಿಗೂ, ತಾಯಿ ಹೊಟ್ಟಿ ಒಳಗೆ ಈ ದೇಹ ನಿರ್ಮಾಣ ಆದಾಗ ಇದಕ್ಕೂ ನಮಗೂ ಏನು ಸಂಬಂಧ? ಈ ದೇಹ ತನ್ನದೇ ಆಗಿರ್ತಕ್ಕಂತ ಒಂದು ಸ್ವತಂತ್ರ ಏನದ ಅಂದ್ರೆ ಪ್ರಕ್ರಿಯೆ, ಅಥವಾ ನಿಮ್ದು ಏನು ಆಡ್ಮೇಡೆ. ಆದ್ರೂ ಈ ದೇಹ ನಾನು ನಾನು ಏನಾದ್ರೂ ಅರ್ಥ ಅಂದ್ರೆ ನಾನು ಈ ದೇಹದ ಮೇಲೆ ನಿಮ್ದು ಏನ್ ನಿಯಂತ್ರಣ ಅದ ಅಂತಿದ್ರೆ ನಾನು ಅಂತೀರಿ. ಮತ್ತೆ ದೇಹದ ಮೇಲೆ ಯಾವ ಅಂತ ನಿಮ್ದು ಅಧಿಕಾರ ನಡೆಸಂತಿದ್ರೆ ನಂದು ಅಂತೀರಿ. ಇದೇ ಒಂದ್ಮೇಲೆ ನಂದು ಆಗಿದ್ರೆ ನಮ್ ಬಾ ಅಂದಾಗ ಜ್ವರ ಬರ್ಬೇಕು, ಸಾಕು ಅಂದ್ ಕೂಡಲೇ ಬರ್ಬೇಕು.
ಬಗ್ಗೆ ಮನೆಗೆ ಹೇಳ್ತೀನಿ. ಮೊನ್ನೆ ಅಡ್ವೈಸ್ ನಮ್ಗೆ ಅವಾಗ ಡೇಟ್ಸ್ ಅವತ್ತು ಹೆಣ್ಮಕ್ಳು ನಾ ಅಂದ್ರೆ ಅದ್ ಮುಂದ್ ಹೋಗಂತ ಹೇಳ ನೀನು ನನ್ ಕೈಗಿದೆ ಮತ್ತೆ ಎದಕ್ಕೆ ಸುಖಿ ನಂದು ನಂದು ಅಂತ. ಇದು ನಾನು ಅನ್ಕೊಳ್ಳುವಂತ ಇದ್ರೊಳಗೆ ನಮ್ದು ಏನ್ ಆಟ ನಡೀತದ ಅಂತ ತಿಳ್ಕೊಂಡಿದ್ದು ನಾನು ಅನ್ಕೊ. ಇದೊಂದು ಸ್ಟ್ರಕ್ಚರ್. ತುಳಸಿದಾಸರು ಅವ್ರ ಹೆಂಚಿನ ಪರಾಕಾಷ್ಠದೊಳಗೆ ಪ್ರೇಮ್ ಮಾಡ ಅದ ಅಸಹ್ಯ ಅನ್ಸುವಂತ ಪ್ರೇಮ್ ಮಾಡ. ಆಕಿ ಆಕಿ ಅಣ್ಣ ಬಂದಾಗ ಅವ್ರು ತನಿಷ್ಠದ ನನ್ ಕರ್ಕೊಂಡು ಹೋಗಣ್ಣ ಆಯ್ತು ಅವ್ರು ಕರ್ಕೊಂಡು ಹೋಗ್ರು. ಇವ್ರು ಎಲ್ಲಿಯೋ ಉಪಾಧಿ ಹೋಗಿದ್ರು ಮನೆಗೆ ಬಂದ್ ನೋಡ್ತಾರ ಇಲ್ಲ ರತ್ನಾವಲಿ ಅಕಿನೂ ಬಹಳ ಬುದ್ಧಿಮಾನ ಹೆಣ್ಮಗಳಿದ್ರು. ಇವ್ರದಂತೂ ಕೇಳಬೇಡ ಅವ್ರಿಗೆ ತಡ್ಕೊಳಿಕ್ ಆಗಲಿಲ್ಲ. ಅಲ್ಲಿಂದಾಗ ರಾತ್ರಿ ದೋದು ಮನೆ ಅದ್ರಾಗ ಮಂಟ್ರು ದಾರಾಗ ಒಂದ್ ನದಿ ಇತ್ತು ಮ್ಯಾಲಿಂದ ಒಂದ್ ಹೆಣ ತೇಳ್ಕೊತ ಬಡ್ಡಿ ಕಟ್ಟಿತ್ತು ಕತ್ತಾಗ ಅದ್ ಕಟ್ಟಿ ಬಡ್ಡಿ ಅಂತ ತಿಳ್ಕೊಂಡು ಅದನ್ನ ಹಿಡ್ಕೊಂಡು ಅತ್ತ ಕಡೆ ತಂಡಿ ಹೋದ್ರು ಮನೆಗೆ ಹೋದ್ರು ಎಲ್ಲಾ ಕಡೆ ಕತ್ಲಿ ಅಕ್ಕಿ ಎಣ್ಣೆ ಅಂತ ಮಕ್ಕೊಂಡು ಅಂತ ತಿಳ್ಕೊಂಡು ಹೆಂಗ್ ಹತ್ತಬೇಕು ಅಂತ ವಿಚಾರ ಮಾಡೋದ್ನಾಗ ಒಂದು ಹಗ್ಗ ಬಿದ್ದಂತ ಅವನ್ ನನ್ಗೆ ರಾತ್ರಿ ಅಪರಾತ್ರಿ ಬಂದು ಮ್ಯಾಲಿಗೆ ಬಂದ್ರು ಹೇ ಏನಂಗ ನೀನೇ ಮ್ಯಾಲಕ್ ಬಂದಿ ಹಗ್ಗ ಬಿಟ್ಟಿಲ್ಲ ಬಿಡ್ತೀನಿ ಈ ಪಾಠ ಬಂದ್ರೆ ಹಾವು ನೆನಪಿಲ್ಲ. ಅಸ್ಥಿ ಮಾಂಸಮಯ ದೇಹ ಈ ಅಸ್ಥಿ ಮಾಂಸಮಯಮಯವಾಗಿರ್ತಕ್ಕಂಥ ದೇಹದಲ್ಲಿ ನಿಮ್ಗೆ ಅಷ್ಟು ಪ್ರೀತಿ ಅದನು ಇದರ ಒಂದ ಹತ್ತಾಂಶದಷ್ಟು ನೀವು ಭಗವಂತನ ಪ್ರೇಮ ಮಾಡಿದ್ರೆ ನಿಮ್ ಜನ್ಮ ಜನ್ಮದ್ದೆಲ್ಲ ಉದ್ಧಾರ ಆಯ್ತು. ಅವಾಗಿಂದ ಅವಾಗ ಒಂದ್ ಕ್ಷಣದಾಗ ತುಳಸಿದಾಸ ಅಂತ ಕಂಡು ಗೌರು ಶರ್ಚೆ ಅಂತ ಮಹಾರಾಜು ಡೋಳೆ ಉಗುಳು ಪ್ರಪಂಚ ಕೇಳ ಅದ್ ಏಕ್ ವರ್ಷ ಅಂತ ಅದ್ ಕಾಯಿ ಸ್ನೇಹಿ ಕಳುವುದೇ ಕಣ್ಣು ತೆಗೆದು ಪ್ರಪಂಚ ಮಾಡಿದ್ರೆ ಒಂದ್ ವರ್ಷ ಅದ್ರಲ್ಲಿ ಏನೇನು ಆಗ್ತಿಲ್ಲ ಅಂತ ತಿಳಿತ. ಕಣ್ಣು ಮುಚ್ಚಿಕೊಂಡು ಮಾಡಿದ್ರೆ ಆಯುಷ್ ಕಾದ್ರು ಅದ್ರೊಳಗೆ ಏನಿಲ್ಲ ಅನ್ನೋದು. ಅವಾಗ ತುಳಸಿದಾಸರು ಅವಾಗ ಅವರಿಗೆ ರಾಮ್ ಬೋಧ ಅವ್ರು ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನೀನ ನನ್ ಗುರು ಇದ್ದೀಯ ಅಂತ ತಿಳ್ಕೊಂಡು ಊಟ ಬಟ್ಟೆ ಮೇಲೆ ಕಾಶಿಗೆ ಹೋದ್ರು. ಅಲ್ಲಿ ಅವರು ಆ ಒಂದು ಬೈರಾಗಿ ಸಂಪ್ರದಾಯ ದೀಕ್ಷಾ ತಗೊಂಡು ಮುಂದೆ ಅಂತ ಜಗತ್ ಪ್ರಸಿದ್ಧ ಆದ ಅವರ ಸ್ತೋತ್ರ ನಾವೇ. ಆಮೇಲೆ ಆಕೆ ಅಲ್ಲೇ ಬಿತ್ತೀತು. ನಾ ಯಾಕೆ ಹೇಳಕ್ ಹತ್ತೀನಿ ಅಂದ್ರೆ ನಾವು ಹೆಂಗ ವಿಚಾರ ಮಾಡ ಕರ್ಮಧರ್ಮ ಸಂಯೋಗದಿಂದ ನನ್ನ ಮಹಾರಾಜರ ಪುಸ್ತಕ ಸಿಕ್ಕ 67ನೇ ಸೆಪ್ಟೆಂಬರ್ ಸಮಾಜ ಓದ್ತಿದ್ರು ಅದಕ್ಕೆ ಈ ದಿನ ಏನು ಓದ್ತಿರ್ತೀವಿ ಅಂತ ಹಿಂಗ ಮಹಾರಾಜರಂತಿದ್ರು. ನಾವು 12 ವರ್ಷ ನಾವಿದ್ದೆ ಅವ ನಮ್ಮ ಅಪ್ಪನ ಜೊತೆ ನರಗುಂದಕ್ಕೆ ಹೋಗಿದ್ದೆ ಅಲ್ಲಿ ಅವ್ರು ಯಜ್ಞ ಮಾಡಿದ್ರು ಅವಾಗ ಅವ್ರನ್ನ ದಿನ ನೋಡ್ತಿದ್ಯೋ ಅಂದ್ರು ಸರ್ ಬಹಳ ಅತ್ಯಂತ ವಿಲಕ್ಷಣ ಆಗಿದ್ರು ಅವರು ಎಂಥ ತೇಜಸ್ವಿ ಇದ್ರು ಹಂಗ ಹಿಂಗ ನೋಡ್ಕೊಡ್ರಂತ ಪುಸ್ತಕ ಓದ್ಬೇಕು. ನನ್ನ ರೂಮಿಗೆ ತಗೊಂಡು ಹೋಗಿ 5-6 ದಿವಸ ಕೂತ್ಕೊಂಡು 15 ರಾತ್ರಿ ಕೂತು ಓದಿದೆ. ಆಮೇಲೆ ಏನಾದರೂ ಸಾರ್ಥಕ ಆಗುವಂತಹದ್ರೊಳಗೆ ನಾ ಆಯುಷ್ಯ ಕಲಿಬೇಕು ಪ್ರಯತ್ನ ಮಾಡಬೇಕು. ವಿಫಲ ಆದ್ರೂ ಅಡ್ಡಿ ಇಲ್ಲ ಹತ್ತಿರ ನಾವು ವಿಫಲ ಆದ್ರೂ ಏನು ಅಡ್ಡಿ ಇಲ್ಲ. ಒಬ್ಬ ತೆಂಗಿನ ಗಿಡ ಹಾಕಿದ್ದ ಅಡಿಕೆ ಗಿಡ ತೆಂಗಿನ ಗಿಡ ಬಿದ್ದ ಕಾಲು ಮುರಿತು ತಕೊಂಡು ಬಂದ ದವಾಖಾನೆ ಕಾಲು ಸರಿಯ ದವಾಖಾನೆಯಿಂದ ಹೊರಗೆ ಬಂದ್ಕೊಳ್ಳಿ ಮತ್ತೆ ಆ ತೆಂಗಿನ ಗಿಡ ಮತ್ತೆ ಬಿದ್ದ ಮತ್ತೆ ಹೋದ ಇದ್ರ ಹತ್ತೆ ತೀರ್ತೀನಿ ಅಂತ. ನಾವು ಈ ಜನ್ಮದಲ್ಲಿ ನಮ್ಮ ಸಬಲತೆ ಸಿಗಲಿಲ್ಲ. 108 ನಮ್ಮಲ್ಲಿ ದೋಷ ದೌರ್ಬಲ್ಯಗಳಿಂದ ನಮ್ಮ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ. ಗುಳ್ಕೊಂಡಿವಿ ಮುಂದಿನ ಜನ್ಮದಲ್ಲಿ ನಾವು ಅದನ್ನೇ ಮಾಡ್ತೇವೆ.
ಅಗು ಆಗಿಲ್ಲ ಮುಂದಿನ ಜನ್ಮದಲ್ಲಿ ಅದನ್ನ ಮಾಡ್ತಾರೆ. ಮಹಾರಾಜೇವ್ರು ನೀವು ಭಕ್ತದನ ಮುಂದೆ ಬಂದ ನಿಂತ ನಾನು ನಿಮ್ಮವನಿದ್ದೀನಿ ಅಂತ ಅಂದ್ರಿ, ಏಳು ಜನ್ಮದೊಳಗೆ ನಿಮ್ಮನ್ನು ಉದ್ಧಾರ ಮಾಡೋದ ನಾ ಕೈ ಬಿಡಂಗಿಲ್ಲ. ನಮ್ಗೆ ಮುಂಚೆ ಉದ್ಧಾರ ಆಗಬೇಕು ಅನ್ನೋ ಕಳಕಳಿ ಬೇಕಲ್ಲ. ಜೀವನವನ್ನು ಯಾವ ಭಾವದಲ್ಲಿ ಕಲಿಯಬೇಕು ಬಾಳಬೇಕು ಅನ್ನೋದು ನಮ್ಗೆ ಕಲ್ಪನೆ. ಕಬೀರ ಜಬ್ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯಿ, ಐಸೇ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯಿ. ನಾವು ಬಹಳಷ್ಟು ಮಂದಿ ವಯಸ್ಸಾದವರು ಫೋನ್ ಮಾಡ್ತೇವೆ, ಗುರುಗಳ ಹಿಂದೂವಿನ ವಯಸ್ಸಾದ್ರು 72-73 ವರ್ಷ ಸ್ವಲ್ಪ ವಿಶ್ರಾಂತಿ ತಗೋತೀವಿ. ನಾ ಅಂತೀನಿ ನೋಡ್ರಿ, ಉಳಿದ ಆಯುಷ್ಯ ಏನಾದ್ರು ಬೋನಸ್ ಆಯುಷ್ಯ, ಬಂದಿದ್ದರಿತ್ತು ಇಲ್ದಿದ್ದರಿಲ್ಲ, ಆಯುಷ್ಯದ್ದು ಭರವಸೆ ಇಲ್ಲ. ಆದ್ರೆ ನಾನು ಇನ್ನು ಉಳಿದಿರೋ ಆಯುಷ್ಯದೊಳಗೆ ಅದು ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಜಟ್ ಬಿದ್ದರೂ ಅಡ್ಡಿ ಇಲ್ಲ, ಸತ್ ಹೋದ್ರೂ ಅಡ್ಡಿ ಇಲ್ಲ, ಕೈಕಾಲು ಮುರ್ಕೊಂಡ್ರೂ ಅಡ್ಡಿ ಇಲ್ಲ. ಒಂದ ಕ್ಷಣ ನನ್ನ ಜೀವನದೊಳಗಿಂದ ವ್ಯರ್ಥ ಮಾಡಿಕೊಂಡ್ರೆ ಇಷ್ಟು ವರ್ಷ 40 ವರ್ಷ ನನ್ಗೆ ಏನೂ ಕಲಿಯ ನಿಜವಾಗಿಯೂ ಸಾಧಿಸ್ಲಿಕ್ಕೆ ಆಗಲಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ನನ್ನ ಇಟ್ಟುಕೊಂಡ್ರು ಅದ ನನ್ನ ಭಾಗ್ಯ. ಆದ್ರಿಂದ ಇದೆಲ್ಲ ಸಾಧು ಸನ್ಮಾನ ಏನಂತೂ ನಾನು ತಾನೇನಂತ ಮಾಡೀನಿ ಅಂತ ತಗೊಳಿಸಿ. ಅರ್ಜುನ ಯಾವಾಗ ಗಾಬರಿ ಅದು ಕುರುಕ್ಷೇತ್ರದಲ್ಲಿ, ಅವಾಗ ಕೃಷ್ಣನ ಮೂರ್ಖಿದ್ದಿ ನೀನು, ನೀ ಯುದ್ಧ ಮಾಡ್ತಿ ಅಂತ ಹೇಳ್ಕೊಂಡಿ, ಯುದ್ಧ ನಾನ್ ಮಾಡ್ಲಿಕ್ಕೆ ನಿಮಿತ್ತ ಮಾತ್ರ ಭವ ಸೌಭ್ಯ ಸಾಧಿಸಿ. ಮಯೇ ವೈತೆ ನೀತ ಪೂರ್ವಮೇವ ಮಜಾ ಹತಾಸ್ತೋಂ ಜಹಿಮಾ ವ್ಯತಿಷ್ಟ, ಮಯೇ ವೈತೆ ನೀತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸೌಭ್ಯ. ನೀ ಬರೇ ನಿಮಿತ್ತ ಆಗ್ಬಿಡು ಬಾಣ ಬಿಡುದು, ಬರೇ ನಿಮಿತ್ತ ಕಣ್ಣು ಮುಚ್ಚಿಕೊಂಡು ಬಾಣ ಬಿಡು. ಆ ಬಾಣ ಯಾರಿಗೆ ಬಡಿಬೇಕು ಅನ್ನೋ ಅದರ್ಥ ಅರ್ಥಾಗ ತಿಳಿಸಿದ್ದೀನಿ. ನಮ್ದು ಏನೇನು ಇರೋ ಕರ್ತವ್ಯ ಅವ್ರು ಮನಸ್ಸು ಮಾಡಿದ್ರು ಬೇಕಾದವ್ರ ಕಡೆಯಿಂದ. ಮಹಾರಾಜ್ ಹೇಳಿದ್ರು ಅಕಸ್ಮಾತ್ ಭಗವಂತಗೆ ಅನಿಸ್ತು, ನಾವು ಸತ್ಪುರುಷರು ಮನಸ್ಸು ಮಾಡಿದ್ರ ದಾರಿಯಾಗಿ ಹೋಗಿ ಅವ್ರು ಬಂದು ಬಡ 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 ಏನ್ ಮಾಡ್ತಾರೆ, ಒಲಿ ಮೇಲೆ ಪಾತ್ರೆಯಲ್ಲಿ ಇರ್ತಾರೆ, ಅಕ್ಕಿ ಸುರ್ತಾರೆ, ಅನ್ನ ಮಾಡ್ತಾರೆ, ಇವೆಲ್ಲರೂ ಜಪ ಮಾಡ್ತೀವಿ ಸ್ಪಷ್ಟ ಕುಡಿಯಕ್ ಕೂಡ್ರಿ ಅಂತ ಅದು ಇದು ಆಗ್ತದೆ. ಒಬ್ಬೊಬ್ರಿಗೆ ವಾಚಾಡ ನಾ ಇದನ್ನ ಮಾಡ್ಬೋದ ನಾ ಅದು ನಡೆದ ಇರ್ತದೆ ಆಶ್ರಮ ಅಂದ್ರೆ ಅದ. ಮಹಾರಾಜ್ ಹೇಳಿದ್ರು ಆಶ್ರಮದ ವ್ಯಾಖ್ಯಾನ ಏನು, ಸತ್ಪುರುಷರ ಒಂದು ಸಹವಾಸದಲ್ಲಿ ಅವ್ರ ಸಾನ್ನಿಧ್ಯದಲ್ಲಿ ಎಂತ ಅಂತಂದ್ರೆ ಮೊದಲೇ ಜನರ ಮೆಂಟಲ್ ಪೇಷಂಟ್ ಮಾನಸಿಕ ರೋಗಿಗಳು. ಎರಡನೇದೇನು ಅಂದ್ರೆ ಮಹಾರಾಜ್ ಹೇಳಿದ್ರು ಅದ್ಭುತ ಅಲ್ಲಿ ವಯಾಗೇಲಿ ಈ ಮಾನಸ ಸಾಧು ಸಂತಾಂತ ಪೌತಿ ಅಂತ ಅರ್ಧಭಟ್ ಮನೆ ಐದು ಹೊರ ಹಾಕ್ಸ್ಕೊಂಡ್ ಬಂದಾಗ ನಾವು ಎಲ್ಲ ನಾನು ಹೊಸಪೇಟೆಗೆ ನಮ್ಮ ತಂದೆ ತಾಯಿ ಇದ್ದಾಗ ಹೋಗಿದ್ದೆ, ಸಹಸಾ ನಾನು 4-5 ದಿವಸ ಇದ್ದು ಬರ್ತಿರ್ತೀನಿ. ಅವಾಗೇನೋ ನಮ್ಮ ಬಾಲಣ್ಣ ಅಂದ ಇನ್ನೊಂದು 4 ದಿವಸ ಇತ್ತು, ಒಂದು 15 ದಿವಸ 20 ದಿವಸ ಇದ್ದೆ. ಮೂಡಾಯಿನ ಮಂದಿ ಕೇಳಿಕತ್ರು ಯಾರು ಈ ಯಾಕ್ರಿ ಈ ಸಲ ಬಹಳ ದಿವಸ ಇದ್ದಿಲ್ಲ. ಓಣಾಯಿ ಮಂದಿ ಸಹನ ಆಗ್ಬೋದು, ಮಲಾಯಿ ಮಂದಿ ನಾನು ಅಲ್ಲಿ ಇನ್ನೊಂದು 4 ದಿವಸ ಇಲ್ಲ ಕರೆ ಓಣಾಯಿ ಮಂದಿ ಯಾಕೆ ಬೇಕು ಯಾರ್ಯಾರು ಇಟ್ಕೊಳ್ಳೋದಿಲ್ಲ. ಪರಿಸ್ಥಿತಿ ನಮ್ಗೂ ಹೆಂಗದ ಅಂದ್ರೆ ಅಂದ್ರ ಇಟ್ಕೊಳವ್ ದರ್ಶನ ಒಂದು ಉದಾಹರಣೆ ಹೇಳಿ, ಮುಂಬೈದೊಳಗೆ ಗಂಡ ಹೆಂಡತಿ ಅದು ಮಾತ್ರ ಇರ್ತಾರೆ, ಅವನಿಗೆ ವಾರ್ಕರಿ ಇರ್ತಾನವ, ಪಂಡರ್ಪುರ್ ಹೋಗುದು ಆಲತಿ ಹೋಗುದು ಮಾಡ್ತಿರ್ತಾನೆ. ಒಂದ್ ದಿವಸ ಮುಂಜಾನೆ ಇನ್ನೇನು ಅವ್ರೆಲ್ಲರೂ ಚಹಾ ಕುಡ್ಕೊಂಡು ಕೂತಿದ್ರು, ಅಟ್ಟೊತ್ತಿಗೆ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿನಾಥರು, ಸೋಪಾನ, ಮುಕ್ತಾಬಾಯಿ, ನಾಲ್ಕು ಮಂದಿ ಎಲ್ಲ ಒಂದು ಹುಡುಗಿ ಹಾಕೊಂಡು ಅವ್ರ ಮನ್ಯಾಗ ಬಂದು ಮುಂದ ಆಶ್ಚರ್ಯ ಆಯ್ತು. ಬಾಲ ಜ್ಞಾನೇಶ್ವರ ಭಗವಾನ್ ವಿಷ್ಣು, ನಿವೃತ್ತಿರ ಭಗವಾನ್ ಶಿವ,
ಅವನು ಪರಮಾನಂದ ಆಯ್ತು ಸರಿಯಾದ ಪ್ರಾಮಾಣಿಕವಾಗಿ ಅವನು ಬಹಳ ಆನಂದ ಆಯ್ತು, ಸಂತೋಷ ಆಯ್ತು, ಒಳಕ್ಕಲ್ಲ ಸ್ನಾನಿಗೆ ನಾಗೆ ನಿಂತಿರ್ತ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟ, ಪಾ ಪೂಜೆ ಮಾಡಿದ. ಅವನಿಗೆ 11 ಆಫೀಸ್ ಹೋಗ್ಬೇಕು, ಒಳಗೆ ಕಡ್ಪಡಿ ಏನು ಸಡಾದ್ರು ಉಪವಾಸ ಹೋಯ್ತು. ಅಡುಗುರು ಎಲ್ಲ ಮುಗಿಸಿ ಮತ್ತೆ ಫೋನ್ ಮಾಡಿ ಅರ್ಥ ಸ್ಥಳ ಅಂತ ಹೇಳಿ ಅವ್ರದೆಲ್ಲ ಊಟ ಉಪಚಾರ ಎಲ್ಲ ಹುಡುಗ ಮಾಡಿದ. ಅವನ ಕೈ ಮುಕ್ಕೊಂಡು ನಿಂತಿದ್ದ ಅಂದ್ರೆ ಸಾಯ್ತಿರ್ಬೋದು. ಗಣೇಶ್ವರ ಮಹಾರಾಜ್ ಏನಂದ್ರು, ಈಗ ನನಗ ಸೌಡದ ಮತ್ತು ಅಲ್ಲಿ ಭಾಳ ಕಲಿತದ್ರ ಅಲಂದಿ ಒಳಗೆ, ಹಿಂಗಾಗಿ ನಮ್ಗೊಂದು 15 ಎಲ್ಲಾದ್ರೂ ಒಂದ್ ಕಡೆ ಏಕಾಂತದಲ್ಲಿ ಮತ್ತೆ ಇರ್ಬೇಕಂತದ. ಅದ್ರಿಂದ ನಿಮ್ ಮನೆಗೆ ಬರ್ಬೇಕನ್ನಿಸ್ತು. ಇದೊಂದು 15 ಇದ್ರು ನಾವು ಹಿಂಗ ಮಾವುದಿ. ನಾನು ಹೆಂಗ ಹೇಳ್ತೀನಿ ಸರ್, ಬರ್ತಿದ್ದೀನಿ ನಾನು ನೋಡ್ಕೊಂಡು ಎಷ್ಟು ತ್ರಾಸ ಇದಕ್ಕೆಲ್ಲ ನಾವೆಲ್ಲ ನೋಡ್ಕೋತೀವಿ. ನಮ್ದು ತಾವು ನೀವು ಬರೋದಾಗಬೇಕಾದ್ರೆ ಅಡಿಗೆ ಮಾಡಿಟ್ಟಿರ್ತೀವಿ, ಅವೆಲ್ಲ ಹಿಂಗ್ ತ್ರಾಸ ಕೊಡ್ತೀವಿ. ನಮ್ಗೆ ಇಚ್ಛಾ ಇನ್ನು ಮತ್ತೊಮ್ಮೆ ನಾವು ಸ್ಕೂಟಿ ಇದ್ದಾಗ ಬರ್ಲಿ ಗಂಟು ತೋರಿಸ್ಬಿಟ್ಟು 15 ನೋಡ್ರಿ ಅವ್ರ ಮನೆ ಹುಬ್ಬಳ್ಳಿಯಾಗ ಹೆಸರು ಸ್ಟೇಷನ್ ಮ್ಯಾಪ್ ಬೆಂಗಳೂರು ಬಂದಿದ್ರು ಸ್ಟೇಷನ್ ಮ್ಯಾಪ್ ಭೇಟಿ ಆಯ್ತು. ನಾಳೆ ತುಮಕೂರು ಹೆಂಗ್ ನಡೆದ್ರೆ ವ್ಯವಸ್ಥೆ ಮಾಡಿ ಕಟ್ಟ ಅವ್ರಿಗೆ ಏನು ಮೊಟ್ಟ ದುಡ್ಡು ಕಲೆಕ್ಷನ್ ಆಗ್ಬೋದು ಬಿಟ್ಕೋ ಅಂತ ಕಲೆಕ್ಷನ್ ಮಾಡಿ ಅಡ್ಡಾಡ್ತಿದ್ರೆ ಶಿವಮೊಗ್ಗದಲ್ಲಿ ನಾವ ಸಂಕಲ್ಪ ಮಾಡ್ತೀವಿ, ನಾವ ಎಲ್ಲ ಬರ್ತೀವಂತ ಹೇಳಿ ನಿನ್ನ ಮನೆಗೆ ಕಟ್ಟಿ ಬಂದ್ರೆ ಬರ್ಲಿಕ್ ಮಾಡಿ ಅವ್ರ ಕಲೆಕ್ಷನ್ ಮಾಡೋ ಪದ್ಧತಿ ಪ್ರಮಾಣ ನೋಡಿ ಬರ್ಲಿಕ್ ಮಾಡಿಸ್ತೀನಿ. ಶಶಿ ಹೇಳಿದ್ನ, ನಿಮಗೆ ಸದ್ಗುರುಗಳ ಕಾರ್ಯ ಮಾಡಬೇಕಾಗಿದೆ ಅಂದಾಗ ದುಡ್ಡು ಕೂಡ್ಲಿಲ್ಲ, ಏನ್ ಮಾಡುದು ಇದ್ರ ಮಾಡಬೇಕು. ನಿಮ್ದು ಹೊಲ ಮನಿ ಅಷ್ಟೇಟು ಬಂದ್ರೆ ಏನಾದ್ರು ಇದ್ರು ಮಾರಿ ಬೆಳ್ಳಿ ಬಂಗಾರ ಒತ್ತು ಒಡವಿ ಮಾರಿ ಹೆಣ್ಮಕ್ಳು ಮದುವೆ ಮಾಡ್ಬೇಕಾಗಿ ಬಂತು ಪ್ರಶ್ನೆ ಅರ್ಥಾತ್ ದುಡ್ಡಿನ ಪ್ರಶ್ನೆ ಬಂದಾಗ ಒತ್ತಿ ಇಡ್ ಬಂಗಾರ ಒತ್ತಿ ಇಡ್ತೀವಿ ಮಾರ್ತೀವಿ ಮತ್ತೇನೇನು ಮಾಡ್ತೀವಿ ಕಂಟ್ರಾಕ್ಟ್ ಮಾಡಿ ಮದ್ವೆ ಮಾಡ್ತೀವಿ. 25 44 ಲಕ್ಷ ಸದ್ಗುರುಗಳ ಕಾರ್ಯ ಮಾಡ್ಲಿಕ್ಕತ್ತೀವಿ. ಅದಕ್ಕೂ ವಿಚಾರ ಮಾಡ್ತಕ್ಕಂಥದ ದಿನ ಪಂಚ ಪಕ್ವಾನ್ ಮಾಡಿ ಹಾಕ್ರಿ, ದುಡ್ಡು ಕೂಡುವಂತ ದುಡ್ಡು ಕೇಳಲಿಕ್ಕೆ ಹೋಗ್ಬೇಕು. ಮನೆ ಬೆಳಕೊಂಡವ್ರ ದುಡ್ಡು ಕಲೆಕ್ಷನ್ ಮಾಡ್ಬೇಕು, 10 ಕಲೆಕ್ಷನ್ ಮಾಡ್ಬೇಕು. ಯಾರಾಗಿ ದುಡ್ಡು ಹಿಡ್ಕೊಂಡು ನಿಮ್ ಬೆನ್ನ ಹಾಕ್ಬೇಕು, ನಿಮ್ ಮನೆಗೆ ಬರ್ಬೇಕು, ಇನ್ನಷ್ಟು ದುಡ್ಡು ತಗೊಳ್ತೀವಿ. ಅಷ್ಟು ಸಿದ್ಧಿ ನಮ್ಮನಿಧಿ ಯಾರ ಭಾಗದಾಗ ಕಸ ಹುಡುಕ್ತಿರ್ತಾವ. ಅಂತ ಒಂದು ಉತ್ಸವ ಮಾಡಬೇಕು ಅಂತ ನಾವು ಬರೀ ಬರೀ ದುಡ್ಡಿಗೆ ಲೆಕ್ಕ ಹಾಕಿದ್ರೆ ಹೆಂಗ್ ನಡೀತು? ಅವ್ರಿಗೆ ಅಸಹ್ಯ ಅನಿಸ್ತದೆ, ಏನ್ ಪಾಯ ಮಾಡ್ಲಿಕ್ಕೆ. ಅಲ್ಲಿ ಎಷ್ಟು ವೈಭವದಿಂದ ಆತು, ಎಷ್ಟು ಸಂಪನ್ನ ಆಯ್ತು ಅಂದ್ರೆ ಅದೆಲ್ಲ ಆಗಿ ಮತ್ತೆ 3.5-4 ಲಕ್ಷ ರೂಪಾಯಿ ದುಡ್ಡು ಉಳಿದು ನಮಗ ಕೊಟ್ಟು ನಮಸ್ಕಾರ ಮಾಡಿ ಗುರುಗಳು ಬಹಳ ಚಂದ. ಮೀ ಕರ್ತ ಮಂದಿ ದುಃಖನೇ, ರಾಮ್ ಕರ್ತ ಮಂದಿ ಸಮಾಧಾನ. ನಮ್ಮ ಮನಸ್ಸಿನೊಳಗೆ ನಮ್ಮ ನಮ್ಮ ಸಾಧನೆ ಏನದನೋ, ನಮ್ಮ ಭಜನೆ ಏನದನೋ, ನಮ್ಮ ಸಾಧನೆ ಏನದನೋ, ಅದ್ ನಮ್ಮ ಪ್ರತಿಕ್ರಿಯೆ ಅನ್ನೋದು ವ್ಯಕ್ತ ಆಗ್ಬೇಕು. ಅದಕ್ಕೆ ಪರಮಾರ್ಥ ನಮ್ಮ ಅಂತಃಕರಣದ ಪರಮಾರ್ಥ ಎಷ್ಟು ತುಂಬೇದ ಅಥವಾ ಅರಿಗೆದ ಪಚನ ಆಗಿದ ರಕ್ತಗತ ಆಗಿದೆ ಅನ್ನೋದು ನೋಡ್ಬೇಕಿದ್ರೆ ನಮ್ಮ ಸ್ವಾಭಾವಿಕ ಪ್ರತಿಕ್ರಿಯೆ ಏನವ ಅದಕ್ಕೆ
ಇವತ್ತಿನ ತನಕ ಎಂಟು ಒಂದು ಏಳು ಎಂಟು ಕಡೆಗೆ ನಾವು ಹನ್ನೊಂದು ಚಲಿಸ ಪಾಠ ಮಾಡಿದ್ರೆ ಒಂದರಕ್ಕಿಂತ ಒಂದು ವೈಭವ. ಮತ್ತೆ ಹೊಸಪೇಟೆ ಒಳಗೆ ಆದ್ರೂ ನೋಡಿದಂತೂ ಬೇಡ ಪರಾಕಾರ ಶ್ರೀಪಾದ ಪೂಜಾರವರು ಖರ್ಚು ಮಾಡೋದು ಒಟ್ಟ ಕೂಡೋದು 10 ಲಕ್ಷ ರೂಪಾಯಿ ಕೂಡಿದ್ರೆ ಇವ್ರ ಕೈಲಿ ಮತ್ತೆ ಅಂಬದ ಒಂದು 15 ಲಕ್ಷ ರೂಪಾಯಿ ಹಾಕಿ ಅದು ನಂಬಿ ಎಲ್ಲಾ ದೃಷ್ಟಿಯಿಂದ ವೈಭವ ಕೂಡ ಭಿಕ್ಷಾ ಬೇಡ್ಕೊಳ್ಬೇಕು ನಾವು ಮರುದಿವಸದಿಂದ. ಬ್ರಹ್ಮಾನಂದ ಮಹಾರಾಜರು ಸಾಕ್ಷಾತ್ ಬ್ರಹ್ಮಾನಂದ ಮಹಾರಾಜರು ಮನಸ್ಸು ಮಾಡಿದ್ರೆ ಬೇಕಾದ ರಾಶಿ ಬೀಳುತ್ತೆ. ಅವ್ರು ತಮ್ಮ ಪತ್ರ ಬರೀತಾರೆ ಆ ಬಿದಳಿ ಒಳಗೆ ಆಗಿರ್ತಕ್ಕಂತ ಕಾರ್ಯಕ್ರಮ ಜನ್ಮ ನಾವು ಶಾಲಾ ಮುಟ್ಟಿಸ್ಬೇಕಾಗಬಲ್ತು ಆದ್ರೆ ನನಗೆ ಊಟ ರುಚಿ ಹತ್ತುವುದಿಲ್ಲ ನಿದ್ದೆ ಹತ್ತುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟಾಗಿನೂ ಒಂದು ಬಾಬು ನಿಷ್ಠ ಬೇಕು, ಶ್ರದ್ಧಾ ಬೇಕು, ಭಾವನಾ ಬೇಕು. ನಾವು ಚರಿತ್ರೆ ಓದಿದ್ವಿ ನಮ್ಮ ಮನಸ್ಸಿಗೆ ಬಹಳ ಹಿಂಗೆ ಅನಿಸ್ತಿಲ್ಲ ಏನು ಅಂದ್ರೆ ನನಗೆ ಏನಾದರೂ ಆಗಲಿ ಭವಿಷ್ಯದ ಇರುವಾಗಿಂದ ನಾ ಬಹಳ ದೊಡ್ಡ ಏನಾದರೂ ಆಗ್ತೀವಿ ಅಂತ ಅನ್ನುವಂಥದ್ದು ಬೇಕು, ನಮ್ಗೆ ಸಮಾಧಾನ ಬೇಕು. ಆದ್ರೆ ನಾನು 68 ಜನವರಿ 10 ತಾರೀಕಿಗೆ ನನಗೆ ಬಿಟ್ಟೆ, ಎಲ್ಲೂ ಅಡ್ಡಾಡ್ದೆ, ಎಲ್ಲೆಲ್ಲೂ ಹೋದೆ, 10,000 ಗಟ್ಟಲೆ ಮೈಲ ಅಡ್ಡಾಡಿ ನಡೆದೆ ಬಾಯಿ, ಅನೇಕ ಆಶ್ರಮಗಳಲ್ಲಿದ್ದೆ, ಮಠಗಳಲ್ಲಿದ್ದೆ, ಪರಿಸ್ಥಿತಿ ಅಲ್ಲಿಯೂ ನೋಡ್ಕೊಂಡೆ. ನನ್ನ ಕಣ್ ಮುಂದೆ ಕೊನೇ ಒಂದು ಆದರ್ಶ ನನ್ನ ಕಣ್ ಮುಂದೆ ಕಟ್ಟಿ ಹಾಕಿ ಅದನ್ನ ಸಾಕಾರಗೊಳಿಸಬೇಕು ಅಂತ ತಿಳ್ಕೊಂಡು ನಾ ಇಲ್ಲಿ ಸದ್ಗುರು ಸಾನ್ನಿಧ್ಯದಲ್ಲಿ ಹಗಲು ರಾತ್ರಿ ಅದಕ್ಕಾಗಿ ಹೇಳ್ತೇನೆ. ಇಲ್ಲಿ ಏನಿರ್ಬೇಕು ಅಂದ್ರೆ ಒಳಗೆ ಬಂದ ಕೂಡಲೇ ಎಲ್ಲರಿಗೂ ಭಕ್ತಿ ಭಾವನೆ ವಿಚಾರ ಚಿಂತನೆ ಸಾಧನೆ ಸೇವೆ ಇವ ವ್ಯಕ್ತ ಆಗ್ತದೆ. ನಮ್ಮಲ್ಲಿ ಪೇಪರ್ ತರಿಸುವುದಿಲ್ಲ, ಟಿವಿ ರಾಜಕಾರಣದ ಯಾವುದೂ ನೋಡುವುದಿಲ್ಲ, ಅವಶ್ಯಕತೆ ಇಲ್ಲ. 60 ವರ್ಷದಿಂದ ನಾನು ಓಟ್ ಹಾಕ್ತೀನಿ, ನಮ್ಮ ಆಶ್ರಮದವರು ಓಟ್ ಹಾಕ್ತೀನಿ. ಇವತ್ತಿನ ತನಕ ನಾನು ಯಾರಿಗೆ ಹಾಕೀನಿ ನೀವು ಅಂತ ನಾ ಅವ್ರನ್ನ ಕೇಳಿಲ್ಲ, ನಾ ಯಾರಿಗೆ ಹಾಕೀನಿ ಅಂತ ಅವ್ರಿಗೆ ಹೇಳಿಲ್ಲ. ಒಂದು ದಿವಸ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಬಂದು ಅವ್ರು ಹಾಕಿ ಬಂದಾಗ ಎಲ್ಲ ಊರಾಗಿ ಬಂದು ಬಂದಿದ್ದು ಶಾಲೆ ಮಾದಿ ಹಾಕಿದ್ವಿ. ಆಮೇಲೆ ಒಂದು ಎರಡು ಮಾತು ಹೇಳಿದ್ರು ಕೂಡ ಅವ್ರು ಹೇಳಿದ್ರು ಇದಂತ ಪದ್ಧತಿ ಪ್ರಕಾರ ಹೇಳಿ ನಾನು ಪ್ರಾಮಾಣಿಕವಾಗಿ ತನುಮನದಿಂದ ಸಮಾಜಕ್ಕಾಗಿ ನಾನು ಕಷ್ಟಪಡ್ತೀನಿ, ಸೇವಾ ಮಾಡ್ತೀನಿ. ಕೊನೆಗೆ ನಾನು ಮಾತಾಡಲಿಕ್ಕೆ ನಾ ಹೇಳಿ ನಮ್ದು BJP ಅದು ನಂದು ಬಿಜೆಪಿ BJP ಅದ ಸ್ವಲ್ಪ ಲಾಂಗ್ ಫಾರ್ಮ್ ಬೇರೆ ಅದ. ನಮ್ BJP ನಾವು ನಿಮ್ದು ಏನ್ ಲಾಂಗ್ ಫಾರ್ಮ್ ಭಜನೆ ಜಪ ಪೂಜೆ ಬಾಕಿ ಎದಕ್ಕೆ ಬೇಕು ನಡೆಸ್ತಾವ್ ನಡೀತಾರೆ ನಡೆಸ್ತಾರೆ ಮಾಡವ್ರು ಮಾಡ್ತಾರೆ. ನಮ್ ಮುಂದೆ ಎಷ್ಟು ಮುಂದೆ ಆ ಮಂತ್ರಿ ಹಂಗ್ ಮಾಡಬಾರ್ದ ಇತ್ತು ಈ ಮಂತ್ರಿ ಹಿಂಗ್ ಮಾಡ್ಬಾರ್ದು ನಾನು ಅವ್ರಿಗೆ ಪತ್ರ ಬರೀರಿ ಚಂದಾಗಿ ಉದ್ದು ದೊಡ್ಡದು ನೀವು ಹಿಂಗ್ ಮಾಡೋದ್ ತಪ್ಪು ಹಂಗ್ ಮಾಡೋದ್ ತಪ್ಪು ನಮ್ಮನ್ನ ಯಾರು ಕೇಳ್ತಾರ್ರಿ ಮತ್ತೆ ಎದಕ್ಕೆ ಸುಟ್ಟು ತಲೆ ಕೆಟ್ಟ ನಾಮಸ್ಮರಣೆ ಮಾಡ್ಕೊ ತಿರ್ಬೇಕು. January 24 ನಾ ಹೆಬ್ಬಳ್ಳಿ ಹೆಸರು ಕೇಳಿದ್ದಿಲ್ಲ, ಎಲ್ಲದ ಗೊತ್ತಿದ್ದಿದ್ದಿಲ್ಲ. ನಾನು ಪಾಠಶಾಲದಲ್ಲಿ ಸಾಕಷ್ಟು ವರ್ಷ ಇದ್ರು ಅಲ್ಲೇ ಹೆಬ್ಬಳ್ಳಿ ಅದೃಶ್ಯ ಅದು ನನಗೆ ಅದ್ರ ಹೆಸರು ಕೇಳಿದ್ದಿಲ್ಲ. ಬಹಳ ಅಗದಿ ಕೃಪ್ತ ಆಗಿರ್ತಿತ್ತು ನನ್ನ ಮೂಲ ಸ್ಥಾನ ಏನವ ಜಗ ಬಹಳಷ್ಟು ಗುರುತಿನ ಅಂದ್ರೆ ಬಹಳಷ್ಟು ಬಹಳ ದಿವಸದವರೆಗೆ ಅವ್ನು ಮೂಲ ಗೊತ್ತಿತ್ತು. ಒಂದು ಯಾವುದೊಂದು ಬಸ್ ಸ್ಟ್ಯಾಂಡು, ಎರಡನೇದು ಯಾವ್ದು ಪಾಠಶಾಲ, ಮೂರನೇದು ಯಾವ್ದು ಛತ್ರ, ಇನ್ನೊಂದು ಯಾವುದು ಅಷ್ಟು ಮನೆ. ಇನ್ನು ಬಿಟ್ಟು ಧಾರವಾಡದ ನನ್ನ ಬಾಕಿ ನೀವು ಬಂದ ಏನು ಅವಶ್ಯಕತೆ ಈ ಊರಾಗ ವಿಷಯಕ್ಕೆ ಯಾರು ಹೆಸರು ಗೊತ್ತಿಲ್ಲ, ಯಾರು ಇದು ಗೊತ್ತಿಲ್ಲ. ನಾ ಇಲ್ಲೇ ಇಲ್ಲಿಂದ ಹೊಂಟೆ ಅಂದ್ರೆ ಚಿದಂಬರೇಶ್ವರ ಗುಡಿಗೆ ಹೋಗ್ತೀನಿ, ಚಿದಂಬರೇಶ್ವರ ಗುಡಿಯಿಂದ ಹೊಂಟೆ ಅಂತ ಇಲ್ಲ. ನನ್ನ ಕಡೆಗೆ ಯಾರು ಬರ್ತಾರೋ ಅವ್ರ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಪ್ರೇಮದಿಂದ ಮಾತಾಡ್ತೀನಿ.
ಯಾರಾದ್ರೂ ತಮ್ಮ ಮನೆ ಕರ್ದ ಅವ್ರು ಯಾರು ಎಂತ ಜಾತಿ ಏನು ಕುಲ ಏನು ಒಂದು ಸ್ವಲ್ಪ ವಿಚಾರ ಮಾಡುದು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಚಂದನ ಮಾತಾಡಿ ಅರ್ಥಾರ್ಥ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ನಮ್ಮೊಂದು ಸಮಾಜದೊಳಗೆ ಇಟ್ಕೊಂಡು ಮಾಡ್ಬೇಕಾಗಿ ಬಂದಾಗ ನಮ್ಮ ನಿಷ್ಠಾನು ಬಿಡಬಾರ್ದು ಸಮಾಜದ ಪ್ರೇಮವನ್ನು ಕಳ್ಕೋಬಾರ್ದು ಅನ್ನುವಂತ ಇಂದ ಮಾಡಬೇಕು. ನಿಜವಾಗಿಯೂ 40 ವರ್ಷ ಇದು ನಮ್ಮ ಕರ್ತೃತ್ವ ಏನೂ ಇದೆ. ಒಂದಿವ್ಸ ಮನುಷ್ಯನ ಬಂತೇನು ಅಂದ್ರೆ 11 ಕೋಟಿ ನಾವೇನ್ ಮಾಡ್ಬೇಕು ಅಂದ್ರೆ ಹನುಮಾನ್ ಚಾಲೀಸ. ಈಗ 11 ಕೋಟಿ ಯಾರಿಗೆ ಹೋಗಿರ್ತದೆ? ಹುಬ್ಬಳ್ಳಿಯಾಗ ಆದದ್ದು, ಈಜಾದದ್ದು, ಅದೇ ರೀತಿಯಾಗಿ ಕಾರವಾರದಲ್ಲಿ ಆಯ್ತು, ಎಲ್ಲೆಲ್ಲೋ ತುಮಕೂರಲ್ಲಿ ಆಯ್ತು, ಬೆಂಗಳೂರಲ್ಲಿ 2 ಸಲ ಆಯ್ತು. ಇವನ್ನೆಲ್ಲ ಲೆಕ್ಕ ಹಾಕೋತ ಹೋದ್ರೆ ಯಾರು ಎಷ್ಟಂದಾಗ ಅನ್ನೋದನ್ನ ಎಷ್ಟೋ ಕೋಟಿ ಆಗ್ತದೆ. ಇನ್ನೂ ಬಹಳ ಕಡೆ ಹೈದರಾಬಾದ್ದಲ್ಲಿ ಮಾಡ್ಬಿಟ್ಟಂತಾರೆ, ಬೆಳಗಾವಿನಲ್ಲಿ ಆಗುತ್ತದೆ. ಮತ್ತೊಮ್ಮೆ ಅನಿಸ್ತೇನು ಅಂದ್ರೆ ನಾವು ಜಪ ಮಾಡ್ತೀವಿ ಅದ್ರ ಜೊತೆ ರಾಮನ ಬರೆಯೋದನ್ನು ಇಟ್ಕೋಬೇಕು ಅಂತ ಅನಿಸಿ ಒಂದ್ ತಲೆ ಬಂತು ಅಂತ ನಾನು ಅದ್ರ ಬಗ್ಗೆ ಹಿಂದ್ ನೋಡುದಿಲ್ಲ, ಮುಂದ್ ನೋಡುದಿಲ್ಲ, ದುಡ್ಡು ನೋಡುದಿಲ್ಲ, ವ್ಯವಹಾರ ನೋಡುದಿಲ್ಲ. ಅದನ್ನ ಸಂಕಲ್ಪ ಮಾಡಿ ಕಾರ್ಯರೂಪದಲ್ಲಿ ತರಲಿಕ್ಕೆ ಆಗಿಂದಾಗ ನಮ್ದು ಪ್ರಯತ್ನ. ಆ ರೀತಿಯಾಗಿ ಅವತ್ತ ಬಂದು ಪ್ರವಚನದಾಗಿ ಹೇಳಿ ಇನ್ನೂ ಅವಾಗ ಕೊರೋನಾ ಇತ್ತು, ಆದ್ರೂ ಸಹಿತ ನಾನು ಬೆಂಗಳೂರಿಗೆ ಫೋನ್ ಮಾಡಿ ನಮ್ಗೆ 1 ಲಕ್ಷ ಪುಸ್ತಕ ಬೇಕು, 300 ಕೊಟ್ಟದ್ದು ನೋಟ್ಬುಕ್ ಟೈಪ್ ಅಂತಂದ್ರೆ ಅವ್ರು ಮಾಡಿಕೊಟ್ರು. ಆಮೇಲೆ ಮತ್ತೊಂದು 25,000 ಮಾಡಿಸಿದ್ವಿ. ಅವು ಈಗ ಒಂದ ಅರ್ಥಾರ್ಥ ಏನು ಅಂದ್ರೆ 1,50,000,000 ರಾಮನಾಮ ಬರ್ದಿದ್ದ 100 ಕೋಟಿ 150 ಕೋಟಿ ರಾಮನಾಮ ಬರ್ದಿದ್ದ ಪುಸ್ತಕ. ನಮ್ಗೆ ಅನಿಸ್ತೇವೆ ಒಂದು ದೊಡ್ಡ ಗೋಡಾವನ್ನು ಕಟ್ಟಿಸಿ ಅದು ಆ ಪುಸ್ತಕ ಇಟ್ಬಿಟ್ರಾತು ಅನ್ನುವಂತ ನಮ್ಗನಿಸುತ್ತೆ. ಇದೇನು ಸಾಮಾನ್ಯ ಸೇವಾ ಜನರದು ಭಾವನೆ ಏನು, ಮಹಾರಾಜರ ಸಂಕಲ್ಪ ಏನು ಸಾಮಾನ್ಯ, ಜನರ ಭಾವನೆ ಏನು ಸಾಮಾನ್ಯ. ಇದಕ್ಕೆ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಚಲೋ ಅನಿಸುವಂತದ್ದು, ಚಂದ ಅನಿಸುವಂತದ್ದು, ಮಂದಿರ ಕಟ್ಟಿ ಅದ್ರೊಳಗೆ ಇರಬೇಕು ಅನ್ನೋ ವೃತ್ತಿಯಿಂದ ಅದನ್ನು ಮನುಷ್ಯನ ಕಂಡುಕೊಂಡು ಆಗಿಂದಾಗ ಶುರು ಆದ ಕೆಲಸ. ಇವತ್ತು ನಾವು 4ನೇ ಅಂತಸ್ತಿಗೆ ಸ್ಲ್ಯಾಬ್ ಹಾಕುವುದನ್ನ ತಯಾರಿ ಮಾಡ್ತಾ ಇದ್ದೀವಿ. 4 ಅಂತಸ್ತಿಂದ ಮಂದಿರ ಏನದನ್ನು ಕಲ್ಪನಾತೀತ. ಈವರೆಗೂ ಸುಮಾರು 3.5-4 ಕೋಟಿ ರೂಪಾಯಿ ಖರ್ಚಾಗಿದೆ. ಒಂದು ದಿವಸ ನಾನು ಅಲ್ಲಿ ನಮ್ಮ ರಾಜುನ್ ಕೇಳಿಲ್ಲ, ದುಡ್ಡು ಅದನೋ ಇಲ್ಲೋ, ಎಷ್ಟು ಬಂತು ಎಷ್ಟು ಹೋದ್ರು, ಒಂದು ದಿವಸ ಅದ್ರ ಬಗ್ಗೆ ಲೆಕ್ಕ ಕೇಳಿಲ್ಲ. ನಾವಟ್ಟ ಆಡಿಟ್ ರಿಪೋರ್ಟ್ ನೋಡುದಿಲ್ಲ ಮತ್ತು ನೋಡಿ ನಮ್ಗೆ ಏನಾಗುತ್ತೆ ರಿಪೋರ್ಟ್ ಆಗಿಬಿಡ್ತೈತೆ. ಮತ್ತೆ ಅದ್ರೊಳಗೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಅವ್ರು ಆಡಿಟ್ ಮಾಡ್ತಾರ, ರಿಪೋರ್ಟ್ ಕಳ್ತಾರ, ಓದ್ತೀವಿ. ವಾರ್ಷಿಕ ಸಭಾ ಆಗ್ತಾವ. ನಾವು ಮುಖ್ಯವಾಗಿ ನಾವು ಸಮಾಜದೊಳಗೆ ಏನ್ ಮಾಡ್ಬೇಕಾಗಿದ ಅನ್ನೋ ಕಡೆಗೆ ನಾವು ಬಹಳಷ್ಟು ಲಕ್ಷ ಕೊಡ್ಬೇಕು. ನಮ್ಮ ಮನುಷ್ಯನ ಬಂದು ಒಂದು ದಿವಸ ನಾವು ಜಾಲಿ ಹಾಳಕ್ಕೆ ಹೋಗಿದ್ದೆ, ಅವಾಗಲ್ಲಿ ಆ ಜನ್ಮಸ್ಥಾನ ನೋಡಿ ಕೂಡ ನನಗೆ ಗಿರಣೋದ್ಧಾರ ಆಗ್ಬೇಕು. ಮತ್ತೆ ನಾವು ಶಿಷ್ಟಾಂತ ಅವ್ರನ್ನ ಕೇಳಿ ನಮಗ ಅದನ್ನ ಗಿರಣೋದ್ಧಾರ ಮಾಡೋ ಸಲುವಾಗಿ ನಮಗೆ ಒಪ್ಪಿಗೆ ಕೊಡ್ರಿ, ಹಿಂಗೆ ಕೊಡ್ರಿ. ಅವರಂದ್ರು ಅವಶ್ಯ ಮಾಡ್ರಿ, ನಾವು ಏನು ಪ್ರಶ್ನೆ ಇಲ್ಲ. ಮತ್ತು ಅದನ್ನು ನಮಗೆ ಜೀರ್ಣೋದ್ಧಾರ ಇವತ್ತು ಸ್ಲ್ಯಾಬ್ ಹಾಕಿದ್ದರು. ಈ ಸದ್ಯ ಮಾತ್ರ ಮನುಷ್ಯನಾಗಿ ಏನಿಸ್ತದೆ, ಗಜೇಂದ್ರಗಢದಲ್ಲಿ ಸ್ವಲ್ಪ ಏನಾದರೂ ಕೆಲಸ. ಯಾಕೆ ಹಿಂಗೆ ಮಾಡ್ಲಿಕ್ಕತ್ತೀನಿ ನಾನು ಅಂದ್ರೆ, ಆ ಸದ್ಗುರುಗಳ ಋಣವನ್ನು ನಾವು ಏನು ಮಾಡಿನೂ ಮುಟ್ಟಿಸ್ಲಿಕ್ಕೆ ಯಾವ್ಯಾವ ಅರ್ಥಾತ್ ಏನು ಅಂದ್ರೆ ಪ್ರಕಾರದಿಂದ ಭಾವದಿಂದ ಭಾವನೆಯಿಂದ ನಮಗೆ ಮಾಡ್ಲಿಕ್ಕೆ ಶಕ್ತಿ ಅನ್ನುವಂಥದ್ದು ನಾವು ಮಾಡ್ಲಿಕ್ಕೆ ಅದರೂ ರಾತ್ರಿ ದಡಬಾರ್ದು. ಎಲ್ಲ ಕಡೆಗೂ ಒಂದು ಮೊದಲಿಗೆ ನಾವು ಉಪಾಸನ ಹಾಕಿದ್ರೆ ಬೋರ್ಡ್ ಹಚ್ಚಿ ಬಂದ್ವಿ, ಏನಿಲ್ಲ ಹೆಂಗೆ ಹಚ್ಚಬೇಕು ನಾವು ಹಚ್ಚಿಕೊಡ್ದಿದ್ರೆ ಏನು ಮಾಡ. ಇವ್ರು ಹತ್ತಿರ ಹತ್ತಿರ ಹೋಗ್ರಿ, ಅವ್ರು ಬಾಗಿಲು ಹಾಕೊಂಡು ಮಲ್ಕೊಂಡಾಗ ಬೋರ್ಡ್ ಬರ್ತಾರೆ. 13 ಕೋಟಿ ಸಂಕಲ್ಪ ಮಟ್ಟ ಮೊದಲು ಧಾರವಾಡದಾಗ
ಹದಿಮೂರು ತೇರಾ ಕೋಟಿ ಎಲ್ಲಕ್ಕಿಂತ ಮೊದಲು ನವಲಗುಂದಾಗ ನಾನು ಅದು ಇದಕ್ಕೆ ಹೋಗಿದ್ದೆ. ಹುಬ್ಬಳ್ಳಿ ಹೋಗ್ತದಾರೆ ಕೆರಿಯರ್ ಅಲ್ಲ ಎಂತ ಆ ಊರ್ಕಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬ ಮನ್ಯಾಗ ಕೂತಿದ್ದೆ ಕುಲ್ಕರ್ಣಿ ಅನ್ನೋರ್ ಮನ್ಯಾಗ. ಅವಾಗ ಒಬ್ರು ನನ್ನ ಮುಂದೆ ಬಂದು ನನ್ನ ಒಬ್ರು ಏನ್ ಪರಿಚಯ ಇಲ್ಲ, ಅವ್ರು ಮುಡಿ ಒಟ್ಟಿಕೊಂಡು ತುಳ ನೀವು ನನ್ನ ಕೊಡ್ತೀನಿ ಅಂದ್ರೆ ನಾನು ಅದ್ರ ಭಿಕ್ಷ ಹಾಕಿದೆ. ಏನ್ ಹೇಳ ವಿಷಯ ನಾನು, ನೀವು ನಮ್ಮ ಊರಲ್ಲಿ 13 crore ಸಂಕಲ್ಪ ಮಾಡಿಸಿ ಅದ್ರ ಸಾಂಗ ಯಜ್ಞ ಮಾಡಬೇಕು. ಆಯ್ತದ ನವರು ಬಂದಲ್ಲಿ 13 crore ಸಂಕಲ್ಪ ಮಾಡ್ತಿದ್ದೀಪ್ಪ ಅದು ಸಾಂಗ ಯಜ್ಞ ಆಗ್ತದೆ. ನಾನು ಮೊದ್ಲೇ ದಿವಸ ನಾವು ಅಲ್ಲಿ ಹೋದಾಗ ನನಗೆ ಆರಾಮಿದ್ದಿಲ್ಲ. ನಾನು ಕೊಲೆಯಾಗಿ ಮಲ್ಕೊಂಡಿದ್ದೆ. ಅವ್ರು ಗುಡಿ ಅಂತ ಒಬ್ರು ಅಪ್ಪರು ಬಂದು ನಮ್ಮನ್ನು ನೋಡಿ ಹೇಳಿದ ಊರುಗಳ ನೀವು 3 days ಕೊಲಿ ಬಿಟ್ಟು ಬದುಕು ಹೋಗ್ಬೇಡ ಹೂನ್ರಿ. ಡಾಕ್ಟರ್ ಎಲ್ಲ ಇಂಜೆಕ್ಷನ್ ಇಂಜೆಕ್ಷನ್ ಪಟ್ಕೋದು ನಮಗೆ ಹೋಗ. ಮತ್ತಲ್ಲಿ ಹೋದ್ವಿ ಯಜ್ಞ ಮಂಟಪದಾಗ ಏನು ಇದ್ದಿಲ್ಲ, ಉಪ್ಪಿಟ್ಟು ಮಾಡ್ತಾರ ವಾಯ್ತಿದ್ದಿಲ್ಲ. ಪಾಪ ಅವ್ರು ಭುಜಂಗರ ಅವರು ಅವ್ರು ಹೋಗಿ ಅಂಗಡಿಯಾಗಿ ಕೂತಿದ್ರು. ಋತುಜರೆಲ್ಲ ಕೈ ಸ್ನಾನ ಮಾಡಿ ಮತ್ತು ಮಡಿ ಉಟ್ಕೊಂಡು ದೊಡ್ಡ ಪೆಂಡಾಲ್ ಹಾಕಿದ್ರು. ಆಮೇಲೆ ಎಲ್ಲ ಶುರುವಾದ್ರು. ಮನೆಗೆ ಸುಂಕದಂತ ಮಾಸ್ತರ್ ಇದ್ರು. ನಾವು ಹೋಗೋಣ ನಡಿ ನವಲ ಗುಂದಕ್ಕೆ ರಾಮನಾಮದ ವೈಭವ ನೋಡಬೇಕು. ಹಾಡಿ ಚಂದ ಹಾಡ್ಬಾರ್ದು ಹಾಗೆ ಅದಾದ್ರೂ ಶುರುವಾದ್ರೆ ಎಲ್ಲಾದ್ರೆ ಮೊಟ್ಟ ಮೊದಲಿನ ನೋವುಗಿಂದ ಅದರಿಂದ ಆಗುವ. ನಾ ಯಾಕೆ ಹೇಳಿಕತ್ತಿನ ಇದರಿಂದ ಮಾನವೀಯ ಕರ್ತೃತ್ವದ ಏನು ಕಿಂಚಿತ್ತು ಲೇಷ ಇಲ್ಲ. ನಾವ್ಯಾರಾದ್ರೂ ನಾನ್ ಮಾಡಿದೆ ಅಂದ್ಕೊಂಡಿದ್ರೆ ಅಕಸ್ಮಾತ್ ಭಗವಂತ ತನ್ನ ಕಿರುಗಾಳಿನ ಉಗಿರಿನ ಮೇಲೆ ಹಿಡಿದರು. ಆ ಅರ್ಥಾತ್ ಏನು ಅಂದ್ರೆ ಪರ್ವತವನ್ನ ಅರ್ಥಾತ್ ಸ್ವಲ್ಪ ತನ್ನ ಕೈ ಕೆಳಗೆ ಎಳ್ಕೊಂಡಿದ್ದ ಗೋವರ್ಧನ ಪರ್ವತ ಎಲ್ಲ ಪಾಪ ಹುಡುಗರು ಗೋಪಾಲಕರು ನಮ್ ಬಡಿಗೆಯಾಗಿ ನಾವು ವ್ಯರ್ಥ ಮಾಡ್ಕೋಬೇಕಂತ ಎಲ್ಲಾರು ಅದ್ ಬಗಡಿ ಬಡಿಗೆ ಆನ್ ಹಿಡಿದ್ರಿ. 100 days ಗೋಪಾಲ ಕೃಷ್ಣನು 11 lakh ಹಾಕಿದ್ರು. ನಂದ ಬಾಬಾನು ರಾಧಾನ್ ತಂದಿಯು 11 lakh ಹಾಕಿದ್ರು. ಇಬ್ರು ಜಗಳ ನನ್ನೂ ಹೆಚ್ಚು ನನ್ನೂ ಹೆಚ್ಚು ಅಷ್ಟು ಆಕಳ ಕಾಯಿಲ್ಲ ಜನ ಗೋಪಾಲಕರು ಬೇಕು. ಅವರೆಲ್ಲ ಏನ್ ಬಡಿಗೆ ಇಟ್ಕೊಂಡು ನಿಂತಾಗ ಎಲ್ಲ ಭಗವಂತ ಕಾಂಗ್ರೆಸ್ ಸಂತೋಷ. ನಾವು ನಮ್ ದಿನ ಒಂಚೂರು ಬಡಿಗೆ ಹಚ್ಚಿದ್ವಿ. ಅವಾಗ ಅಕಸ್ಮಾತ್ ಯಾರ್ದಾರು ಮನುಷ್ಯ ಬಂತು ನಾನು ಬಡಿಗೆ ಮೇಲೆ ಗುಡ್ಡ ನಿಂತದ ಅಂತ ಅಂದ್ರೆ ಗೋವರ್ಧನ್ ಪರ್ವತ ಕೃಷ್ಣ ಗೊತ್ತಾಗಿರೋದೇದಾಗಿಲ್ಲ ಒಂಚೂರು ಊರು ಕೆಲಸ. ನಾವು ಬಡಿಗೆ ಹಚ್ಚದೇ ಇದ್ರೆ ತಮ್ಮಂತ ನಮ್ ಕಡೆ ಬಾಯ್ ನೋಡ. ನಾವು ಬದ ಬಡಿಗೆ ಕಾಲ ಮ್ಯಾಲ ಹತ್ತಿಲ್ದ ನಕ್ಕೋದ್ ಕಲ್ಕೋದ್ ಬಡಿಗೆ ತಿರ್ವಾಡ್ಕೋತ ಇದ್ದೀವಿ ಅಂದ್ರೆ ಭಗವಂತ ಇರ್ಬೋದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರ ಯತ್ನ ಕಸೂನ ಕಲಿ ನಮಿ ರಾಮ ಯಶತೆ ನ ದೇ ತುಜಿ ಸತ್ತ ಪಣಾಮ ಸರ್ವದ ರಾಮ ಕರ್ತ. 40 years ಎಂಕಾದ್ರು ಬರ್ತೀವಿ. ನನ್ನ ಮಹಾರಾಜರು ಯಾವಾಗ ನಾನು ಏನ್ ಮನುಷ್ಯನಾಗ ಅವ್ರು ಹಾಕಿದ್ದು ಅಂತ ನಾನು ಎಲ್ಲ ವಿಷಯಕ್ಕೂ ಏನು ನಮ್ಮ ಒಂದು ಪೂರ್ವ ಹಿಂದಿನ ಒಂದು ಸಂಚಾರದೊಳಗಿಂದು ಅಥವಾ ಇದು ಏನವು ಮಹಾರಾಜರು ಉಂಡವು ಮಹಾರಾಜರಿಂದ ಹೊರಗಿಂದ ಪ್ರೇರಣೆ ಆಗ್ತದೆ ನಮ್ಗೆಲ್ಲ ತುಂಬ ಇನ್ನರ್ ವಯಸ್ಸು ಆಗ್ತದೆ ನಮ್ಗೆ ಅದು ಇನ್ನರ್ ವಯಸ್ಸು ಗೊತ್ತಿಲ್ಲ ಅವ್ರ ವಯಸ್ಸು ಎಲ್ಲೋ ನೋಡಿದ್ದು ಕೇಳಿದ್ದು ಹಿಂದೆ ಸಾಧು ಸತ್ಪುರುಷ ಸಹವಾಸದಲ್ಲಿ ಇದ್ದದ್ದು ಹಜಾರ್ ಕಿತಾಬ್ ಮೋಸೆ ಜೋ ಸಾಧು ಕೆ ಸಹವಾಸ ಮಿಲ್ತಾ ಹೋ ಹಜಾರ್ ಕಿತಾಬ್ ಮೋಸೆ ನಹಿ ಮಿಲ್ತಾ. ಸತ್ಪುರುಷ ಸಹವಾಸ ಅನೇಕ ವಿಚಾರಗಳು ನಾವು ಆಯುಷ್ಯಂತ ಅದರ ಕಳೆದಿದ್ದರಿಂದ ಪ್ರತಿ ಕ್ಷಣ ಕ್ಷಣಕ್ಕೆ ಅವ್ರು ನೆನಪಾಗ್ತಾವ ಪ್ರಸಂಗಗಳು ಬಂದಷ್ಟು ಹೀಗೆ ಮಾಡಬೇಕು. ನಮ್ ಕಳಕಳಿ ಏನದ ಅಂದ್ರ ಮಹಾರಾಜರು ಕೇವಲ ಒಂದು ಅನುಗ್ರಹದಿಂದ
ಅವ್ರ ಸಂಕಲ್ಪದಿಂದ ಅವರು ಇಟ್ಟಾರಂತ ತಿಳ್ಕೊಂಡು ನಾವು ಹೋಗುವಂತ ಪ್ರಸಂಗ ಸಾಕಷ್ಟು ನನಗ ಆಗ್ತದೆ. ಯಾಕೆ ಮಾತ್ರ ಇದ್ಬಿಡುದು ನಾನು ಇನ್ನೂ ಅವ್ರ ಗುಲಾಮಗಿರಿ ನಮಗೆ ಮಾಡುವುದು ಹೇಗೆ? ನಾವು ಭಗವಂತನ ಗುಲಾಮ, ನನಗೆ ವೈಭವ ಬೇಡ, ಐಶ್ವರ್ಯ ಬೇಡ, ಭೋಗ ಬೇಡ, ಪ್ರತಿಷ್ಠಾ ಬೇಡ, ನನಗೆ ಬಂದ ಪೇಪರ್ದೊಳಗು ನಾನು ಹೆಸರು ಕೊಡ್ತೀನಿ ಕೇಳುವುದಿಲ್ಲ. ಇನ್ನು ಅನಿವಾರ್ಯವಾಗಿ ನಾವು ಸುಮ್ಮನೆ ಯಾವ ಸೇರು ಮನ ಬಿಟ್ಟುಕೊಂಡಿರುವುದು ರಾತ್ರಿ ಏನಾದರೂ ಒಂದು ಸಮಾಜ ಸರ್ವೆ ಕಾಂಟ್ರಿಬ್ಯೂಷನ್ ವಿಚಾರ ಮಾಡಬೇಕು. ನಾನು ನನ್ನ ಬುದ್ಧಿ, ನನ್ನ ಸಂಸ್ಕಾರ, ನನ್ನ ಪ್ರವೃತ್ತಿ, ನನ್ನ ಸ್ವಭಾವ, ನನ್ನ ತಿಳುವಳಿಕೆ ಮಟ್ಟಿಗೆ ಯಾವಾಗಲೂ ಸಮಾಜಕ್ಕೆ ಅದರೊಳಗಿಂದ ಹಿತ ಆಗ್ತದೆ. ನನ್ನ ದೃಷ್ಟಿಯಿಂದ ಅದನ್ನ ಮಾಡಲಿಕ್ಕೆ ಕಲ್ಪಡಿಸ್ತಾನೆ. ನನಗೆ ಬಹಳಷ್ಟು ಮನಸ್ಸಿಗೆ ವೇದನೆ ಆಗ್ತದೆ. ನಮ್ಮ ಸಮಾಜ ಇವತ್ತು ಎಂಥ ಒಂದು ದುರವಸ್ಥಾನದಲ್ಲಿ ಹೊರಟದಂತ ಯಾರಿಗೂ ಅದು ಏನು ಆಗ್ತದೆ? ನಾ ಪ್ರತಿಯೊಬ್ಬರು ಕಲೋಸ ಹೇಳ್ತದೆ. ನಿನ್ನ ಬರ್ತಾನೆ ನಮ್ಮ ಮಗನ ಮದುವೆ ನೌಕರಿ ಅಥವಾ ಅಂತ ಮಗಳ ಮದುವೆ ಏನು ಭಗವಂತಗೆ ಅದಕ್ಕೆ ಕಿಮ್ಮತ್ತು ಕೊಟ್ಟಿದೆ ಅಂತ ಕೇಳ್ತೀರಿ? ನಮ್ಮ ಹುಡುಗನ ನೌಕರಿ ಅಥವಾ ನೌಕರಿ ಹತ್ತಿರ ಕೂಡ ದುಡ್ಡು ಬರಬೇಕು. ನೀವು ಅದಕ್ಕೆ ಏನ್ ಕಿಮ್ಮತ್ ಕೊಟ್ಟಿವೆ ಅಂತ ತಿಳ್ಕೊಂಡು ನಿಮ್ಗೆ ಹಕ್ಕದ ನೌಕರಿ ಕೇಳ್ಕೊಡುವಂತ ಕೇಳುವಂತದ್ದು ನೆನಪಾಗ ದಿನ ನಾವು 10,000 ಜಪ ಮಾಡ್ತೀವಿ ಕೇಳು ಬರೋಬ್ಬರಿ 10,000 ಜಪ ಮಾಡ್ರಿ ಕೇಳು ಹಕ್ಕದ ಭಗವಂತ ನಾನಿನ ಸಲುವಾಗಿ ಕಷ್ಟಪಟ್ಟೀನಿ ನನ್ನ ಫಲ ಕೊಡು ಕೇಳುವ ಜಪ ಇಪ್ಪ ಮಾಡ್ತೀರಿ ಮಾಡ್ತೀನಿ ಮನುಷ್ಯ ನಡೆದು ತಾಯಿ ನೀವು ಆತ್ಮವಂಚನೆ ಮಾಡಿಕೊಳ್ಳಿ ನನಗ ನಡೆಯುವಂತ ಇದ್ದೇವೆ ಒಳಗೆ ಸರಳ ಬಾಯಿಯಿಂದ ಸ್ಪಷ್ಟವಾಗಿ ಹರಿಮೂಲ ಅಕ್ಷರ ವಿಚಾರ ಮಾಡಿ ಇಲ್ಲಿ ನಾವು ಮಾಲಿ ಹಿಡ್ಕೊಂಡ್ರಿ ಸಂಖ್ಯೆ ಹಿಡಿದು ಹಂಗೆ ಮಾಡ್ತೀವಿ. ಯಾರಿಗೂ ಒಂದು 10,000 ರೂಪಾಯಿ 20,000 ರೂಪಾಯಿ ದುಡ್ಡು ಕೊಡ್ಬೇಕಾಗಿ ನಾವು ಕಿಶೆದಾಗ ಇರ್ತಾಗ ನಮಗೆ ಕಟ್ಟು ಕೊಟ್ಬಿಡ್ತಿರ್ತೇವೆ. ಒಂದ್ಸಲ ಬಿಟ್ಟು 2 ಸಲ 3 ಸಲ ಎಣಿಸಿ ಎಲ್ಲಿ ಒಂದು ನೋಟ್ ಹೆಚ್ಚು ಹೋಗ್ತಾ ಅಂತ ಕಲಿಬಿದ್ದು ಹಾಕಿಕೊಡ್ಬೇಕು. ಪ್ರತಿ ದಿವಸ ಇಷ್ಟಾದ್ರೂ ನನ್ನ ನಾಮಸ್ಮರಣೆ ಜಪ ಆಗಬೇಕು ಅನ್ನುವಂತ ಒಂದೋ ಒಂದು ಕಳಕಳಿ ನಾವು ನೆನಪು ಎಷ್ಟು ಸಲ ಇಷ್ಟು ಬಾರಿ ಇಷ್ಟು ಸಂಖ್ಯಾದಲ್ಲಿ ನನ್ನ ನಾನಿಗೆ ಭಗವಂತ ನಾಮವನ್ನು ಉಚ್ಚಾರ ಮಾಡಿತು ಅನ್ನೋದನ್ನ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡಿರ್ತೀವಿ. ನಾವು ಇವತ್ತು ನಿಜವಾಗಿಯೂ 40ನೇ ವರ್ಷ ಜನವರಿ 26 ಬಂದು ನಾಳೆ 41ನೇ ವರ್ಷ ಪ್ರಾರಂಭ ಆಗ್ತದೆ. ಒಂದೇನೂ ಆಗಲಿ ಮಹಾರಾಜರ ಒಂದು ವಿಷಯ ಮಹಾರಾಜರ ಸಾನ್ನಿಧ್ಯದ ಯಾವುದೂ ರೀತಿ ಆಗ್ರಹ ಇಲ್ಲ. ಮಹಾರಾಜ ನೀವು ನಮ್ಮನ್ನು ಹೆಂಗೆ ಇಟ್ಟಿ ಮತ್ತು ನಿಮ್ಗೆ ಯಾವ ರೀತಿ ನಾವು ಯಾವ ದೃಷ್ಟಿಕೋನದವರಾಗಬೇಕು ಯಾವ ಭಾವನೆಯವರಾಗಬೇಕು ಅಂತ ನಮಗೆ ಅನಿಸ್ತದೆ. ಹಂಗಿಟ್ಕೊಂಡು ಆ ಪರಿಸ್ಥಿತಿಯಾಗಿ ಇಟ್ಕೊಂಡು ಯಾವಾಗಲೂ ನಿಮ್ಮದೇ ಚಿಂತನೆ ನಿಮ್ಮದೇ ಮಾಡಿದ್ರು ವಿಚಾರ ನಿಮ್ಮದೇ ಕಲ್ಪನೆ ಮಾಡ್ಕೋತ ಇದ್ರು ಹಂಗೆ ಮಾಡಿದ್ರೆ ನಮಗೆ ಈ ಜನ್ಮದಲ್ಲಿ ಮತ್ತೊಂದು ಏನು ಅಪೇಕ್ಷೆ ಇಲ್ಲ. ಈ ದೃಶ್ಯವಾಗಿ ವಸ್ತು ವ್ಯಕ್ತಿ ಪರಿಸ್ಥಿತಿಗಳನ್ನು ನಾವು ಅವುಗಳ ಸಲುವಾಗಿ ಎಷ್ಟು ಕಷ್ಟಪಟ್ಟರೂ ಬೆಳ್ತದೆ ಮತ್ತು ಅವುಗಳನ್ನು ನಾವು ಎಷ್ಟು ಹಚ್ಚಿಕೊಂಡ್ರೂ ಬೆಳ್ತದೆ. ಯಾಕಂದ್ರೆ ಮನೆಗೇನಪ್ಪ ಅಂದ್ರೆ ಸರ್ವ ವ್ಯರ್ಥ ಎಲ್ಲಾನು ಇಲ್ಲೇ ಬಿಟ್ಟು ಹೋಗುದು. ಆದ್ರಿಂದ ನಮಗಿವತ್ತು ಕಾಲ ಬಹಳ ಮನಸ್ಸಿಗೆ ಸಮಾಧಾನ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂದ್ರೆ ನಾವು ನೀವೆಲ್ಲರೂ ಇಷ್ಟೊಂದು ಉತ್ಸಾಹದಿಂದ ಭಕ್ತಿಯಿಂದ ಇಷ್ಟೊಂದು ಜನ ಬಂದು ಎಲ್ಲರೂ ಸದರು ರಾತ್ರಿ ಹನುಮಾನ್ ಚಾಲೀಸ ಪಾಠ ಮಾಡಿದ್ ನೋಡಿದ್ರೆ ನಿಜವಾಗಿಯೂ ಇವತ್ತು ಈ ಆಶ್ರಮ ಈ ವಾತಾವರಣ ಈ ಬಿಲ್ಡಿಂಗು ಈ ಖರ್ಚು ವ್ಯರ್ಥ ಅನ್ನದಾನ ಪರಿಶ್ರಮ ಇವಾಗಿಯೂ ಸಾರ್ಥಕ ಆದ ನಾವಷ್ಟೇ 4-5 ಮಂದಿ ಕೂತ್ಕೊಂಡು ಏನ್ ಮಾಡ್ಲಿಕ್ಕ ಇವೆಲ್ಲರೂ ಎಷ್ಟೊಂದು ಕಳಿಸ್ತಾ ಇದ್ರು. ಒಳಗಿಂದ ಏನೋ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರೇರಣಾ ಪ್ರತಿಯೊಬ್ಬರು ಅಂತ ಅದಕ್ಕನುಸಾರವಾಗಿ ನಾವಿಲ್ಲಿ ಸೇರಿದೀವಿ. ನಾವು 3 ದಿವಸ ಅಗದಿ ಉತ್ಸಾಹದಿಂದ ಹೆಣ್ಮಕ್ಳು ಗಂಡಸರಾದ್ರು ಸಣ್ಣವರಾದ್ರು ದೊಡ್ಡವರಾದ್ರು ನಿಮ್ದು ರಾತ್ರಿ ಅಂತೂ ಅದೇನು ಆನಂದದ ಪರಮೋಚ್ಚ ಅವಸ್ಥೆ ಆಗ್ತದೆ.
ಇದೇ ರೀತಿ ಇನ್ನೂ ಅನೇಕ ಕಡೆಗೆ ಯಾಕೆ ಹನುಮಾನ್ ಚಾಲೀಸ ಯಾಕೆ ಶುರು ಮಾಡಿದ್ರಿ ಜಪ ಹೇಳಿದ ಕೇಳ್ತೀವಿ. ರಾಮದ ಸಾಯನ ತುಮರೇ ಪಾಸ ತುಮರೇ ಭಜನ ರಾಮಕೋ ಕಾವೇ. ನಿನ್ನ ಭಜನೆ ಮಾಡಿದ್ರೆ ನಿನ್ನ ಹನುಮಾನ್ ಚಾಲೀಸ ಅಂದ್ರೆ ರಾಮನಿಗೆ ಎಷ್ಟು ಸಂತೋಷ. ನಿನ್ನ ಹೊಗಳಿದ ರಾಮ ಏನ್ ಮಾಡ್ತಾರಂದ್ರೆ ಎಷ್ಟು ಸಂತೋಷ. ಮದ್ಭಕ್ತಾನಾಂ ಏ ಭಕ್ತಾಹ ತೇ ಮೇ ಭಕ್ತತಮಾಹ ಇತಿ ಮೇ ಮತ. ನನ್ನ ಭಕ್ತರು ಯಾರು ಭಕ್ತರು ಅವ್ರು ನನಗೆ ಮಹಾಶ್ರೇಷ್ಠ ಭಕ್ತರು ಅಂತ. ನಾವು ರಾಮನ ಹತ್ತು ಹೋಗ್ಬೇಕಾದ್ರೆ ರಾಮನ ಬಾಗಲಕಾಯ ಅವನು ಯಾರು ಅಂದ್ರೆ ಮಾರುತಿನ ಹನುಮಾನ್ ಚಾಲೀಸ ಭಕ್ತರು ದ್ವಾರವನ್ನು ಕಾಯತಕ್ಕಂಥ ಮಾರುತಿ ಅವ್ರ ಪರ್ಮಿಷನ್ ಇಂದ ನಾವು ಅದ್ರ ಹೋಗ್ಲಿಕ್ಕೆ ಶಕ್ತ. ಆದ್ರಿಂದ ಅವನನ್ನು ನಾವು ಪ್ರಸನ್ನ ಮಾಡಿಕೊಂಡು ಅವನಿಗೆ ನಂಬಕ್ಕೆ ಸದ್ಭಾವನೆ ಅನುಗ್ರಹದ ಭಾವನೆ ಉಂಟಾಗುವಂಗೆ ಮಾಡಿಕೊಂಡ್ವಿ ಅಂದ್ರೆ ನಾಮಸ್ಮರಣೆನೂ ಸಾರ್ಥಕ ಆಗ್ತದೆ. ಅದ್ರೊಳಗೂ ಋಷಿ ತುಳಸಿದಾಸರು ಮುಂಚೆ ಯಾರು ಹೇಳಿದ್ರು ಅಂದ್ರೆ ಮಾರುತಿನಿ ತುಳಸಿದಾಸರಿಗೆ ರಾಮನಿಗೆ ಒಂದು ಪತ್ರ ಕೊಡ್ಬೇಕಾಯ್ತು. ಅದ್ರ ಮುಂಚೆ ಮಾರುತಿ ಕೈಯಾಗಿ ಕೊಟ್ಟು ನೀನು ಹೋಗಿ ಸೀತಾ ಮಾತೆ ಕೈಯಲ್ಲಿ ಕೊಡು ಅಕ್ಕಿ ಹೇಳು. ರಾಮ ಯಾವಾಗ ಒಳ್ಳೆ ಮೂಡ್ ಆಗಿರ್ತಾನಲ್ಲ ಅವಾಗ ಪತ್ರ ಕೊಡು. ರಾಮ ದರ್ಬಾರ್ದಾಗ ಕೂತಾಗ ಸೀತಾಗಿ ನೆನಪಿಗೆ ಬಂದು ಅಕ್ಕಿ ಅವಳಿಗೆ ಹತ್ರ ಹೋಗಿ ಮಾರುತಿ ತುಳಸಿದಾಸರು ಕೊಟ್ಟಿರೋ ಪತ್ರವನ್ನ ಮಾರುತಿ ನನ್ನ ಕೈ ಕೊಟ್ಟಂತ ಅವನು ಓದ್ಬೇಕು. ಅದನ್ನ ಓದಿದ ಕೂಡ ರಾಮನ ಕಣ್ಣಾಗಿ ರಾಮಂದ ನನ್ನ ಆ ಹುಚ್ಚು ತುಳಸಿದಾಸಲ್ಲಿ ನಾನು ಕರಿತವನ್ ಅಂದ ಕೂಡಲೇ ತುಳಸಿದಾಸ ಮುದಾಡ್ಲಿಕ್ಕೆ ಹತ್ತ. ಯಾಕೆ ನನ್ನ ಹುಚ್ಚಂದ ಅಲ್ಲ ಬಸ್ ಆಗ್ತದ ಅಲ್ಲ ಮಹಾರಾಜ್ ಭೇಟ್ಲೇ ಅಲ್ಲಿ ಮಾಜೆ ಕಾಮ್ ಖಾಲಿ ಕೋಟಿ ಕೋಟಿ ಒಬ್ಬರಿಗೆ ಹಿಂಗ ಅನಿಸ್ತು. ಭಾವು ಸಾಹೇಬ್ರಂದ್ರು ಮಲ ಮಹಾರಾಜ್ ಭೇಟ್ಲೇ ಮಾದೇ ಕಾಮ ಹಂಗ ಅನಿಸೋ ತನಕ ನಾವು ಇನ್ನು ಪರಮಾರ್ಥದೊಳಗೆ ಪ್ರವೇಶ ಮಾಡಿದ್ವಿ ಪ್ರವೇಶ ಮಾಡಿವಿ. ಆದ್ರೆ ಪರಮಾರ್ಥ ನಮಗಿನ್ನೂ ರಕ್ಷಿತ ಹರಗಿನ ಎಲ್ಲ ಏನ್ ನಾವು ದೃಷ್ಟಿಯ ಮುಣಿ ಮುಣಿ ಹೇಳಲಿಕ್ಕೆ ಹತ್ತಿವೋ ಅದೇನಾಗುತ್ತು ಅಂದ್ರೆ ಅದ್ರ ಮೌಲ್ಯ ಎಲ್ಲ ಶೂನ್ಯ. ನನ್ನ ಮಹಾರಾಜ ಜೀವನದ ಬೆಟ್ಟ ಅದು ಇದಕ್ಕಿಂತ ಪಟ್ಟದ ನನ್ನ ಜೀವನದಲ್ಲಿ ಅನುಭವ ಇಲ್ಲ ಐಶ್ವರ್ಯ ಇಲ್ಲ ಸುಖ ಇಲ್ಲ ಬಸ್ ನೀವು ಜಪ ಎತ್ತದೆ ಮಾಡಿ ಬಹು ಸಂಖ್ಯೆ ನೀವ್ ಎಷ್ಟು ಜಪ ಮಾಡಿ ಮಾಡ್ತಿದ್ರಿ ಯಾಕೆ ಮಾಡ್ತೀವಿ ಅವ್ರಿಗೆ ಸೇರ್ತದ ಅಂತ ಮಾಡ್ತೀವಿ. ನನಗೆ ಅದ್ರ ಅರ್ಥ ಬರ್ತೇ ಏನು ಬರ್ತೀವಿ ನಾನು ಜಪ ನಾಮಸ್ಮರಣೆ ಮಾಡೋದು ಅವ್ರಿಗೆ ಸೇರ್ತ ಬಸ್ ನಾವು ಇಷ್ಟ ಮಾಡ್ತೇವೆ. ನಾನು ಜಪ ಮಾಡ್ಕೊಂಡು ಕೂತೆ ಅವ್ರಿಗೆ ಸಂತೋಷ ಅವ್ರು ಸಂತುಷ್ಟ ಆದ್ರೂ ನಮ್ಗೆ ಏನ್ ಮಾಡ್ತಾರಂದ್ರೆ ಅನುಗ್ರಹ ಮಾಡ್ತಾರೆ. ಅವ್ರ ಅನುಗ್ರಹದಲ್ಲಿ ಏನ್ ಸಾಮರ್ಥ್ಯದ ಅಂದ್ರೆ ನಾವು ಇವತ್ತು ಯಾವ ಪರಿಸ್ಥಿತಿ ಒಳಗಿದ್ದೀವೋ ಆ ಪರಿಸ್ಥಿತಿ ಒಳಗನ ಅಖಂಡ ಸಮಾಧಾನ ಕೊಡೋ ಸಾಮರ್ಥ್ಯ. ನಾವು ಹಿಂದಿನ ಪರಿಸ್ಥಿತಿ ಮಾಡಿದ್ರೆ ನಾನು ಮಕ್ಕಳು ನನ್ನ ನಾ ಹೇಳುವ ಕೇಳುವ ಹೇಳೋ ಕೇಳೋ ಹೇಳುವಂಗ ಕೇಳುವಂತೆ ಮಾಡಲಿ ನನ್ನ ಮಗನ ಪಾಸ್ ಮಾಡಲಿ ನಮ್ಮ ಮಗನ ಲಘುನ ವರಾಗ ನೋಡ್ಕೊಡ್ರಿ ಅದು ಗ್ರಾಮೀಣರೊಳಗೆ ಪಾಟ್ ನೀವು ಬದುಕು ಅಂತ ಕೊಟ್ಬಿಡ್ರಿ ನಾವೆಲ್ಲ ಬ್ರೋಕರಿ ಮಾಡಿಕೊಡ್ತೀವಿ ನೀವು ನಾರಾಯಣ ನೀವು ಒಬ್ಬ ನನ್ನ ಪ್ರಪಂಚದಲ್ಲಿ ಇದ್ದರೂ ಸಾಕು ನನ್ನ ಮಕ್ಕಳು ಮದುವೆ ಆಗೋದು ಬಿಡವಲ್ತು ಶಿಕ್ಷಣ ಆಗೋದು ಬಿಡವಲ್ತು ನಾವು ಹೆಗಲಿ ಜೋಳಿಗೆ ಹಾಕೋವಲ್ವಿ ಪಾಂಡವರ ಜೊತೆ ವನವಾಸ ಅನುಭವಿಸುವಲ್ವಿ ನೀ ನಮ್ಮ ಜೊತೆಗೆ ಇದನ್ನು ಬೇಡಬೇಕು. ಮಹಾರಾಜ ನಮ್ಗೆ ಎಲ್ಲ ದುಡ್ಡಿದ್ರು ನಮ್ಮ ಪ್ರಪಂಚ ಎಲ್ಲ ದುಡ್ಡಿದ್ರು ಸಂಪನ್ನ ಬಳಸ್ರಿ ಆಮೇಲೆ ಯಾವಾಗಲೇ ಬಂದು ನಾವು ಬೇಕು ಕಾಯ ಬಡ್ಕೊಂಡು ಪರಮಾರ್ಥದ್ದು ಮರದ ಗೊತ್ತಾಗ. ಆದರೂ ಅವಳು ದಯಾಳು ಇದ್ದಾರೆ ದಯಾ ಸಾಗರ ಇದ್ದಾರೆ. ನಮ್ಮ ಅಜ್ಞಾನ ಎಷ್ಟದ ನಮ್ದ ಅವಿವೇಕ ಎಷ್ಟದ ತಿಳುವಳಿಕೆ ಎಷ್ಟದ ನಮ್ಮ ಭಕ್ತಿ ಎಷ್ಟದ ಭಾವನಾ ಎಷ್ಟದ ನಾವು ಯಾವ ಮಟ್ಟಕ್ಕಿದ್ದೀವಿ ಯಾವ ಕ್ಲಾಸಿಗಿದ್ದೀವಿ ಅವ್ರಿಗೆ ಕಲ್ಪನಾ ಇರೋದ್ರಿಂದ ಅವ್ರ ತಕ್ಕ ಅವ್ರು ನಮ್ಮನ್ನು ಪ್ರೇಮ ಮಾಡ. ಅಣ್ಣ ತಮ್ಮ
ಅಂದಾಗ ಬಿಸಿಲಾಗ ಆಡ್ತಿದ್ರು. ಆ ಸಣ್ಣ ತಮ್ಮ ಒಂದು ಎರಡು ವರ್ಷದ್ದಿತ್ತು, ಅಣ್ಣ ಇಲ್ಲದ ಆರು ಏಳು ವರ್ಷ. ಆಗ ಅವರು ಎರಡು ಮೂರು ಸಲ ಕಾಲದ್ರು ಒಳಗೆ ಬಂದಿಲ್ಲ, ಬಡಬಡ ಹೋದ್ರು ರಣರಣ ಬಿಸಿಲು ಕೂಸಿನ ಬಗಲ ಕರ್ಕೊಂಡು ಆ ಮಗನಿಗೆ ಇನ್ನೊಬ್ಬನಿಗೆ ಇಲ್ಲ ಆರು ಏಳು ವರ್ಷ ಪಡೆದು ಅವನು ಕಳಬ ಅಂತ. ಆ ಮಗು ಅದೇನದ ಅಂದ್ರೆ ಅದಕ್ಕೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ತಿಳುವಳಿಕೆ ಇಲ್ಲ, ಅದನ್ನ ಹೆಚ್ಚು ಹಂಗೋ ಹಂಗ ಅವ್ರಿ ನಮ್ಮಲ್ಲಿ ಏನೂ ಬೇಕಾಗಿಲ್ಲ. ನಮ್ಮ ಅಂತಸ್ತು ಬೇಡ, ನಮ್ದು ಐಶ್ವರ್ಯ ಬೇಡ, ನಮ್ ಜ್ಞಾನ ಬೇಡ, ನಮ್ ತಿಳುವಳಿಕೆ ಬೇಡ. ಏನ್ರಿ ಜನರಲ್ ನಾಲೆಜ್ ತಗೊಂಡು ಏನ್ ಮಾಡುದ್ರ ಜನರಲ್ನ? ಅವೆಲ್ಲ ಪರಮಾರ್ಥದ ವಿಷಯನ ಪರಮಾರ್ಥದ ಎಷ್ಟು ನಾವು ಮೊಬ್ಬಿರ್ತೀವಲ್ಲ ವ್ಯಾವಹಾರಿಕ ದೃಷ್ಟಿಯಿಂದ ಅಷ್ಟು ಪರಮಾರ್ಥಕ್ಕೆ ಚಲೋ. ವ್ಯವಹಾರ ದೃಷ್ಟಿಯಿಂದ ಬಹಳ ಚಾಣಾಕ್ಷಿಯಾಗಿ ನಾವು ಸಾಧಿಸೋದ್ರಿ, ಅದೇನು ಸಮಾಧಾನ ಕೊಡುವ ವಿಷಯ. ಮಹಾರಾಜ ಹೇಳಿದ್ರು ಆರೋಗ್ಯ ಮ್ಯಾಲಿನ ಮ್ಯಾಲೆ ಕೆಟ್ಕೋತಿರೋದು ಏನಾದ್ರೂ ವ್ಯತ್ಯಾಸ ಹಾಕೋತಿರೋದು ಪರಮಾರ್ಥ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ನಿನ್ನ ರಾಜು ಹೇಳಿದ್ರು. ಕರಿಗೆ ಆರೋಗ್ಯ ಇತ್ತು ಅಲ್ಲಿ ತಾಕತ್ತಿತ್ತು ಅಂದ್ರೆ ಹ್ಞೂ ಅಂತ ಮನ್ಯಾಗ ಏನ್ ಕೇಳಾರ ಇದ್ದು ಅಂದ್ರೆ ಹ್ಞೂನ್ರಿ ನಾನು. ನಮ್ ದೃಷ್ಟಿಕೋನ ಬರ್ತಾರೆ, ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಮಹಾರಾಜ ನಾಲ್ಕು ವರ್ಷ ತಮ್ಮನ್ ಹೋಗ್ತಿದ್ರು, ಒಂದು ದಿವಸ ಅವ್ರ ಬೆಳತನಕ ಹಿಂಗ ಕಾಟ್ ಮೇಲೆ ಕೈ ಇಟ್ಕೊಂಡು ಗಾದಿ ಮೇಲೆ ತೀಕೋತ ತೆಗೆಕೋತ ಕಲಿತಿದ್ರು, ಬೆಳತನಕ ನಿಂತ ಅವ್ರ ಕಾಲು ಹಿಂಗ್ ಬಾತಿದ್ದು. ಅದು ಒಂದ್ ದಿವಸ ಅವ್ರ ಬಾಯಿಗೆ ಬಂದಿದ್ದೀನಿ, ಆ ಮನುಷ್ಯ ನನಗೆ ವಿಷ ಹಾಕಿದ್ದಕ್ಕ ನಾ ನಾಲ್ಕು ವರ್ಷ ಅನುಭವಿಸ್ಬೇಕಾಗಿ ಬಂದು. ಎಷ್ಟರೇ ಅವ್ರದ್ದು ಇದು ನೋಡ್ರಿ ವ್ಯಕ್ತಿತ್ವದ ಉನ್ನ ಔನ್ನತ್ಯ ಎಷ್ಟದ ನೋಡಿ. ನಾನಾ ಸಾಹೇಬ್ ಪೇಶ್ವೇಗ ಅರ್ಥಾತ್ ಏನು ಅಂದ್ರೆ ಅಲ್ಲಿ ನೈಮಿಷ ಅನ್ನೋದ್ರಲ್ಲಿ ಅವ್ರಿಗೆ ಸದ್ಗತಿ ಕೊಟ್ಟು ಬಂದದ್ದನ್ನು ಅವ್ರು ಎಂದು ಹೇಳಿದ್ದೇ ಇಲ್ಲ. ಎಂದೋ ಒಂದ್ ದಿವಸ ಅಪ್ಪ ಸಾಹೇಬ್ ಆಟ್ಕೋಲಿ ಅವ್ರ ಮನ್ಯಾಗ, ಬಾಪು ಸಾಹೇಬ್ ಆಟ್ಕೋಲಿ ಅವ್ರ ಮನ್ಯಾಗ ಹುಟ್ಟು ಕುತ ರಾತ್ರಿ ಸಹಜ ಏನೋ ವಿಷಯ ಬಂತು ಅಂತ. ಅವತ್ತು ಎಷ್ಟೋ ವರ್ಷದ ಮ್ಯಾಲೆ ನಾವಾಗಿದ್ರೆ ನಾನು ಹೋದೆ ಬರೋಬ್ಬರಿ ಟೈಮ್ ಶೀರ್ ಹೋದೆ ಕಾಯಿಲೆ ಕತ್ತಿದ್ದ ಬಾಬಾ ಸಾಹೇಬ ನಾನಾ ಸಾಹೇಬ್ ಪೇಶ್ವೆ ಅವನಿಗೆ ನಾನು ಸದ್ಗತಿ ಕೊಟ್ಟು ಬಂದೆ. ಅದಕ್ಕೆ ಭಗವಂತ ನಮ್ ಕೈ ಅಂತ ಏನ್ ಕೊಡದೆ ಮಾಡ್ತದ ಉಪಯೋಗ ಮಾಡ್ಕೊಂಡು ಬರಂಗಿಲ್ಲ ಅನ್ನೋದು ಬರ್ತದ. ನಿಜವಾಗ್ಲೂ ನಮ್ದು ನಲ್ವತ್ತು ವರ್ಷ ಏನದ ಎಲ್ಲಿದ್ದೀವೋ ಅಲ್ಲಿ, ಹೆಂಗಿದ್ದೀವೋ ಹಂಗ, ಅವ್ರು ಹೆಂಗಿಟ್ಟಾರೋ ಹಂಗ. ಬಹು ಸಾಹೇಬ್ರು 92 ವರ್ಷ ಆಗಿತ್ತು. ಮಹಾರಾಜ ಹೇಳ ಮಹಾರಾಜ ಶರೀರದಿಂದ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಎಂದು ಕೂತು ಬರುವುದ. ಇಂಥ ಪರಿಸ್ಥಿತಿಯವರು ನಮ್ಮಲ್ಲಿ ನೀವು ಯಾಕೆ ಇಟ್ಟೀರಿ ಅಂತ ಕೇಳಿ, ನಾ ಯಾಕೆ ಇದ್ದೀನಿ ಅಂತ ಕೇಳಿದ್ರಿ, ನೀವು ನನ್ನ ಈ ಪರಿಸ್ಥಿತಿಯನ್ನು ಯಾಕೆ ಇಟ್ಟೀರಿ ನೋಡ್ರಿ. ಶಬ್ದ ಎಷ್ಟು ಮಾಡ್ತೀವಿ ನಾವಾದ್ರ ನೋಡ್ರಿ, ನಾ ಹೆಂಗಿದ್ದೀನಿ ಅಂತೆಲ್ಲ ನೀವು ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಹೆಂಗ್ ಆರಾಮಿದ್ದೀನಿ ನೋಡ್ರಿ. ಪರಿಸ್ಥಿತಿ ಹಿಂಗ್ ಪಿಪ್ಪರ್ಲ ಹೋಗಿಲಿಕ್ಕೆ ಬಹಳ ಚಿರುತ್ತೆ. 40 ವರ್ಷ ಆಯ್ತು ಒಂದ್ ದಿವಸ ದವಾಖಾನೆ ಮರು ದಿವಸ ಅಡ್ಮಿಟ್ ಆಗ್ಬಿಡ್ತಾರೆ. ಮುಖ್ಯವಾಗಿ ನಾವು ಹೇಳಬೇಕಾದ್ರೆ 41ನೇ ವರ್ಷದ ಮೊದಲನೇ ದಿವಸ ನಾವು ನಾಳೆ ಕಾಲಿಟ್ಟಿವಿ ಅಂದ್ರೆ ಇವತ್ತನ ನಾಳೆ ವಾರ್ಡ್ ದಿವಸ ಅಂತ. ಏನಾದ್ರೂ ಜೀವನಕ್ಕೊಂದು ಸ್ವರೂಪ ಒಂದು ತಿರುವು ಕೊಡ್ಬೇಕು, ವಿಚಾರ ಮಾಡ್ಬೇಕು. ಮಹಾರಾಜರು ನಾ ಅಗ್ದಿ ಕಳಕಳಿಯಿಂದ ಹೇಳೋದು ಏನು ಅಂದ್ರೆ ನಮ್ಮ ಮುಂಜಾನೆ ನಾನು ವಿಚಾರ ಮಾಡಿ ನಮ್ಮ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಿಂದ ಸಮಾಜಕ್ಕೆ ಏನು ಒಂದು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆಯೋ ಆ ಪ್ರತಿಯೊಂದು ವಿಷಯದ ಬಗ್ಗೆ ನಮಗೆ ಕಳ್ಕಳಿದೆ. ಇಗೋ ಸಂರಕ್ಷಣೆ ಆಗುತ್ತೆ. ನಾನು ಅದ್ರ ಸಲುವಾಗಿ ಏನಾದರೂ ಮಾಡ ವಾಂಗ್ಮಯದ ಪ್ರಚಾರ ಆಗ್ತಾ ಇದೆ, ಅದರ ಸಲುವಾಗಿ ಹೇಳಿ ಮಾಡ
ಮುಂಬೈ ಕೃಷ್ಣಕಾಂತ್ ಕುಲಕರ್ಣಿ ಅಂತ ತಿಳ್ಕೊಂಡು ಡೈರೆಕ್ಟ್ ಡಾಕ್ಟರ್ ಇದ್ರಲ್ಲಿ ಪ್ರೊಫೆಸರ್ ಇದ್ರು ಐ ಐ ಟಿ ಅವರು. ಈಗ ಅವ್ರನ್ನ ಮೊನ್ನೆ ನಾನು ಕೇಳಲಿಕ್ಕೆ ಬಂದೆ, ಐ ಐ ಟಿ ಅವರು ನನ್ನ ಚೀಫ್ ಡಾಕ್ಟರ್ ಅಂತ ಮಾಡಿದ್ರೆ ಅದನ್ನು ಸ್ವೀಕಾರ ಮಾಡಿದ್ರು. ಅಥವಾ ಪುಣೆಯೊಳಗೆ ಒಂದು ಯೂನಿವರ್ಸಿಟಿ ಅವರು ನನ್ನ ವೈಸ್ ಚಾನ್ಸಲರ್ ಅಂತ ತಗೊಳಿದ್ದಾರೆ, ಅದನ್ನು ಮಾಡಿದ್ರು. ಪಾಪ ಒಂದು ಎರಡು ಇಲ್ಲಿ ಒಂದು ಇಡೀ ದಿವಸ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡಿ ನಾನು ಹೇಳಿದೆ, ಅದು ಯೂನಿವರ್ಸಿಟಿ ಬ್ಯಾಡ್ರಿ, ಅದು ಗೌರ್ಮೆಂಟ್ ಇದು ಅದ, ಅದಕ್ಕೆ ಸಂಬಂಧ ಅದ, ನೀವು ಇದಕ್ಕೆ ಡೈರೆಕ್ಟರ್ ಹ್ಞೂ ಡೈರೆಕ್ಟರ್. ಭಾಳ ದೊಡ್ಡ ಮನುಷ್ಯ ಆಯ್ತದೆ, ಆದ್ರೆ ಅಷ್ಟು ಸಿಂಪಲ್ ಸಾಧ ಆಯ್ತು. ನೀವು ಅವ್ರು ನೋಡಿದ್ರೆ ಯಾವಾಗಲೂ ನಿಮ್ಗೆ ಜಪ ಮಾಡ್ಕೊಟ್ಟು ಜನ ಏನು ಬೇಕಾದ ಗಾದ್ಲ ಅಂತಂದ್ರೆ ಒತ್ತಿ ಶಾ ಅಂತ ಅವರು ಅವ್ರ ಮಗ ನಾನು ಅವನು ಯಾವಾಗಲೂ ಜಪ. ಅವ್ರ ಕಾಲೇಜ್ನೊಳಗೆ ಇದ್ದಾಗ ಅವ್ರು ಅನೇಕ ಇದನ್ನು ಬರೋದು, ವಿಶೇಷವಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಇರ್ತದೆ, ಅದು ಒಂದು ರಚನಾ ಬರೋದು. ಬಟ್ ಬೇರೆ ಬೇರೆ ಯೂನಿವರ್ಸಿಟಿ ಅವರು ಫಾರಿನ್ ಯೂನಿವರ್ಸಿಟಿ ಅವ್ರ ಒಂದು ಟೆಕ್ಸ್ಟ್ ಬುಕ್ ಅಂತ ಇದೆ. ಇವರಿಗೆ 10 ಲಕ್ಷ, 3 ಲಕ್ಷ, 2 ಲಕ್ಷ ಕೊಡ್ತೀವಿ. ಒಂದು ಸದನೂ ಅದು ನಾವು 10 ಪೈಸೆ ತಗೊಳ್ಳಿಲ್ಲ, ಅದನ್ನು ವಾಂಗ್ ಅದರಾಗಿಂದ ಅವ್ರು ಓದುವಂಥದ್ದು ಏನೂ ಇಲ್ಲ ಕನ್ನಡದಲ್ಲಿ. ಅದು ಸಮಾಜಕ್ಕೆ ಏನಾದರೂ ಮಹಾರಾಜರಿಂದ ವಿಚಾರ ಪ್ರಾಪ್ತ ಆಗ್ತದೆ ನನಗೆ ಸಾರ್ಥಕ. ಇಷ್ಟೊಂದು 30 ವರ್ಷಗಳಿಂದ ಬಾಂಗ್ಲೈನ್ ಅದು ಹಿಂಗೆ ಅನೇಕ ಗೋರ ಸಂರಕ್ಷಣೆ ನಡೆದ, ಅನ್ನದಾನ ನಡೆದ, ಉಪಾಸನ ನಡೆದ. ಈ ಸದ್ಗುರುಗಳ ಈ ಒಂದು ಸಾನ್ನಿಧ್ಯದಲ್ಲಿ ಈ ಆಶ್ರಮದ ಪ್ರತಿಯೊಂದರೊಳಗೂ ಪ್ರತಿಯೊಂದು ಕಡೆಗೂ ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಏನಾದರೂ ಅದ್ರ ಬಗ್ಗೆ ನಮ್ಮ ಅಂತಕ್ಕನ್ನು ಸ್ಪಂದಿಸಬೇಕು ಅಂತ ನಮಗೆ ಅನಿಸ್ಬೇಕು. ನಮಗೆ ಸಮಯ ಇದ್ದಾಗ ಬಂದು ಏನಾದರೂ ಇದ್ರ ಸೇವಾ ಇದ್ರೆ ಕಲಿಕ ಬಡಿಸೋದನ್ನೇ ಮಾಡ್ತೀವಿ, ಕಲಿಕ ಪತ್ರಾವಳಿಯನ್ನೇ ತೆಗಿತೀವಿ. ಮೇಲೆ ಆಶ್ಚರ್ಯ ಅನಿಸ್ಬಿಟ್ಟು ಘಾನೇಕರ್ ಬಳವಂತರಾವ್ ಘಾನೇಕರ್ ಅಂತ ಮಹಾರಾಜ ಟ್ರಸ್ಟಿ ಇದ್ರು, ಅವ್ರ ಮಗ ಆಮೇಲೆ ಚೀಫ್ ಟ್ರಸ್ಟಿ ಆಗಿದ್ರು. ಆ ಬಳವಂತರಾವ್ ಘಾನೇಕರ್ ನೌಕರಿಯಲ್ಲಿದ್ದವರು ಗೋಂದಾವರಿಗೆ ಬಂದರು ಅಂದ್ರೆ ಪ್ರತಿ ದಿವಸ ಮಧ್ಯಾಹ್ನ ಊಟ ಕೂಡ ಅವೆಲ್ಲ ತಾಟು ಎಂದ್ರ ತಾಟಲ್ಲ ತಲೆ ಮೇಲೆ ಇಟ್ಕೊಂಡು ಮಾನಗಂಗಾ ನದಿಗೆ ಹೋಗಿ ಅವನು ಫಸ್ಟ್ ತೊಳ್ಕೊಂಡು ಬಂದು ಮತ್ತೆ ಕೊಟ್ಟು ಮಹಾರಾಜ ಹೇಳಿ ಬಳವಂತ ಅಷ್ಟೆಲ್ಲ ವಜ್ರ ತಾಟು ಹೊತ್ಕೊಂಡು ಹೋಗಿ ಪಾಪ ನಿಮಗೆ ತಲೆ ಮೇಲೆ ಕೂತೈತಿಲ್ಲ ಅಷ್ಟಾದ್ರೂ ಸೇವಾ ಮಾಡುವ ಯೋಗ ಭಾಗ್ಯ ಪ್ರಾಪ್ತ ಆಗಿದೆ. ನಾನು ಬಾಕಿ ಏನ್ ಮಾಡ್ಲಿ ಸದ್ಗುರುಗಳ ಋಣ ತೀರಿಸೋದೇನಲ್ಲ ಈ ಆಯುಷ್ಯ ಆಯುಷ್ಯ ಇಂಥ ಒಂದಲ್ಲ ಎರಡಲ್ಲ 10 ಆಯುಷ್ ಹಾಕಿದ್ರು ಅವ್ರ ಋಣ ತೀರಿಸ್ಲಿಕ್ಕಂತೂ ಶಕ್ಕಿಲ್ಲ. ಆದ್ರೆ ಅವರ ಅಂತಃಕರಣಕ್ಕೆ ಅವ್ರ ಪ್ರೇಮಕ್ಕೆ ಪಾತ್ರ ಆದ್ರೂ ಸಾಕು ನಮ್ಮ ಜನ್ಮ ಸಾಧ್ಯ. ಅದನ್ನ ಕಳಿ ಏನು ಇವತ್ತಿನ ಈ ಒಂದು ಈ ಪರ್ವಕಾಲದಲ್ಲಿ 40-41ನೇ ವರ್ಷದ ಪರ್ವಕಾಲದಲ್ಲಿ ಸಂಧಿ ಕಾಲದಲ್ಲಿ ನಮಗೆ ಅಂತಃಕರಣ ಪೂರ್ವಕವಾಗಿ ನಾನು ಕಳಕಳಿಯಿಂದ ಹೇಳೋದೇನು ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಮಹಾರಾಜರು ಕೇಳಿದ್ರು ನಾನು ನಿಮ್ಮ ಪ್ರಪಂಚದಲ್ಲಿ ಬರೋದು, ನಿಮ್ಮ ಜೀವನದಲ್ಲಿ ಬರೋದು, ನೀವು ನನ್ನ ಜೀವನದಲ್ಲಿ ಬರೋದು ಅಂದ್ರೆ ಏನು? ನಾವು ಎಂದ ಅನುಗ್ರಹ ತಗೊಂಡಿವೋ ಅಂತ ನಾವು ಮಹಾರಾಜರ ಜೀವನದಲ್ಲಿ ಪ್ರವೇಶ ಮಾಡಿದ್ದೀವಿ. ಇನ್ನು ಅವ್ರು ನಮ್ಮ ಜೀವನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಂದಾರ ಅನ್ನೋದನ್ನು ನಾವು ವಿಚಾರಿಸ್ತೀವಿ. ನಮ್ಮ ಜೀವನದ ಯಾವ್ಯಾವ ಒಂದು ರಕ್ತದ ಧಮನಿಗಳಲ್ಲಿ ಅವರು ತುಂಬಿಕೊಂಡಾರೆ, ನನ್ನ ಅಂತಃಕರಣದ ಯಾವ್ಯಾವ ಭಾವನೆಗಳ ಜೊತೆಗೆ ಅವ್ರ ಸಂಬಂಧ, ಅವ್ರ ಬಗ್ಗೆ ನಮಗೆ ಧನ್ಯತಾ ಭಾವ, ಇದನ್ನು ನಾವು ನೋಡ್ಬೇಕು. ನಮ್ಮ ಜೀವನದಲ್ಲಿ ಅವರು ಸಾಕಾರವಾಗಿ ಇಳಿದು ಬರಬೇಕು ಅಂದ್ರೆ ನಮ್ಮ ಜೀವನಕ್ಕೆ ಏನಾದರೂ ಒಂದು ಆಗ್ತದೆ, ಇದ್ದೇನು ಏನಾಗ್ತದೆ. ಮುಖ್ಯವಾಗಿ ನಾವು ಮಾಡಬೇಕಾದ್ರೆ ಇದು ಸಾಧಿಸ್ಬೇಕಾದ್ರೆ ಅದಕ್ಕಾಗಿ ಏನ್ ಮಾಡಬೇಕು? ಭಗವಂತ ನಾಮಸ್ಮರಣೆ ಮಾಡಬೇಕು. ನಾಮ ಅಂದ್ರೇ ಮಹಾರಾಜರು ಅನ್ನುವಂತ ಭಾವದಿಂದ ನಾವು ನಾಮಸ್ಮರಣೆ ಮಾಡಬೇಕು. ಸಂದರ್ಭಾನುಸಾರ ಏನಾದರೂ ಒಂದು ಸೇವಾದ ಅವಕಾಶ ಆದಾಗ ನಮ್ಮ ಪ್ರಪಂಚದಲ್ಲಿ ಅಷ್ಟೇ ಒತ್ತಡ ಇರಲಿ, ಆರ್ಥಿಕ ಒತ್ತಡ ಇರಲಿ, ಪ್ರಾಪಂಚಿಕ ಒತ್ತಡ ಇರಲಿ, ಅದೆಲ್ಲ ಸೌಕು ನಾವು ಅಷ್ಟರ ಮಟ್ಟಿಗೆ ಅದೇನು ಮುಗಿದೇ ಇರತಕ್ಕಂಥ
ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಬದಿಗೆ ಸರಿಸಿ ನಾವು ಕೆಕ್ಕೆ ಅಲ್ಲಿ ಬಂದು ಆಗದೆ ಇದ್ದು ಮತ್ತೇನು ಯಾವುದೋ ಒಂದು ಮುಖಾಂತರವಾಗಿ ನಾವು ಮಹಾರಾಜರ ಚೂರ್ಚರು ಎತ್ಕಿಂಚಿಟ್ಟು ಅಳಿಲು ಸೇವಾದರೂ ಮಾಡಿಕೊಂತ ಇದ್ರೆ ನಮ್ದು ಕೊನೇ ಕ್ಷಣಕ್ಕೆ ನಮಗೇನು ಅನಿಸ್ತದೆ ಮಹಾರಾಜರು ನನ್ನ ಧನಿ ಮಾಡಿರಪ್ಪ ಅಷ್ಟಾದ್ರೂ ನಾವು ಮಾಡಿ ಅವ್ರ ಅನುಗ್ರಹಕ್ಕೆ ಪಾತ್ರ ಆಗೋಣ ಕೃತಾರ್ಥ ಆಗೋಣ ನನಗೆ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆನೆ ನನಗೆ ಪರಿಶ್ರಮ ಪಡಬೇಕು ಅಂತ ಅನ್ನೋ ಮೂರು ಮನಸ್ಸಿನಾಗ ಬರಿ ಒಂದೇನಾದ್ರೂ ಅದಕ್ಕಾದ ಪೂಜೆ ಮಾಡುವ ಹೊತ್ತಿನಾಗ ಅಲ್ಲೇ ತಲೆ ಅಪ್ಪಳಿಸಿ ಹೋಗ್ಬೇಕು ಒಂದೇನು ಅಂದ್ರೆ ನಿರಂತರವಾಗಿ ಅವ್ರು ಸೇವಾದಲ್ಲಿ ಕೊಡಗಿದಾಗ ಅಲ್ಲೇ ಬಿದ್ದು ಹೋಗ್ಬೇಕು ಇಲ್ಲ ಯಾವಾಗಾದ್ರೂ ಇನ್ನು ಉಪಾಸನೆ ನಮಸ್ಮರಣೆ ಮಾಡುವಾಗಬೇಕು ಹಂಗ ಅನಿಸ್ಬೇಕು ಆದ್ರಿಂದ ಆಗ ಇನ್ನೂ ಭವಿಷ್ಯದ ನಮಗೆ ಅದ್ರ ಬಗ್ಗೆ ಯಾವುದೂ ಆಗ್ರಹ ಇಲ್ಲ ಆದ್ರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸ್ವಲ್ಪ ಅದಕ್ಕೆ ಹೊರಗಿನ ಅಪ ಈ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದ ಒಂದು ಪ್ರಕಾಶ ನಮ್ಮ ಅಂತಕ್ಕಂಥ ಬೀಳ್ತಾ ಇದ್ವಿ ಪಡಿತಾ ಇದ್ವಿ ಅನ್ನೋದನ್ನು ಕಳಕಳಿಯಿಂದ ಹೇಳ್ತಾ ನಾನು ಆ ಸದ್ಗುರುಗಳಲ್ಲಿ ಭಗವಂತನಲ್ಲಿ ಮಾರುತಿರಾಯನಲ್ಲಿ ನಮ್ಮ ಪ್ರಪಂಚದಲ್ಲಿ ಮಾರುತಿ ಬೇಕು ಹನುಮಂತ ಬೇಕು ಅವು ನಮ್ಮ ಜೊತೆಗೆ ಅಷ್ಟೊಂದು ಅವಿಭಾಜ್ಯವಾಗಿರ್ತಾನೆ ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಸುಖ ದುಃಖಗಳಲ್ಲಿ ಆ ಹನುಮಂತ ನಮ್ಮ ಜೊತೆ ಸ್ಪಂದಿಸ್ತಾ ಇರ್ತಾನೆ ಅದಕ್ಕಾಗಿ ಅವನನ್ನು ನಾವು ಅಂತಃಕರಣದಿಂದ ನಾವು ಪ್ರೇಮ ಮಾಡಬೇಕು ಅವನ ಪ್ರೇಮಕ್ಕಾಗಿ ಅವನನ್ನು ನಾವು ಅತ್ಯಂತ ಕಳಕಳಿಯಿಂದ ಭಕ್ತಿ ಭಾವದಿಂದ ಅವನು ಕಲಿಬೇಕು ಅವನು ಸ್ತೋತ್ರ ಮಾಡಬೇಕು ಅವನು ಗುಣಗಾನ ಮಾಡಬೇಕು ಯಾರ ಬಗ್ಗೆ ನಾವು ಪ್ರೇಮಿದ್ರೆ ಅವನು ಎಷ್ಟು ಪಗಡ್ತೀವಿ ಹನುಮಪ್ಪಗಲಿಕ್ಕೆ ಏನ್ ಶಬ್ದ ಹನುಮಾನಾಚಾರ್ಯ ದೇವರೂಪಿ ಅಂತದನ್ನು ನಾವು ಪಾಠ ಮಾಡಬೇಕು ನಾ ಮಹಾರಾಜರಲ್ಲಿ ಭಗವಂತನಲ್ಲಿ ಮಾರುತಿಯಲ್ಲಿ ಕಲ್ಕಲಿ ಪ್ರಾರ್ಥನೆ ಮಾಡೋದಿಲ್ಲಂದ್ರೆ ಅವ್ರು ನಮ್ಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮ್ಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಳ್ಳಿ ಅಂತ ಹೇಳಿ ಎರಡೂವರೆ ಆಗಿದೆ ಆದರೂ ಏನೂ ಕಾಳಜಿ ಮಾಡು ಕಾಲ ಪ್ರಪಂಚದ ಎಲ್ಲ ಇರುತ್ತಾವೆ ವ್ಯಾಪ ಉಪಾಧಿ ಅವೇನು ಇವತ್ತು ಮುಗಿಯುವಲ್ಲ ಇನ್ನು ಉಳಿದದ್ದು ನಾಳೆ ಮಾಡುವುದು ನಾಳೆ ಮತ್ತೆ ನಿಮ್ದು ಹನುಮಾನ್ ಚರಿತ್ರ 40 ವರ್ಷ ತದೆ ಎಂದು ಹೇಳ್ತೀನಿ ಇವತ್ತಿಗೆ ಮುಗೀತು ಒಟ್ಟು ಮುಂದಿನ ವರ್ಷ ಮಾಡುವಂತೆ ಅಲ್ಲಿವರೆಗೂ ನಿಮ್ಮ ಪ್ರಪಂಚದ ಕೆಲಸ ಬಗ್ಗೆ ಮಾಡ್ಕೋತಾ ಇದ್ವಿ ನಮ್ಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಇದನ್ನ ರೋಟನ್ ನಡ್ಲಕ್ಕೂ ಬೇಡ ಈಗ ಹಂಚ್ಕೋತಿ ಕೂತ್ಕೊಳ್ತಾರ ನಾವು ಯಾರೇ ಏನಾದ್ರು ಉಪಾಯ ಹಂಗಲ್ಲ ಅದೇ ರೀತಿಯಾಗಿ ಮಹಾರಾಜ ನಮಗ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸುಖ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ಹೇಳಿ ನೀವೆಲ್ಲರೂ ನಾವು ಈಗ ಪ್ರಸಾದ ಕೊಡ್ಬೇಕಂತ ಮಾಡಿದ್ವಿ ಅದು ದಾಖಲಾಗ್ತಕ್ಕಂಥ ಕೊಡಲಿಲ್ಲ ಅಲ್ಲಿ ಅದನ್ನು ಕೌಂಟರ್ದಲ್ಲಿ ಇಟ್ಟಿರ್ತದೆ ಈಗಿನ ಪ್ರಸಾದವನ್ನು ಎಲ್ಲರೂ ದಯವಿಟ್ಟು ಆ ಪ್ರಸಾದವನ್ನು ತಗೊಂಡು ಹೋಗ್ಬೇಕಾಗಿ ವಿನಂತಿ ಮತ್ತು ಎಷ್ಟು ಶಕ್ಯದ ಅಷ್ಟು ನೋಡಿದ ಕಾರ್ಯಕ್ರಮ ಅಂದರೆ ನಾವು ಪ್ರಸಾದದ ವ್ಯವಸ್ಥೆಯಲ್ಲಿ ಅತ್ಯಂತ ಶಾಂತವಾಗಿ ಅದರೊಳಗೆ ನಾವು ಪ್ರಸಾದ ಸ್ವೀಕಾರ ಮಾಡಿ ಅವಸರ ಮಾಡ್ಕೋಬೇಡಿ ಎಲ್ಲಿದ್ದೀರಾ ಕೂತ್ಕೊಂಡು ನಾಮಸ್ಮರಣೆ ಮಾಡಿಕೊಂಡು ಕೂಡಬೇಕು ಶಾಂತವಾಗಿ ಪ್ರಸಾದ ತಗೊಂಡು ಹೋಗಬೇಕು ನಾವು ಹಿಂಗ ಮ್ಯಾಲಿನ ಮ್ಯಾಲೆ ಏನಾದ್ರೂ ನಾವು ಮುದ್ದಾಮ ಏನಾದ್ರೂ ಒಂದು ನಿಮಿತ್ತ ತೆಗಿತೀವಿ ಇಲ್ಲದೆ ಇದ್ರೆ ಏನದ ಹೆಂಗ ಕೂಡ್ಬೇಕು ಹೇಳಿ ಇಷ್ಟು ಜನ ಆದ್ರೂ ನಾವು ಮ್ಯಾಲಿನ ಮ್ಯಾಲೆ ಏನಾದ್ರೂ ಇಂಥ ಒಂದು ನಿಮಿತ್ತ ಮಾಡಿ ಎಲ್ಲರೂ ಅತ್ಯಂತ ಆತ್ಮೀಯತೆಯಿಂದ ಪ್ರೇಮದಿಂದ ಕಳ್ಕಳಿಯಿಂದ ಕಲಿಸ್ಕೋತೀವಿ
ಫೆಬ್ರವರಿ 17-18 ಇದೇ ರೀತಿಯಾಗಿ 30 ತಾಸು ಅಖಂಡವಾಗಿ ಹನುಮಾನ್ ಚಾಲೀಸ. ನಾ ಸ್ತುತಿ ಕಳಕಳಿಯಿಂದ ಒಂದು ಮಾತು ಹೇಳುವುದೇನು ಅಂದ್ರೆ, ಈ ಹನುಮಾನ್ ಚಾಲೀಸ ಎಲ್ಲಾದ್ರೂ ಪುಣೆದಾಗಿರ್ಲಿ, ಬೆಂಗಳೂರಾಗಿರ್ಲಿ, ಅಥವಾ ಮತ್ತೆಲ್ಲಾದ್ರೂ ಇರ್ಲಿ, ಅದಕ್ಕೂ ಸ್ವಲ್ಪ ಬಸ್ ಆದ್ರೂ ಖರ್ಚು ಹೆಚ್ಚಾಗ್ಲಿ, ಆದರೂ ಸಹಿತ ಈ ಅವಕಾಶ ದಯವಿಟ್ಟು ಯಾರು ನಿಮ್ಮ ಪ್ರಪಂಚದ ಅತ್ಯಂತ ಅನಿವಾರ್ಯ ಕಾರಣಗಳಿದ್ರ ನೀವು ಅದನ್ನ ಬಿಡ್ಲಿಕ್ಕೆ ಕತ್ತಿಲ್ಲ. ಆದ್ರೆ ಕಟ್ಟಿದ್ದಕ್ಕೆ ಮಟ್ಟಿಗೆ ನೀವೆಲ್ಲರೂ ಅಲ್ಲಿ ಭಾಗವಹಿಸಬೇಕು. ಮತ್ತೊಂದು ನಮ್ಮ ಜೀವನದಲ್ಲಿ ಅದರ ಸೂಕ್ಷ್ಮವಾಗಿರ್ತಕ್ಕಂತಹ ಪ್ರೇಮ ಭಕ್ತಿ ಭಾವನೆಗಳನ್ನು ತುಂಬಿಕೊಂಡು ಬರಬೇಕು. ಈ ಹನುಮಾನ್ ಚಾಲೀಸ ಮಹಾರಾಜರೇ ಇಚ್ಛಾ ಅನ್ನೋದು ಆಗುತ್ತದೆ. ದಯವಿಟ್ಟು ನೀವು ಏನಂದ್ರೆ ಅಂದ್ರೆ ಈ ಅವಕಾಶ ಕಳ್ಕೋಬಾರದು ಅಂತ ತಿಳ್ಕೊಂಡು ನಾವು ಕಳ್ಕಳಿಂದ ಹೇಳ್ಕೋತೀವಿ. ಅದೇ ರೀತಿಯಾಗಿ ಬೆಳಗಾವಿಗಳಿಗೂ ಸಹಿತ 2 ದಿವಸ ನಿರಂತರವಾಗಿ 17-18 ಅಂತ ನಡೀತದೆ. ಅಲ್ಲೂ ಸಹಿತ ಎಲ್ಲರೂ ಉತ್ಸಾಹದಿಂದ ಹನುಮಾನ್ ಚಾಲೀಸ ಪಾಠ ಮಾಡುವುದರ 30 ತಾಸಿನ ಒಂದು ಇದರಲ್ಲಿ ಕಾರ್ಯಕ್ರಮಕ್ಕಾಗಿ ಬಹಳಷ್ಟು ಹಗಲು ರಾತ್ರಿ ಬದುಕೊಳ್ತಾ ಇದ್ದಾರೆಂತ ಭಕ್ತರು. ಆದ್ದರಿಂದ ನಾವು ಸಹಿತ ಕನಿಷ್ಠ ಪಕ್ಷ ಹುಬ್ಬಳ್ಳಿಯಿಂದ ಒಂದು 200 ಮಂದಿನ ಅದಕ್ಕೂ ಹೆಚ್ಚ ನಮ್ಗೆ ಬಹಳ ಸಂತೋಷ. ನಾನು ಶಶಿಗೂರು ಹೇಳಿದ್ರು, ಯಾರು ಬಸ್ಕಾರಕ್ಕೆ ನಾವು ಬಸ್ಕಾರ ಖರ್ಚು ನಾವು ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬರ್ತೀವಿ ಅಂದ್ರೆ ಸಾಕು. ಅಲ್ಲಿ ಅಷ್ಟಾದ್ರೂ ಎಲ್ಲಾದ್ರೂ ನೀವು ಬರ್ತೀವಿ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ಹೆಣ್ಮಕ್ಳಿಗಂತೂ ಪ್ರಶ್ನೆ ಇಲ್ಲ, 90% ಅವರೇ ಇರ್ತಾರೆ, 10% ನಾವು ಖರ್ಚು ಮಾಡಿ ಕರ್ಕೊಂಡು. ಆದ್ರಿಂದ ದಯವಿಟ್ಟು ಎಲ್ಲಾದ್ರೂ ಅಲ್ಲೂ ಬರಬೇಕು. ಆಮೇಲೆ ಎಲ್ಲಿ ಆಗ್ತದೆ ಮೇಲೆ ಬರಬೇಕು. ಪ್ರತಿಯೊಂದು ಅದು ನಾವೇ ಹೋಗಿ ನೀವು ಮಾಡಿ ನೀವು ಮಾಡಿ ಅನ್ನೋದನ್ನು ಅವರು ಅಪೇಕ್ಷಾ ಬರ್ತಾರೆ. ಆದ್ರಿಂದ ಇಲ್ಲಿ ಒಂದು ಅವಕಾಶವನ್ನು ಕಳ್ಕೊಳ್ತಾರೆ ಎಲ್ಲರೂ. ಅಲ್ಲಿಯೂ ಸಹಿತ ಹನುಮಾನ್ ಅದೇನು ನೀವು ಇತ್ತಲಾಗಿ ಕಟ್ಟಿ ಇತ್ತಲಾಗಿ ಎತ್ತಿರೋ ಕೆಲಸ ಅದೇನೊಂದು ಹನುಮಾನ್ ಕೆಲಸ ಪಾಠ ಮಾಡೋದು ಪಾಠ ಮಾಡೋದು ಚಹಾದ ಗಂಟೆ ಅಲ್ಕೊಳ್ಳಿ, ಚಹಾ ಕುಡಿದು ಉಪಹಾರದ ಗಂಟೆ ಅಲ್ಕೊಳ್ಳಿ, ಉಪಹಾರ ಮಾಡೋದು ಊಟದ ಗಂಟೆ ಅಲ್ಕೊಳ್ಳಿ, ಊಟ ಮಾಡೋದು ಬಾಕಿ ಏನ್ ಮಾಡ್ಕೊಂಡು ತಿಳ್ಕೊಂಡು ಎಲ್ಲ ನಿಮ್ಗೆ ಬಿಟ್ಟ ವಿಷಯ. ಆದ್ರಿಂದ ಎಲ್ಲರೂ ಅಲ್ಲಿ ಭಾಗವಹಿಸಿ ಸದ್ಗುರು ಅನುಗ್ರಹ ಪಾತ್ರ ಆಗಬೇಕು. ಮಹಾರಾಜ ನಮಗೂ ನಿಮಗೂ ಭಕ್ತಿ, ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಆಗಬೇಕು ಅಂತ ಹೇಳಿ ದಯವಿಟ್ಟು ಒಮ್ಮೆಲೆ ಎಲ್ಲರೂ ಹೋಗಿ ಎಲ್ಲ ಊಟಕ್ಕೆ ಎಲ್ಲೇನು ಕೂರಬೇಕು ಅಂತ ಎಲ್ಲ ಅವರು ಹೇಳ್ತಾರೆ, ಹುಡುಗರು ಹೇಳ್ತಾರೋ ಅಲ್ಲಿ ಶಾಂತವಾಗಿ ಕೊಟ್ಬಿಟ್ಟು ಊಟ ಗಂಡಸರು ಎಲ್ಲರೂ ಹಿಂದಿನ ಕೂಗುದು ಹಾಕ್ಬೋದು. ಹೆಣ್ಮಕ್ಳು ಮತ್ತು ಮಕ್ಕಳು ಏನಾದ್ರು ಇದು ಕೂಡ ಆಗ್ತದೆ, ಮತ್ತು ಇಲ್ಲೂ ಸಹಿತ ಊಟ ಕೂಡ ಹಾಕ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಆದ್ದರಿಂದ ಎಲ್ಲರೂ ಅದರಲ್ಲಿ ಎಲ್ಲರೂ ಸಮಾಧಾನದಿಂದ ಶಾಂತವಾಗಿ ಸಾಕ್ಷಾತ್ಕಾರ ಹಣ ಅರುವಟ್ಟಿ ಇಲ್ಲ, ಇಲ್ಲಿ ಯಾರು ಗಡಬಡಿ ಮಾಡಬೇಡ್ರಿ. ನಾ ಇದನ್ನು ತಿಳ್ಕೊಂಡ್ರೆ 40 ವರ್ಷದಿಂದ ಹೇಳ್ಕೊತಾರೆ, ಏನೇನು ಆಗಿಲ್ಲ. ಹಾಂ ಈಗ ಹಾಂ ಹಾಂ ನೀವು ಫೋನ್ ಕೇಳ್ತಾ ಇದ್ದೀರಿ.